Hi friends, welcome to Classic Education YouTube channel. So, ivattina ondu Hindu analysis alli kelavondu articles matte editorial na discuss madana. So, notri first article enide appandre JK students get to don the IAS hat for a day. Andre Jammu and Kashmir din en vidyarthigalu bandidaralla avrige en madidara appandre ond dina deputy commissioner agi act madakke avakashavanna kottidare. So, ee program ina mukhya uddesha enappa andre ಈ ಸ್ಟೂಡೆಂಟ್ಸ್ ಯಾರಿದ್ದಾರೆ ವಿದ್ಯಾರ್ಥಿಗಳು ಇದ್ದಾರೆ ಅವ್ರಿಗೆ ಏನಪ್ಪಾ ಅಂದ್ರೆ ಮೋಟಿವೇಟ್ ಮಾಡೋದು ಏನಂತ ನೀವು ಕೂಡ ಏನಪ್ಪಾ ಅಂದ್ರೆ ಡೆಪ್ಯೂಟಿ ಕಮಿಷನರ್ ಆಗ್ಬಹುದು ನೀವು ಕೂಡ ಏನಪ್ಪಾ ಅಂದ್ರೆ ಸಿವಿಲ್ ಸರ್ವೆಂಟ್ ಆಗ್ಬಹುದು ಅಂತ ಮೋಟಿವೇಟ್ ಮಾಡೋದು. ಇದು ಸ್ಪೆಷಲಿ ಬಂದಿರೋದು ಎಲ್ಲಿ ನೋಡ್ರಿ, ವರ್ಸ್ಟ್ ಮಿಲಿಟೆಂಟ್ಸ್ ಹಿಟ್ ಪುಲ್ವಾಮಾ ಡಿಸ್ಟ್ರಿಕ್ಟ್ಸ್, ಅಂದ್ರೆ ತುಂಬಾ ಭಯೋತ್ಪಾದಕತೆ ಜಾಸ್ತಿ ಇರುವಂತ ಪುಲ್ವಾಮಾ ಏರಿಯಾದಿಂದ ಬಂದಿದ್ದು. ಹಾಗಾದ್ರೆ ಈ ಇನಿಷಿಯೇಟಿವ್ ನ ಸ್ಟಾರ್ಟ್ ಮಾಡಿದ್ದು ಯಾರಪ್ಪಾ ಅಂದ್ರೆ, ಸೊ ನೋಡ್ರಿ ಈ ಇನಿಷಿಯೇಟಿವ್ ನ ಸ್ಟಾರ್ಟ್ ಮಾಡಿದ್ದು ಯಾರಪ್ಪ ಅಂದ್ರೆ ಪುಲ್ವಾಮಾ ಡಿಸ್ಟ್ರಿಕ್ಟ್ ಇವ್ರು ಇದಾರಲ್ಲ ಅಡ್ಮಿನಿಸ್ಟ್ರೇಷನ್ ಐಎಎಸ್ ಆಫೀಸರ್ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ಅವ್ರ ಹೆಸರು ಏನಪ್ಪ ಅಂದ್ರೆ ಬಶೀರ್ ಉಲ್ ಹಕ್ ಚೌಧರಿ. ಇವ್ರು ಏನಪ್ಪ ಅಂದ್ರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಇವ್ರು ಏನಂದ್ರೆ ಒಂದ್ ಗಂಟೆವರೆಗೂ ತಮ್ಮ ಸೀಟನ್ನ ಬಿಟ್ ಕೊಟ್ಟಿದ್ರು. ಅಂದ್ರೆ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಹೆಂಗೆ ಡೆಪ್ಯೂಟಿ ಕಮಿಷನರ್ ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಾಗಕ್ಕೆ, ಜೊತೆಗೆ ಡೆಪ್ಯೂಟಿ ಕಮಿಷನರ್ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ, ಅವೇರ್ನೆಸ್ ಏನಿರುತ್ತೆ ಅನ್ನೋದು ತಿಳಿಸ್ಕೊಡೋದಕ್ಕೆ ಅವರ ಕುರ್ಚಿನ ಒಂದ್ ಗಂಟೆವರೆಗೂ ಬಿಟ್ಕೊಟ್ಟಿದ್ರು. ಸೊ ಈ ಪ್ರೋಗ್ರಾಮಿಗೆ ಹೆಸರು ಏನಿಟ್ಟಿದ್ರು ನೋಡ್ರಿ ಅವರು, ಬಿ ಎ ಡೆಪ್ಯೂಟಿ ಕಮಿಷನರ್ ಪರ್ ಡೇ. ಅಂದ್ರೆ ಒಂದು ದಿನ ನೀವೇನಾಗ್ಬೋದಪ್ಪ ಅಂದ್ರೆ ಡೆಪ್ಯೂಟಿ ಕಮಿಷನರ್, ಒಂದು ದಿನದ ಮಟ್ಟಿಗೆ ನೀವು ಡೆಪ್ಯೂಟಿ ಕಮಿಷನರ್ ಆಗ್ರಿ ಅಂತ ಹೇಳಿದ್ರು. ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದವ್ರು ಯಾರಪ್ಪ ಅಂದ್ರೆ ಹೈಯರ್ ಸೆಕೆಂಡರಿ ಲೆವೆಲ್ ಸ್ಟೂಡೆಂಟ್ಸ್, ಅಂದ್ರೆ ಪಿ ಯು ಸಿ ಸ್ಟೂಡೆಂಟ್ಸ್ ಅಂತ ನಾವೇನ್ ಕರಿತೀವಲ್ಲ ಇಂಟರ್ಮೀಡಿಯೇಟ್ ಸ್ಟೂಡೆಂಟ್, ಅವ್ರೇನಪ್ಪ ಅಂದ್ರೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಇದ್ರ ಮುಖ್ಯ ಉದ್ದೇಶ ಏನಂದ್ರೆ ಅಲ್ಲಿ ನೋಡ್ರಿ ಮಿಲಿಟೆನ್ಸಿ ಜಾಸ್ತಿ ಇದೆ, ಅಂದ್ರೆ ಭಯೋತ್ಪಾದಕತೆ ಜಾಸ್ತಿ ಇದೆ ಅಲ್ಲಿರುವ ವಿದ್ಯಾರ್ಥಿಗಳಲ್ಲಿ ಅಥವಾ ಜನರಲ್ಲಿ ಕೂಡ ಏನಪ್ಪಾ ಅಂದ್ರೆ ಅದ್ರ ಕಡೆ ಒಲವು ಜಾಸ್ತಿ ಇರುತ್ತೆ. ಅದನ್ನ ಡಿವಿಯೇಟ್ ಮಾಡಿ ಅಂದ್ರೆ ಭಯೋತ್ಪಾದಕದ ಬಿಟ್ಟು ಬೇರೆ ಕಡೆಗೆ ಗಮನ ಹರಿಸೋದಕ್ಕೋಸ್ಕರ, ನೀವೆಲ್ಲ ಸಿವಿಲ್ ಸರ್ವೆಂಟ್ ಆದ್ರೆ ನೀವೆಲ್ಲ ಏನಪ್ಪಾ ಅಂದ್ರೆ ಸಿವಿಲ್ ಸರ್ವಿಸ್ ಅಲ್ಲಿ ಕೆರಿಯರ್ ಅನ್ನ ಬೆಳೆಸಿದ್ರೆ ನಿಮ್ಗೇನ್ ಅಪಾರ್ಚುನಿಟೀಸ್ ಇರುತ್ತೆ ಅಂತ ತಿಳಿಸ್ಕೊಡೋದ್ರ ಜೊತೆಗೆ ಹೆಂಗೆ ಒಬ್ರು ಡಿ ಸಿ ವರ್ಕ್ ಮಾಡ್ತಾರೆ ಅನ್ನೋದನ್ನು ತಿಳಿಸ್ಕೊಡೋದು ಅದ್ರ ಉದ್ದೇಶ ಆಗಿತ್ತು. ಸೊ ನೋಡ್ರಿ ಇದರಿಂದ ಏನಪ್ಪ ಅಂದ್ರೆ ಯಾರೆಲ್ಲ ಸ್ಟೂಡೆಂಟ್ಸ್ ಅವರ ಪಾರ್ಟಿಸಿಪೇಟ್ ಮಾಡಿದ್ರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಒಂದು ಅವೇರ್ನೆಸ್ ಮೂಡ್ತು, ಅವ್ರಿಗೂ ಕೂಡ ಏನಪ್ಪಾ ಅಂದ್ರೆ ಇಗ್ನೈಟ್ ಆಯ್ತು, ಅಂದ್ರೆ ಅವರಲ್ಲೂ ಒಂದು ಬೆಂಕಿ ಹುಟ್ಕೋತು ಅಂತ ಹೇಳ್ಬೋದು. ಯಾವ ತರ ಅಂದ್ರೆ ನಾವು ಕೂಡ ಡೆಪ್ಯೂಟಿ ಕಮಿಷನರ್ ಆಗ್ಬೋದಲ್ಲ ಅಂತ. ಸೊ ನೋಡ್ರಿ ನಾವ್ಯಾಕೆ ಈ ಆರ್ಟಿಕಲ್ ಅನ್ನ ಇಲ್ಲಿ ಡಿಸ್ಕಷನ್ ಮಾಡ್ತಿದ್ವಿ ಅಂದ್ರೆ, ನೀವು ಯಾವಾಗಲೂ ಮೇನ್ಸ್ ಕ್ವಶನ್ ಬರೀತಿದ್ರೆ ಅಥವಾ ಎಸೆ ಬರೀತಿದ್ರೆ ಈ ತರದ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ, ಹೌ ಎಕ್ಸಿಕ್ಯೂಟಿವ್ ಕ್ಯಾನ್ ಹೆಲ್ಪ್ ಟು ಓವರ್ಕಮ್ ದ ಮಿಲಿಟರಿ ಎಫೆಕ್ಟೆಡ್ ಏರಿಯಾ ಅಂತ ಹೇಳಿದಾಗ, ಈ ತರದ ಕೆಲವೊಂದಿಷ್ಟು ಇನಿಷಿಯೇಟಿವ್ಸ್ ತಗೊಂಡಾಗ ಏನಾಗುತ್ತೆ ನೋಡ್ರಿ, ಜನರ ಮನೋಭಾವನಲ್ಲಿ ಕೂಡ ಏನಪ್ಪಾ ಅಂದ್ರೆ ಇವರು ಕೂಡ ನಮ್ಮ ಮೇಲೆ ಆಡಳಿತ ಮಾಡಕ್ ಬಂದಿಲ್ಲ, ನಮ್ಮ ಜೊತೆಗೆ ಏನಪ್ಪಾ ಅಂದ್ರೆ ಹೊಂದ್ಕೊಂಡು ನಮ್ಮ ರಕ್ಷಣೆ ಮಾಡಕ್ ಬಂದಿದ್ದಾರೆ ಅನ್ನೋ ಒಂದು ಭಾವನೆಗಳು ಬರುತ್ತೆ. ಅದಕ್ಕೋಸ್ಕರ ಏನಂದ್ರೆ ಈ ತರದ ಆರ್ಟಿಕಲ್ಸ್ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ನ ಮಾಡಿ ಇಟ್ಕೊಂಡಿರಿ. ಸೊ ವೆನ್ ಎವರ್ ದೇ ವಿಲ್ ಆಸ್ಕ್ ದ ಎಕ್ಸಾಮ್ ದೇ ವಿಲ್ ಆಸ್ಕ್ ದ ಕ್ವಶನ್ಸ್ ಇನ್ ದ ಎಕ್ಸಾಮಿನೇಷನ್, ಯು ಶುಡ್ ಮೇಕ್ ದ ಪಾಯಿಂಟ್ಸ್ ಔಟ್ ಆಫ್ ಇಟ್. ಅಂದ್ರೆ ಯಾವಾಗ ಯಾವಾಗ ಎಕ್ಸಾಮಿನೇಷನ್ ಅಲ್ಲಿ ಕ್ವಶನ್ಸ್ ನ ಕೇಳ್ತಾರಲ್ಲ, ಎಸ್ಎ ಆಗ್ಲಿ ನಿಮ್ಗೆ ಮೇನ್ಸ್ ಎಕ್ಸಾಮ್ ರೇಟ್ ಅಲ್ಲಿ, ಅವಾಗ ಏನಪ್ಪಾ ಅಂದ್ರೆ ಈ ತರದ ಕೆಲವೊಂದಿಷ್ಟು ಪಾಯಿಂಟ್ಸ್ ಬರೋದ್ರಿಂದ ನಿಮ್ಮ ಏನ್ ಆನ್ಸರ್ ಇರುತ್ತಲ್ಲ ತೂಕ ಬರುತ್ತೆ ಅಂತ ಹೇಳ್ಬೋದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ, ನೆಕ್ಸ್ಟ್ ಆರ್ಟಿಕಲ್ ಏನಪ್ಪಾ ಅಂದ್ರೆ ಅಗ್ನಿವೀರ ಕೋಟಾಸ್ ಟು ಅಪ್ಲೈ ಹಾರಿಜೆಂಟಲಿ. ಸೊ ಇದೇನಾಗಿದೆಯಪ್ಪ ಅಂದ್ರೆ ನಿಮಗೆ ಗೊತ್ತು ಅಗ್ನಿಪಥ್ ಸ್ಕೀಮ್ ಏನು ಫೋರ್ತ್ ತಿಂಗಳು ರಿಲೀಸ್ ಮಾಡಿದ್ರಲ್ಲ, ಅದ್ರದ್ದು ಏನಪ್ಪಾ ಅಂದ್ರೆ ಡಿಸ್ಕಷನ್ ನಡೀತಿದೆ ಲೋಕಸಭಾದಲ್ಲಿ. ಸೊ ಈ ಡಿಸ್ಕಷನ್ ಅಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ ನ ಡಿಸ್ಕಸ್ ಮಾಡಿದ್ದಾರೆ. ಸೊ ನೋಡ್ರಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ದ ಸ್ಟೇಟ್ ಮಿನಿಸ್ಟರ್ ಇದಾರಲ್ಲ ನಿತ್ಯಾನಂದ ರಾಯ್ ಅವರು, ಅವ್ರೇನ್ ಹೇಳಿದಾರೆ ಅಂದ್ರೆ ರಾಜ್ಯಸಭೆಗೆ 10% ರಿಸರ್ವೇಷನ್ ಏನ್ ಇಡ್ತೀವಪ್ಪ ಅಂದ್ರೆ ಸಿಎಪಿಎಫ್ ಅಲ್ಲಿ, ಅಂದ್ರೆ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಯಾರಿಗೆ ಇಡ್ತೀವಿ ಅಂದ್ರೆ ಅಗ್ನಿಪಥ್ ಸ್ಕೀಮ್ ದವರಿಗೆ ಇಡ್ತೀವಿ, ಅಂದ್ರೆ ಎಕ್ಸ್ ಅಗ್ನಿವೀರಿಗೆ ಇಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಒಳಗೆ ಯಾರು ಬರ್ತಾರಪ್ಪ ಅಂದ್ರೆ, ಸೊ ನೋಡ್ರಿ BSF ಬರುತ್ತೆ, ಇಂಡೋ ಟಿಬೆಟಿಯನ್ ಬಾರ್ಡರ್ ಫೋರ್ಸ್ ಬರುತ್ತೆ, ಬಾರ್ಡರ್ ಪೊಲೀಸ್ ಬರುತ್ತೆ, ಸಶಸ್ತ್ರ ಸೀಮಾ ಬಲ್ ಬರುತ್ತೆ, ಆಮೇಲೆ CRPF ಬರುತ್ತೆ, CISF ಬರುತ್ತೆ. ಈ ತರದ ಕೆಲವೊಂದಿಷ್ಟು ಏನು ಸೆಂಟ್ರಲ್ ಏಜೆನ್ಸಿ ಇರುತ್ತಲ್ಲ ಅದರಲ್ಲಿ ಏನಪ್ಪಾ ಅಂದ್ರೆ 10% ರಿಸರ್ವೇಷನ್ ಇಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದಾದ್ಮೇಲೆ ನೋಡ್ರಿ ಈ 10% ರಿಸರ್ವೇಷನ್ ಇದೆಯಲ್ಲ, ಇದು ಎಸ್ಪೆಷಲಿ ಯಾರಿಗೆ ಇಡ್ತಾರಪ್ಪ ಅಂದ್ರೆ ಅಗ್ನಿವೀರ್ಸ್ ಇಡ್ತಾರೆ, ಅಂದ್ರೆ ಎಕ್ಸ್ ಅಗ್ನಿವೀರ್ಸ್, ಯಾರೆಲ್ಲ ಅಗ್ನಿವೀರ್ ಅಗ್ನಿಪಥ್ ಸ್ಕೀಮ್ ಇಂದ ಹೊರಗೆ ಬಂದಿರ್ತಾರಲ್ಲ ಅವ್ರಿಗೆ ಏನಂತ ಕರೀತಾರೆ ಅಂದ್ರೆ ಅಗ್ನಿವೀರ್ಸ್ ಅಂತ ಕರೀತಾರೆ. ಸೊ ಹಾಗಾದ್ರೆ ಯಾವ ಡ್ಯೂಟಿ ಅವರಿಗೆ ಅಸೈನ್ ಮಾಡ್ತಾರಪ್ಪ ಅಂದ್ರೆ, ಸೊ ನೋಡ್ರಿ ಅವ್ರಿಗೆ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಅಥವಾ ರೈಫಲ್ ಮ್ಯಾನ್ ಡ್ಯೂಟಿನ ಅಸೈನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ 4 ವರ್ಷ ಅಗ್ನಿಪಥ್ ಸ್ಕೀಮ್ ಮುಗಿದ್ಮೇಲೆ ಯಾರೆಲ್ಲ ಅಗ್ನಿವೀರ್ಸ್ ಇರ್ತಾರಲ್ಲ ಅವ್ರಿಗೆಸ್ಕರ ಏನಪ್ಪಾ ಅಂದ್ರೆ CAPAF ಅಲ್ಲಿ 10% ರಿಸರ್ವೇಷನ್ ಇಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಕೆಲವೊಂದಿಷ್ಟು ಆಫೀಸರ್ಸ್ ಕನ್ಸರ್ನ್ ರೈಸ್ ಮಾಡಿದ್ದಾರೆ ಏನಪ್ಪಾ ಅಂದ್ರೆ, ಸೊ ನೋಡ್ರಿ CAPAF ಅಲ್ಲಿ ನಿಮ್ಗೆ ಅಪ್ಪರ್ ಏಜ್ ಲಿಮಿಟ್ ಎಷ್ಟಿದೆಯಪ್ಪ ಅಂದ್ರೆ 23 ವರ್ಷ ಇದೆ. ಸೊ ಇನ್ ಕೇಸ್ ಈಗ ಯಾವ್ದಾದ್ರು ಒಂದು ಅಭ್ಯರ್ಥಿ ಜನರಲ್ ಅಭ್ಯರ್ಥಿ ಅಥವಾ ಯಾವ್ದಾದ್ರು ಅಭ್ಯರ್ಥಿ ಆಗಿರ್ಲಿ ಅಥವಾ ಜನರಲ್ ಅಭ್ಯರ್ಥಿ ಆಗ್ಲಿ 21-22 ಅಗ್ನಿಪಥನ ಸೇರಿದ್ರೆ ಅವ್ನು ರಿಟೈರ್ಡ್ ಆಗ್ಬೇಕಾದ್ರೆ ಏನಾಗತ್ತಪ್ಪ ಅಂದ್ರೆ 25-26 ಆಗುತ್ತೆ. ಅವಾಗ ಏನಾಗುತ್ತಪ್ಪ ಅಂದ್ರೆ ಈ CAPAF ಗೆ ಎಲಿಜಿಬಲ್ ಆಗಲ್ಲ ಅಂತ ಆಗೋದಿಲ್ಲ ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ರೆ ಆ ಕ್ವಶನ್ ಅನ್ನ ಇನ್ನು ಕೂಡ ಏನಪ್ಪಾ ಅಂದ್ರೆ ಅಡ್ರೆಸ್ ಮಾಡಬೇಕಾಗಿದೆ. ಸೊ ಆಲ್ಮೋಸ್ಟ್ ಈಗ ಏನಪ್ಪಾ ಅಂದ್ರೆ ಅಗ್ನಿವೀರ್ಸ್ಗೆ ಯಾವ ತರ ರಿಸರ್ವೇಷನ್ ಕೊಡ್ತಾರೆ ಅನ್ನೋದು ಡೌಟ್ ಇತ್ತು, ಆ ರಿಸರ್ವೇಷನ್ 10% ಕೊಟ್ಟಿದ್ದಾರೆ, ಇಲ್ಲಾಂದ್ರೆ
ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಒಳಗೆ ಕೊಟ್ಟಿದ್ದಾರೆ. ಅದು ಕೂಡ ಯಾವ ಡ್ಯೂಟಿ ಕೊಟ್ಟಿದ್ದಾರಪ್ಪ ಅಂದ್ರೆ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಮತ್ತೆ ರೈಫಲ್ ಮ್ಯಾನ್ ಡ್ಯೂಟಿ ಕೊಟ್ಟಿದ್ದಾರೆ. ಕಮಿಂಗ್ ಡೇಸ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಇದೇನು ಏಜ್ ಲಿಮಿಟ್ ಇಶ್ಯೂ ಇದೆಲ್ಲ ಅದ್ರ ಬಗ್ಗೆನೂ ಕೂಡ ಅವರು ಡಿಸ್ಕಷನ್ ಮಾಡ್ತಾರೆ. ಜೊತೆಗೆ ನೋಡ್ರಿ ಯಾರೆಲ್ಲ ಎಕ್ಸ್ ಎಗ್ನಿವಿರ್ಸ್ ಇರ್ತಾರಲ್ಲ ಅವ್ರಿಗೆ ಯಾವುದೇ ತರ ಅಂತ ಫಿಸಿಕಲ್ ಟೆಸ್ಟ್ ಇರಲ್ಲ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇಂದ ಅವ್ರನ್ನ ಏನಪ್ಪ ಅಂದ್ರೆ ಎಕ್ಸಾಮ್ ಮಾಡಿರ್ತಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗ ನಮ್ಮಲ್ಲಿ ಕೆಲವೊಂದಿಷ್ಟು ಕಡೆ ಏನಪ್ಪ ಅಂದ್ರೆ ಪಿ ಎಸ್ ಆಗ್ಲಿ ಬೇರೆ ಕಡೆ ಜಾಯ್ನ್ ಆಗ್ಬೇಕಾದ್ರೆ ಎಕ್ಸ್ ಸರ್ವಿಸ್ ಮನೆಗೆ ಕೆಲವೊಂದಿಷ್ಟು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇಲ್ಲ. ಆ ತರನಾಗ ಇಲ್ಲಿ ಏನಪ್ಪ ಅಂದ್ರೆ ಅಗ್ನಿವೀರ್ ಸ್ಕೀಮ್ ಅಲ್ಲಿ ಕೂಡ ಏನಪ್ಪಾ ಅಂದ್ರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆನ ಸ್ಪೆಷಲಿ ಯಾರಿಗೆ ಅಗ್ನಿವೀರ್ಸ್ಗೆ ಎಕ್ಸಾಮ್ ಮಾಡಿದ್ದಾರೆ, ಯಾರೆಲ್ಲ ಸಿ ಎಫ್ ಎಫ್ ರಿಕ್ರೂಟ್ಮೆಂಟ್ ಹೋಗ್ತಾರಲ್ಲ ಅವ್ರಿಗೆ ಎಕ್ಸಾಮ್ ಮಾಡಿದ್ದಾರೆ ಅಂದ್ರೆ ತೆಗೆದು ಹಾಕಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ, ನೆಕ್ಸ್ಟ್ ಆರ್ಟಿಕಲ್ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ದ ಸ್ವೆಲ್ಟ್ರಿಂಗ್ ಹೀಟ್ ವೇವ್ ಅಕ್ರಾಸ್ ಯುರೋಪ್. ಸ್ವೆಲ್ಟ್ರಿಂಗ್ ಅಂದ್ರೆ ತುಂಬಾ ಹಾಟ್ ಆಗಿರುತ್ತೆ ಅಥವಾ ಡಿಸಾಸ್ಟರ್ ಅಂತ ಹೇಳ್ಬೋದು. ಹೀಟ್ ವೇವ್ ಅಂದ್ರೆ ಈ ಬಿಸಿ ಗಾಳಿ ಬರ್ತಿದೆ, ಎಲ್ಲಿ ಬರ್ತಿದೆ ಅಂದ್ರೆ ಅಕ್ರಾಸ್ ಯುರೋಪ್, ಯುರೋಪಿನ ತುಂಬಾ ಅಂತ ಹೇಳ್ತಿದ್ದಾರೆ. ಹೌ ಹ್ಯಾಸ್ ದ ಹೀಟ್ ಅಪೋ ಸೈಕಲ್ಸ್ ವರ್ಕ್ ಡೆವಾಸ್ಟ್ರೇಷನ್ ಥ್ರೂ ಔಟ್ ದ ವೆಸ್ಟರ್ನ್ ಯುರೋಪ್. ಈ ಅಪೋ ಕೆಲಾಪ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಈ ಡಿಸಾಸ್ಟ್ರಸ್ ಅಂದ್ರೆ ತುಂಬಾ ಹಾನಿ ಮಾಡಬಹುದು ಅಂತ ಏನ್ ಹೇಳ್ತೀವಲ್ಲ ಅದಕ್ಕೆ ಅಪೋ ಕ್ಯಾಪ್ಸಲ್ ಅಂತ ಕರೀತಾರೆ, ಅಪೋ ಕ್ಯಾಲಪ್ಸ್ ಅಂತ ಕರೀತಾರೆ. ಈಗ ನೋಡ್ರಿ ಏನಾಗಿದೆ ಅಂದ್ರೆ ಯುರೋಪಿನ ಎಲ್ಲಾ ಪಾರ್ಟ್ ಗಳಲ್ಲಿ ಏನಪ್ಪಾ ಅಂದ್ರೆ ಎಸ್ಪೆಷಲಿ ಯುರೋಪ್ ಯು ಕೆ ಯು ಎಸ್ ಅಲ್ಲಿ ಏನಾಗಿದೆಯಪ್ಪ ಅಂದ್ರೆ ಈ ಎಕ್ಸ್ಟ್ರೀಮ್ ಹೀಟ್ ವೇವ್ ಕಂಡೀಷನ್ಸ್ ಬಂದಿದೆ. ಸೊ ಇದರಿಂದ ನೋಡ್ರಿ ಏನಾಗ್ತಿದೆ ಅಂದ್ರೆ ಸೊ ಎಕ್ಸ್ಟ್ರೀಮ್ ಹೀಟ್ ಕಂಡೀಷನ್ ಬಂದಿರೋದ್ರಿಂದ ಎಲ್ಲಿ ಜಾಸ್ತಿ ಆಗಿದೆಯಪ್ಪ ಅಂದ್ರೆ ಪರ್ಟಿಕ್ಯುಲರ್ಲಿ ವೆಸ್ಟರ್ನ್ ಯುರೋಪ್ ಅಲ್ಲಿ ಜಾಸ್ತಿ ಆಗಿದೆ. ಇದರಿಂದ ಏನಾಗ್ತಿದೆಯಪ್ಪ ಅಂದ್ರೆ ವೈಲ್ಡ್ ಫೈರ್ಸ್ ಅಂದ್ರೆ ಕಾಡಿನ ಬೆಂಕಿಗಳು ಮತ್ತೆ ಡ್ರಾಟ್ ಬರಗಾಲ ಜಾಸ್ತಿ ಆಗಿದೆ. ಆಮೇಲೆ ಹೀಟ್ ರಿಲೇಟೆಡ್ ಡೆತ್ಸ್ ಅಂದ್ರೆ ಈ ಹೀಟ್ ವೇವ್ ಇಂದ ಏನ್ ಸಾಯ್ತಾರಲ್ಲ ಜನ ಅದು ಜಾಸ್ತಿ ಆಗಿದೆ. ಆಮೇಲೆ ಏನಪ್ಪ ಅಂದ್ರೆ ಕ್ಲೈಮೇಟ್ ಎಮರ್ಜೆನ್ಸಿ ಅಲ್ಲಿ ಡಿಕ್ಲೇರ್ ಮಾಡೋ ಪರಿಸ್ಥಿತಿ ಬಂದಿದ್ದಾವೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ಈ ಸ್ಪೈಕ್ ಆಗೋ ಕಾರಣ ಏನು, ಯಾಕೆ ಇದು ವರಿ ಆಗ್ತಿದೆ ಅಂದ್ರೆ, ಸೊ ನೋಡ್ರಿ ಇದೇನ್ ಯುರೋಪ್ ಅಲ್ಲಿ ಸಮ್ಮರ್ ಬಂದಿದ್ದಲ್ಲ ಇದು ಯಾವಾಗ್ಲೂ ಬಂದಿದ್ದಲ್ಲ, ಈಗ ರೀಸೆಂಟ್ ಆಗಿ ಬಂದಿರೋದು. ಅದೇ ತರನಾಗಿ ಜುಲೈ 19th ನೋಡ್ರಿ ಯು ಕೆ ಅಲ್ಲಿ ಎಷ್ಟು ಹೈಯೆಸ್ಟ್ ಟೆಂಪರೇಚರ್ ಆಗಿದೆಯಪ್ಪ ಅಂದ್ರೆ ಅವ್ರು ಯಾವತ್ತು ನೋಡದೇ ಇರುವಂತ 40°C ಟೆಂಪರೇಚರ್ ಬಂದಿದೆ. ಸೊ ನಮ್ ಇಂಡಿಯಾದಲ್ಲೆಲ್ಲ 40°C ಅಂದ್ರೆ ನಾರ್ಮಲ್, ಬಟ್ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ 40°C ಅವ್ರು ಯಾವಾಗ್ಲೂ ರೀಚ್ ಆಗಿರಲ್ಲ, ಯಾಕಂದ್ರೆ ಅದು ಜಾಸ್ತಿ ನಾರ್ತ್ ಪೋಲ್ ಇರೋದ್ರಿಂದ ಅಲ್ಲಿ ಸನ್ ಸೂರ್ಯನ ಅವೈಲೇಬಿಲಿಟಿ ಕಮ್ಮಿ ಇರೋದ್ರಿಂದ ಅಲ್ಲಿ ಟೆಂಪರೇಚರ್ ಅಷ್ಟು ರೈಸ್ ಆಗಲ್ಲ. ಬಟ್ ಈ ಸರಿ ಏನಪ್ಪಾ ಅಂದ್ರೆ 40°C ರೀಚ್ ಆಗಿದೆ. ಇದರಿಂದ ಏನಪ್ಪಾ ಅಂದ್ರೆ ಗವರ್ಮೆಂಟ್ ಅವರು ರೆಡ್ ಅಲರ್ಟ್ ಅನ್ನ ಇಶ್ಯೂ ಮಾಡಿದ್ದಾರೆ, ಯಾವ್ದಕ್ಕೋಸ್ಕರ ಅಂದ್ರೆ ಈ ಹೀಟ್ ವೇವ್ಸ್ ಇಂದ ತಪ್ಪಿಸ್ಕೊಳ್ಳಕ್ಕೆ. ಅದೇ ತರ ನೋಡ್ರಿ ಫ್ರಾನ್ಸಿನ ಕೆಲವೊಂದಿಷ್ಟು ಭಾಗದಲ್ಲಿ, ಸ್ಪೇನಿನ ಕೆಲವೊಂದಿಷ್ಟು ಭಾಗದಲ್ಲಿ, ಪೋರ್ಚುಗಲ್ ನ ಕೆಲವೊಂದಿಷ್ಟು ಭಾಗದಲ್ಲಿ ಏನಪ್ಪಾ ಅಂದ್ರೆ 42-46 ಏನಪ್ಪಾ ಅಂದ್ರೆ ಟೆಂಪರೇಚರ್ ರೆಕಾರ್ಡ್ ಆಗಿದೆ. ಸೊ ನೋಡ್ರಿ 42-46 ಟೆಂಪರೇಚರ್ ರೆಕಾರ್ಡ್ ಆಗಿದೆ. ಆಮೇಲೆ ನೋಡ್ರಿ ಇದರಿಂದ ಏನಾಗ್ತಿದೆಯಪ್ಪ ಅಂದ್ರೆ ಡೆತ್ಸ್ ಬೇರೆ ಆಗೋದ್ರಿಂದ ಜೊತೆಗೆ ವೈಲ್ಡ್ ಫೈರ್ಸ್ ಬೇರೆ ಆಗ್ತಿದೆ. ಈ ಕಾಡಿನ ಬೆಂಕಿದಿಂದ ಏನೇನ್ ಲಾಸ್ ಆಗಿದೆ ಅಂತ ನೋಡೋದಾದ್ರೆ ನಾವು, ಸೊ ನೋಡ್ರಿ ಈ ಕಾಡ್ಗಿಚ್ಚು ಹತ್ಕೊಳ್ಳೋದ್ರಿಂದ ಏನಪ್ಪಾ ಅಂದ್ರೆ ಎಷ್ಟು ಫಾರೆಸ್ಟ್ ಲಾಸ್ ಆಗಿದೆ ಅಂದ್ರೆ ಎಷ್ಟು ಕಾಡು ಲಾಸ್ ಆಗಿದೆಯಪ್ಪ ಅಂದ್ರೆ ಕಾಡ್ಗಿಚ್ಚಿಂದ 19,000 ಹೆಕ್ಟೇರ್ ಕಾಡು ನಾಶ ಆಗಿದೆ. ಎಲ್ಲಪ್ಪ ಅಂದ್ರೆ ಫ್ರಾನ್ಸಿನ ಸೌತ್ ವೆಸ್ಟರ್ನ್ ಪಾರ್ಟ್ನಲ್ಲಿ, ಫ್ರಾನ್ಸಿನ ಯಾವ ಭಾಗದಲ್ಲಿ ಅಪ್ಪ ಅಂದ್ರೆ ಸೌತ್ ವೆಸ್ಟರ್ನ್ ಅಂದ್ರೆ ನೈಋತ್ಯ ಭಾಗದಲ್ಲಿ ಏನಪ್ಪಾ ಅಂದ್ರೆ 19,000 ಹೆಕ್ಟೇರ್ ಭೂಮಿ ಲಾಸ್ ಆಗಿದೆ. ಇದೇ ಟೈಮ್ ಅಲ್ಲಿ ಏನಪ್ಪಾ ಅಂದ್ರೆ ಅಲ್ಲಿ ಇದ್ದಂತ 1,000 ಜನರನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಟೆಂಪರರಿ ಶೆಲ್ಟರ್ ಗೆ ಇವ್ಯಾಕ್ಯುಯೇಟ್ ಮಾಡಿದರೆ, ಅಂದ್ರೆ ಬೇರೆ ಕಡೆ ಶಿಫ್ಟ್ ಮಾಡಿದರೆ. ಅದೇ ನಾವು ಪೋರ್ಚುಗಲ್ ಅಲ್ಲಿ ನೋಡೋದಾದ್ರೆ 250 ಇಂತ ಕಾಡ್ಗಿಚ್ಚುಗಳು ಕಾಣಿಸ್ಕೊಂಡಿದೆ ಕೇವಲ 2 ದಿನದಲ್ಲಿ ಅಂತ ಹೇಳ್ತಿದ್ದಾರೆ. ಇದರಿಂದ ಏನಪ್ಪಾ ಅಂದ್ರೆ 650 ಜನರು ಸಾವಿಗೀಡಾಗಿದ್ದಾರೆ. ಯಾವ್ದ್ರಿಂದ ಅಂದ್ರೆ ಈ ಕಾಡ್ಗಿಚ್ಚಿನಿಂದ ಬರುವ ಬಿಸಿ ಇದೆಯಲ್ಲ, ಇದರಿಂದ ಏನಪ್ಪಾ ಅಂದ್ರೆ 650 ಜನ ತೀರ್ಕೊಂಡಿದ್ದಾರೆ. ಆಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೇಬರಿಂಗ್ ಸ್ಪೇನ್ ಅಲ್ಲಿ ಎಷ್ಟಾಗಿದೆ ಅಂದ್ರೆ, ಸ್ಪೇನ್ ದೇಶದಲ್ಲಿ 14,000 ಹೆಕ್ಟೇರ್ ಕಾಡ್ ಏನಿದೆಯಲ್ಲ ಅದು ನಾಶ ಆಗಿದೆ. ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಕಾಡ್ಗಿಚ್ಚಿನಿಂದ ಅಂತ ಹೇಳ್ತಿದ್ದಾರೆ. ಅಲ್ಲಿ ಎಷ್ಟು ಡೆತ್ ಆಗಿದೆ ಅಂದ್ರೆ 360 ಜನ ಸಾವಿಗೀಡಾಗಿದ್ದಾರೆ. ಡ್ಯೂ ಟು ಏನಪ್ಪಾ ಅಂದ್ರೆ ಎಕ್ಸ್ಟ್ರೀಮ್ ಹೀಟ್. ಇದರಲ್ಲಿ ಮೋಸ್ಟ್ಲಿ ಯಾರು ತೀರ್ಕೊಂಡಿದ್ದಾರೆ ಅಂದ್ರೆ ಯಾರು ಎಲ್ಡರ್ಲಿ ಪೀಪಲ್ ಇರ್ತಾರೆ, ಅಂದ್ರೆ ಯಾರು ವಯಸ್ಸಾದವ್ರು ಇರ್ತಾರಲ್ಲ ಅವ್ರು ತೀರ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇಟಲಿಯಲ್ಲಿ ನಾವು ಕೇಸ್ ನೋಡೋದಾದ್ರೆ ಇಲ್ಲಿ ಇಟಲಿಯಲ್ಲಿ ಏನಾಗಿದೆಯಪ್ಪ ಅಂದ್ರೆ ಬರಗಾಲ ಬಂದಿದೆ. ಅವರು ಯುರೋಪಿನ ಒಂದು ಫುಟ್ಬಾಲ್ ಅಂತ ಕರೆಯುವ, ಫುಟ್ಬಾಲ್ ಅಂದ್ರೆ ಆಹಾರದ ಬಟ್ಟಲ ಅಂತ ಕರೆಯುವ ಪೋ ರಿವರ್ ಬೇಸಿನ್ ಒಳಗೆ ಏನಪ್ಪಾ ಅಂದ್ರೆ ಮಳೆನಾಗಿಲ್ಲ. ಎಷ್ಟು ದಿನದಿಂದ ಮಳೆ ಆಗಿಲ್ಲ ಅಂದ್ರೆ ಕಳೆದ 200 ದಿನದಿಂದ ಅಲ್ಲಿ ಏನಪ್ಪಾ ಅಂದ್ರೆ ಮಳೆನಾಗಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅಂಟ್ಲಾಂಟಿಕದಲ್ಲಿ ನೋಡೋದಾದ್ರೆ ನಾವು ಟೆಂಪರೇಚರ್ ಎಷ್ಟಿದೆಯಪ್ಪ ಅಂದ್ರೆ 40°C ಇದೆ ಕೆಲವೊಂದಿಷ್ಟು ಭಾಗದಲ್ಲಿ. ಅದೇ ತರನಾಗಿ ಅಮೆರಿಕನ್ಸ್ ನೋಡ್ರಿ 69 ಮಿಲಿಯನ್ ಅಮೆರಿಕನ್ಸ್ ಅಂದ್ರೆ 6.9 ಕ್ರೋರ್ ಅಮೆರಿಕನ್ಸ್ ಏನಿದಾರಲ್ಲ ಅವ್ರೇನಪ್ಪ ಅಂದ್ರೆ ಈ ಡೇಂಜರಸ್ ಲೆವೆಲ್ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಹೀಟ್ ಮತ್ತೆ ಹೀಟ್ ರಿಲೇಟೆಡ್ ಇಲ್ನೆಸ್ ಅಂದ್ರೆ ಈ ಬಿಸಿ ಗಾಳಿ ಮತ್ತೆ ಬಿಸಿ ಗಾಳಿಯಿಂದ ಆಗುವಂತ ಮೆಡಿಕಲ್ ಎಮರ್ಜೆನ್ಸಿಗೆ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ನೋಡ್ರಿ ಹಾಗಾದ್ರೆ ಈ ಎಕ್ಸ್ಟ್ರೀಮ್ ಹೀಟ್ ವೇವ್ಸ್ ಬರಕ್ ಕಾರಣ ಏನು?
ಸೈಂಟಿಸ್ಟ್ ಏನ್ ಹೇಳ್ತಾರಪ್ಪ ಅಂದ್ರೆ ಈ ಹೀಟ್ ಗೇಮ್ ಹೀಟ್ ವೇವ್ಸ್ ಇದಾವಲ್ಲ ಇವ್ ಯಾವ್ದು ರಿಸಲ್ಟ್ ಅಪ್ಪ ಅಂದ್ರೆ ಈ ಕ್ಲೈಮೇಟ್ ಚೇಂಜ್ ಏನಾಗಿದೆ ವಾತಾವರಣದ ಬದಲಾವಣೆ ಏನಾಗಿದೆಲ್ಲ ಅದರಿಂದ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಅದರಿಂದ ಏನಾಗಿದೆಪ್ಪ ಅಂದ್ರೆ ಹೀಟ್ ಚೇಂಜ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸ್ಪೆಷಲಿ ಯಾವ್ದ್ರಿಂದಪ್ಪ ಅಂದ್ರೆ ಹ್ಯೂಮನ್ ಆಕ್ಟಿವಿಟಿ ಮನುಷ್ಯರ ಆಕ್ಷನ್ ಇಂದ ಆಗಿದೆ ಅಂತ ಹೇಳ್ತಿದ್ದಾರೆ. ಗ್ಲೋಬಲ್ ಟೆಂಪರೇಚರ್ ಏನಾದ್ರೂ 1 ಡಿಗ್ರಿ ಸೆಲ್ಸಿಯಸ್ ಈಗ ಆಲ್ರೆಡಿ ರೈಸ್ ಆಗಿದೆಯಲ್ಲ ಅದು ಯು ಕೆ ದಲ್ಲಿ ಒಂದು ಸ್ಟಡಿನ ಪಬ್ಲಿಷ್ ಮಾಡಿದ್ದಾರೆ. ಇದರಿಂದ ಏನಪ್ಪ ಅಂದ್ರೆ 1 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಏನಾದ್ರೂ ರೈಸ್ ಆದ್ರೆ ಕಂಟ್ರಿ ಏನಪ್ಪ ಅಂದ್ರೆ 40 ಡಿಗ್ರಿ ಸೆಲ್ಸಿಯಸ್ ಏನ 10 ಪಟ್ಟು ಏನ್ ಎಫೆಕ್ಟ್ ಆಗುತ್ತಲ್ಲ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಈಗ 1 ಡಿಗ್ರಿ ಸೆಲ್ಸಿಯಸ್ ರೈಸ್ ಆಯ್ತು ಅಂತ ತಿಳ್ಕೊರಿ ಟೆಂಪರೇಚರ್. ಅದರಿಂದ ಏನಪ್ಪ ಅಂದ್ರೆ ಈ ಯುರೋ ಯಾವ್ದು ಇಂಗ್ಲೆಂಡ್ ಏನಿದೆ 40 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಏನ್ ಎಫೆಕ್ಟ್ ಆಗುತ್ತಲ್ಲ ಅದ್ರ 10 ಪಟ್ಟಷ್ಟು ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಯೋಚನೆ ಮಾಡ್ರಿ 1 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ರೈಸ್ ಆದ್ರೆ ಎಷ್ಟೆಲ್ಲ ಎಫೆಕ್ಟ್ ಆಗುತ್ತೆ ಅಂತ. ಸೊ ನೋಡ್ರಿ ಈ ಟೆಂಪರೇಚರ್ ಇಂದ ಮತ್ತೇನೇನ್ ಆಗಿದೆಯಪ್ಪ ಅಂದ್ರೆ ಈ ಗ್ಲೋಬಲ್ ಟೆಂಪರೇಚರ್ ಕೂಡ ಜಾಸ್ತಿ ಆಗಿದೆ. ಆಮೇಲೆ ಏನಪ್ಪ ಅಂದ್ರೆ ಡಿವಿಯೇಷನ್ ಆಗಿದೆ ಎಷ್ಟಂದ್ರೆ 15 ಡಿಗ್ರಿ ಸೆಲ್ಸಿಯಸ್ ಡಿವಿಯೇಷನ್ ಆಗಿದೆ. ನಾರ್ಮಲ್ ಏನ್ ಟೆಂಪರೇಚರ್ ಇರ್ತಿತ್ತು ಅದಕ್ಕಿಂತ 15 ಡಿಗ್ರಿ ಜಾಸ್ತಿ ಆಗಿದೆ ಅಲ್ಲಿ ಅಂಟಾರ್ಟಿಕಾದೊಳಗೆ. ಅದೇ ತರನೇ ನಾರ್ತ್ ಪೋಲ್ ಅಲ್ಲಿ ನೋಡೋದಾದ್ರೆ 3 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಇದರಿಂದ ಏನಪ್ಪ ಅಂದ್ರೆ ಓಲ್ಡ್ ವಿಂಡ್ ಪ್ಯಾಟರ್ನ್ ಇರ್ತಲ್ಲ ಅಂದ್ರೆ ಹಳೆ ಮಾರುತಗಳು ಅವು ಕೂಡ ಚೇಂಜ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇದರಿಂದ ಏನಾಗಿದೆಯಪ್ಪ ಅಂದ್ರೆ ವೆಸ್ಟರ್ನ್ ಯುರೋಪ್ ಇದೆಯಲ್ಲ ಅಂದ್ರೆ ಪಶ್ಚಿಮದ ಯುರೋಪ್ ಇದೇನಾಗಿದೆಯಪ್ಪ ಅಂದ್ರೆ ಹೀಟ್ ಡೋಮ್ ಆಗಿದೆ. ಸೊ ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗಿರೋದ್ರಿಂದ ಈ ಹಾಟ್ ಏರ್ ಆಫ್ರಿಕಾದಿಂದ ಏನಪ್ಪ ಅಂದ್ರೆ ಇಲ್ಲಿಗೆ ವಲಸೆ ಬರ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಯುಎಸ್ ಇನ ತಗೊಳ್ಳೋದಾದ್ರೆ ಇಲ್ಲಿ ಕೂಡ ಏನಪ್ಪ ಅಂದ್ರೆ ಜೆಟ್ ಸ್ಟ್ರೀಮ್ ಬರ್ತಿದೆ. ಸೊ ಈ ಜೆಟ್ ಸ್ಟ್ರೀಮ್ ಏನ್ ಮಾಡ್ತಾವ ಅಂದ್ರೆ ನೆಕ್ಸ್ಟ್ ಬರ್ಬೇಕಾದ್ರೆ ತಮ್ಮ ಜೊತೆಗೆ ಹೀಟ್ ವೇವ್ಸ್ ಅನ್ನ ತರ್ತಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೆಕ್ಸ್ಟ್ ಏನ್ ಹೇಳ್ತಾರೆ ನೋಡ್ರಿ ಹೆಂಗೆ ಈ ಯುಎಸ್ ಮತ್ತೆ ಯುರೋಪಿಗೆ ಈ ಹೀಟ್ ವೇವ್ ಇಂದ ಎಫೆಕ್ಟ್ ಆಗುತ್ತೆ ಅಂದ್ರೆ. ಸೊ ನೋಡ್ರಿ ಹೀಟ್ ವೇವ್ ಇದೆಯಲ್ಲ ಇದರಿಂದ ಯುಎಸ್ ಮತ್ತೆ ಯುರೋಪಿಗೆ ಯಾವ ತರ ಎಫೆಕ್ಟ್ ಆಗುತ್ತೆ ಅಂದ್ರೆ ಇದು ಪೊಲಿಟಿಕಲ್ ಲೀಡರ್ಶಿಪ್ ಇಂದ ಆಗಿದೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ರಿಪಬ್ಲಿಕನ್ ಸ್ಟೇಟ್ಸ್ ಏನಿದೆ ಟೆಕ್ಸಾಸ್ ಆದಂತ ಅಲ್ಲಿ ಏನಪ್ಪ ಅಂದ್ರೆ ಇನ್ನು ಕೂಡ ಅವ್ರು ಯಾವುದೇ ತರನಾದ ಆಕ್ಷನ್ ತಗೋತಿಲ್ಲ. ಎಲ್ಲಂದ್ರೆ ಯುಎಸ್ ನ ಟೆಕ್ಸಾಸ್ ಆದಂತ ಅಲ್ಲಿ ಏನಪ್ಪ ಅಂದ್ರೆ ಯಾವುದೇ ತರನಾದ ಎಕ್ಸ್ಟ್ರೀಮ್ ಹಾಟ್ಸ್ಪಾಟ್ ಗೆ ಏನಪ್ಪಾ ಅಂದ್ರೆ ಆಕ್ಷನ್ಸ್ ನ ತಗೋತಿಲ್ಲ. ಅವ್ರ ಏನ್ ಹೇಳ್ತಿದ್ರು ಅಂದ್ರೆ ಇದು ಮಾನವ ನಿರ್ಮಿತ ಅಂತ ಅವರು ಒಪ್ಕೋತಿದ್ದಿಲ್ಲ. ಈ ಕ್ಲೈಮೇಟ್ ಚೇಂಜ್ ಇದೆ ಇದು ನಮ್ಮ ಸಮಸ್ಯೆ ಅಲ್ಲ, ಇಟ್ಸ್ ಪ್ರಾಬ್ಲಮ್ ಆಫ್ ಮದರ್ ನೇಚರ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಅಲ್ಲಿನ ಪೊಲಿಟಿಷಿಯನ್ಸ್ ಏನ್ ಹೇಳ್ತಿದಾರೆ ಅಂದ್ರೆ ನೀವು ದೇವರನ್ನ ಬೇಡ್ಕೋರಿ ಅಂತ ಹೇಳ್ತಿದ್ದಾರೆ. ಬಿಟ್ಟು ನೀವು ಫೊಸಾಲ್ ಫ್ಯೂಯಲ್ಸ್ ಏನಿದೆ ಅದನ್ನ ಕಮ್ಮಿ ಮಾಡೋದ್ರಿಂದ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ ಕಮ್ಮಿ ಆಗುತ್ತೆ ಅಂತ ಅವರು ಹೇಳ್ತಿಲ್ಲ. ಆಮೇಲೆ ನೋಡ್ರಿ ಈ ಅಡಾಪ್ಟಿಂಗ್ ಅಂದ್ರೆ ಇದನ್ನ ಹೀಟ್ ವೇವ್ಸ್ ಇಂದ ಯಾವ ತರ ಅಮೆರಿಕ ಮತ್ತೆ ಯುರೋಪಿಗೆ ಎಫೆಕ್ಟ್ ಆಗುತ್ತೆ ಅಂದ್ರೆ ಅಮೆರಿಕಾಗೆ ಅಷ್ಟು ಎಫೆಕ್ಟ್ ಆಗಲ್ಲ. ಯಾಕಂದ್ರೆ ಅಮೆರಿಕದಲ್ಲಿ ಏನಪ್ಪಾ ಅಂದ್ರೆ ಎಲ್ಲಾ ಹೌಸ್ ಹೋಲ್ಡ್ ಗಳಲ್ಲಿ ಆಲ್ಮೋಸ್ಟ್ ಎಸಿ ಇರೋದ್ರಿಂದ ಏರ್ ಕಂಡೀಷನ್ ಇರೋದ್ರಿಂದ ಅಷ್ಟು ಎಫೆಕ್ಟ್ ಆಗಲ್ಲ. ಬಟ್ ಈ ಯುರೋಪಿಯನ್ ಕಂಟ್ರೀಸ್ ಎಸ್ಪೆಷಲಿ ಯು ಕೆ ದಲ್ಲಿ ಏನಪ್ಪಾ ಅಂದ್ರೆ ಬಹಳ ಕಡಿಮೆ ಪೋರ್ಷನ್ ಜನ ಮಾತ್ರ ಎಸಿನ ಫಿಟ್ ಮಾಡಿಸ್ಕೊಳ್ಳೋದ್ರಿಂದ ಅಲ್ಲಿ ಅವ್ರಿಗೆ ತುಂಬಾ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡ್ರಿ ಆಮೇಲೆ ಫ್ರೀಕ್ವೆನ್ಸಿ ಏನಿದೆಯಲ್ಲ ಅಂದ್ರೆ ಯಾವ ಹಂತದಲ್ಲಿ ಯಾವ ಎಷ್ಟು ದೊಡ್ಡದಾಗಿದ್ದು ಬರ್ತಿದೆ ಅಂದ್ರೆ ಇದು ಕೂಡ ಏನಪ್ಪಾ ಅಂದ್ರೆ ದೊಡ್ಡದಾಗಿದೆ ಅಂತ ಹೇಳ್ತಿದ್ದಾರೆ. ಡ್ಯೂರೇಷನ್ ಕೂಡ ಏನಂದ್ರೆ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ಯುರೋಪಿಯನ್ ಎನರ್ಜಿ ರಿಕ್ವೈರ್ಮೆಂಟ್ ಏನಿದೆಯಲ್ಲ ಅದು ಕೂಡ ಏನಪ್ಪಾ ಅಂದ್ರೆ ರಾಂಗ್ ಟೈಮ್ ಅಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗ ಕ್ಲೈಮೇಟ್ ಚೇಂಜ್ ಮತ್ತೆ ಹೀಟ್ ವೇವ್ ಆಕ್ಷನ್ ಜೊತೆಗೆ ಅವರ ಎನರ್ಜಿ ರಿಕ್ವೈರ್ಮೆಂಟ್ ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಇದರಿಂದ ಏನಪ್ಪಾ ಅಂದ್ರೆ ಫ್ಯೂಯಲ್ ಕಾಸ್ಟ್ ಕೂಡ ಜಾಸ್ತಿ ಆಗಿದೆ. ಆಮೇಲೆ ರಷ್ಯನ್ ಚೀಪ್ ಗ್ಯಾಸ್ ಏನಿತ್ತಲ್ಲ ಅದನ್ನು ಬ್ಯಾನ್ ಮಾಡಿರೋದ್ರಿಂದ ಈಗ ಯುರೋಪಿಯನ್ ಯೂನಿಯನ್ ಒಂದು ಏನಪ್ಪಾ ಅಂದ್ರೆ ಡೆವಾಸ್ಟ್ರೇಷನ್ ಸ್ಟೇಟಿಗೆ ಬಂದಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಜರ್ಮನಿಯಲ್ಲಿ ನೋಡ್ರಿ ಇಷ್ಟೆಲ್ಲ ವೈಡ್ ಸ್ಪ್ರೆಡ್ ನಾಲೆಜ್ ಇದ್ರು ಕೂಡ ಏನಪ್ಪಾ ಅಂದ್ರೆ ಕಾರ್ಬನ್ ಎಮಿಷನ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಕಾರ್ಬನ್ ಎಮಿಷನ್ ಅನ್ನ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ದೇ ಆರ್ ವೆರಿ ವೆಲ್ ನಾಲೆಜ್ ಅಬೌಟ್ ದ ವಾಟ್ ಹ್ಯಾಪನ್ಸ್ ಟು ಇಫ್ ವಿ ಎಮಿಟ್ ದ ಕಾರ್ಬನ್ ಡೈಆಕ್ಸೈಡ್ ಆರ್ ಅದರ್ ಗ್ಲೋಬಲ್ ಗ್ಯಾಸಸ್ ಅದರ್ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ನಾಲೆಜ್ ಇದ್ರು ಕೂಡ ಅವ್ರೇನಪ್ಪ ಅಂದ್ರೆ ಅದ್ರ ಬಗ್ಗೆ ಯಾರು ಕನ್ಸರ್ನ್ ತೋರಿಸಿಲ್ಲ. ಈಗ ನೋಡ್ರಿ ರಷ್ಯನ್ ಚೀಪ್ ಗ್ಯಾಸ್ ಸಪ್ಲೈ ಏನಿತ್ತಲ್ಲ ಅದು ನಿಂತು ಹೋಗಿರೋದ್ರಿಂದ ಅವ್ರ ಏನ್ ಮಾಡ್ತಿದ್ರು ಅಂದ್ರೆ ಡೊಮೆಸ್ಟಿಕ್ ಕೋಲಿಗೆ ರಿಪ್ಲೇಸ್ ಅನ್ನ ಮಾಡ್ತಿದ್ದಾರೆ. ಸೊ ಒಂದ್ ಸರಿ ಡೊಮೆಸ್ಟಿಕ್ ಕೋಲಿಗೆ ಬಂದ್ರೆ ಏನಾಗುತ್ತಪ್ಪ ಅಂದ್ರೆ ಇದರಿಂದ ಈ ಕಾರ್ಬನ್ ಎಮಿಷನ್ ಏನಿದೆಯಲ್ಲ ಅದು ಕೂಡ ಏನಾಗುತ್ತಪ್ಪ ಅಂದ್ರೆ ಜಾಸ್ತಿ ಆಗುತ್ತೆ. ಸೊ ನೋಡ್ರಿ ಈ ಗ್ಯಾಸ್ ಇಂದ ಬರುವಂತ ಎಮಿಷನ್ಸ್ ಏನಿರುತ್ತೆ ಅದು ಕಮ್ಮಿ ಇರುತ್ತೆ. ಬಟ್ ಕೋಲ್ ಇಂದ ಬರ್ನ್ ಮಾಡಿ ನೀವ್ ಏನ್ ಎಮಿಷನ್ ಬರುತ್ತಲ್ಲ ತುಂಬಾ ಜಾಸ್ತಿ ಇರುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಇನ್ನು ಕೂಡ ಗ್ಲೋಬಲ್ ಟೆಂಪರೇಚರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇಲ್ಲೇನಪ್ಪ ಅಂದ್ರೆ ಗ್ರೇಟರ್ ಫ್ರೀಕ್ವೆನ್ಸಿ ಇಂಟೆನ್ಸಿಟಿ ಡ್ಯೂರೇಷನ್ ಇದೇನಿದೆಯಲ್ಲ ಇದನ್ನು ಜಾಸ್ತಿ ಆಗುತ್ತಾ ಹೋಗುತ್ತೆ ಇನ್ನು ಕೆಲವೊಂದಿಷ್ಟು ಪಾರ್ಟ್ಸ್ ನ ಯುರೋಪ್ವರೆಗೂ. ಇದು ಎಲ್ಲಿವರೆಗೂ ಹೋಗುತ್ತಪ್ಪ ಅಂದ್ರೆ ಆಗಸ್ಟ್ ವರೆಗೂ ಹೋಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಅಟ್ ದ ಎಂಡ್ ಆಫ್ ಆಗಸ್ಟ್ ವರೆಗೂ ಏನಪ್ಪ ಅಂದ್ರೆ ಇದು ಇರುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಈಗೇನಾಗ್ತಿದೆಯಪ್ಪ ಅಂದ್ರೆ ಈ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ ಇಂದ ಏನಪ್ಪ ಅಂದ್ರೆ ವಾಟರ್ ಟೇಬಲ್ ಕಮ್ಮಿ ಆಗಿದೆ. ಇದರಿಂದ ಏನಂದ್ರೆ ಜನರಿಗೆ ಇನ್ನೊಂದು ಕೂಡ ತೊಂದರೆ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ರಿವರ್ ಕೂಡ ಏನಾಗ್ತಿದೆ ಅಂದ್ರೆ ಬತ್ತೋಗ್ತಿದೆ ಅಂದ್ರೆ ನದಿಗಳು ಕೂಡ ಬತ್ತೋಗ್ತಿದೆ ಅಂತ ಅವರು
ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಮಾಯಶ್ಚರ್ ಇದೆಲ್ಲ ಇದೇನು ಕಮ್ಮಿ ಆಗಿದ್ರಿಂದ ಏನಪ್ಪ ಅಂದ್ರೆ ಫಾರೆಸ್ಟ್ ಫೈರ್ ಜಾಸ್ತಿ ಆಗಿದೆ. ಜೊತೆಗೆ ನೋಡ್ರಿ, ಡ್ರೈಯಿಂಗ್ ರಿವೆಟ್ಸ್ ಇಂದಾನೆ ಏನಪ್ಪಾ ಅಂದ್ರೆ ಅಗ್ರಿಕಲ್ಚರ್ ಮತ್ತೆ ಕ್ರಿಟಿಕ್ ಹೈಡ್ರೋ ಪವರ್ ಕೂಡ ಎಫೆಕ್ಟ್ ಆಗ್ತಿದೆ. ಫಾರೆಸ್ಟ್ ಫೈರ್ ಗೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಈ ಮಾಯಶ್ಚರ್ ಕಂಟೆಂಟ್ ಇದೆಯಲ್ಲ, ಮಾಯಶ್ಚರ್ ಕಂಟೆಂಟ್ ತುಂಬಾ ಕಮ್ಮಿ ಆಗಿದ್ರಿಂದ ಏನಪ್ಪಾ ಅಂದ್ರೆ ಫಾರೆಸ್ಟ್ ಫೈರ್ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಏನಪ್ಪಾ, ವಾಟ್ ನೆಕ್ಸ್ಟ್ ಅಂತ ಹೇಳೋದಾದ್ರೆ ನೋಡ್ರಿ, ಯುರೋಪ್ ಈಗ ಟಾರಿಡ್ ಸಮರ್ ಅನ್ನ ಫೇಸ್ ಮಾಡ್ತಾ ಇದೆ. ಈ ಇದು ಎಲ್ಲಿವರೆಗೂ ಹೋಗುತ್ತಪ್ಪ ಅಂದ್ರೆ ಆಗಸ್ಟ್ ವರೆಗೂ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಆಲ್ರೆಡಿ ಏನಪ್ಪಾ ಅಂದ್ರೆ ಅಫೆಕ್ಟೆಡ್ ನೇಷನ್ಸ್ ಏನಪ್ಪಾ ಅಂದ್ರೆ ಹೆಲ್ತ್ ಅಲರ್ಟ್ಸ್ ಮತ್ತೆ ಹೀಟ್ ಅಲರ್ಟ್ಸ್ ಬಗ್ಗೆ ಹೇಳಿದ್ದಾರೆ. ಸಿಟಿಜನ್ಸ್ ಗೆ ಯಾವ ತರ ನೀವು ಹೀಟ್ ವೇವ್ ಅಲ್ಲಿ ಯಾವ ತರನಾಗಿ ನೀವು ಆಕ್ಷನ್ಸ್ ನ ತಗೋಬೇಕಂತ ಹೇಳಿದ್ದಾರೆ. ಬಟ್ US ಏನಪ್ಪಾ ಅಂದ್ರೆ ಯಾವುದೇ ಡಿಸಿಷನ್ ಅನ್ನು ತಗೊಂಡಿಲ್ಲ. ಈಗ ಕೂಡ ಅವ್ರ ಏನಂದ್ರೆ ಫಸಾಲ್ ಫ್ಯೂಯಲ್ ಕನ್ಸಂಪ್ಷನ್ ಮಾಡೋದಕ್ಕೆ ಓಸ್ಕರನೇ ಏನಪ್ಪಾ ಅಂದ್ರೆ ಫರ್ಮ್ ಆಗಿದ್ದಾರೆ, ಯಾವುದೇ ಡಿಸಿಷನ್ ಚೇಂಜ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಯುರೋಪ್ ಏನಪ್ಪಾ ಅಂದ್ರೆ ಈಗ ಫಸಾಲ್ ಫ್ಯೂಯಲ್ ಎಮಿಷನ್ ಕಟ್ ಮಾಡಿ ಅವ್ರು ರಿನ್ಯೂವೇಬಲ್ ಮೇಲೆ ಡಿಪೆಂಡ್ ಆಗಕ್ಕೆ ಜಾಸ್ತಿ ಒತ್ತಡ ಜಾಸ್ತಿ ಏನಪ್ಪಾ ಅಂದ್ರೆ ಗಮನ ಹರಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಜನರಲ್ ಆಂಟೋನಿಯೋ ಗುಟೆರೆಸ್ ಇದಾರಲ್ಲ, ಅವರು ಜುಲೈ 18ಕ್ಕೆ ಒಂದು ವಾರ್ನ್ ಮಾಡಿದ್ರೆ ಏನಪ್ಪಾ ಅಂದ್ರೆ ನೀವೊಂದು ಕಲೆಕ್ಟಿವ್ ಆಕ್ಷನ್ ಆದ್ರೂ ತಗೋರಿ ಅಥವಾ ಕಲೆಕ್ಟಿವ್ ಸುಸೈಡ್ ಆದ್ರೂ ಮಾಡ್ಕೊರಿ. ಅಂದ್ರೆ ನೀವೆಲ್ಲರೂ ಕೂಡಿ ಕಲೆಕ್ಟಿವ್ ಆಕ್ಷನ್ ಅಂದ್ರೆ ಎಲ್ಲರೂ ಕೂಡಿ ಇಲ್ಲಿ ಕೆಲಸಗಳನ್ನ ಮಾಡ್ರಿ ಅಥವಾ ಎಲ್ಲರೂ ಕೂಡಿ ಸುಸೈಡ್ ಮಾಡ್ಕೊರಿ, ಆತ್ಮಹತ್ಯೆ ಅನ್ನಾದ್ರೂ ಮಾಡ್ಕೊರಿ. ಇದನ್ನ ಯಾಕೆ ಹೇಳಿದ್ರಪ್ಪ ಅಂದ್ರೆ, ಸೊ ನೋಡ್ರಿ ಈಗ US ಅವ್ರು ಏನ್ ಹೇಳ್ತಿದ್ದಾರೆ, ನಾವು ಫೊಸಲ್ ಫ್ಯೂಯಲ್ ನ ಕನ್ಸಂಪ್ಷನ್ ನಿಲ್ಸಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಏನಪ್ಪ ಅಂದ್ರೆ ನಿಮಗೆ ಗೊತ್ತು, ಕ್ಲೈಮೇಟ್ ಚೇಂಜ್ ಇದೆಯಲ್ಲ, ಇದು ಪರ್ಟಿಕ್ಯುಲರ್ ಒಂದು ದೇಶದಿಂದ ಆಗೋದಲ್ಲ, ಎಲ್ಲಾ ದೇಶದವರು ಇದಕ್ಕೆ ಸಹಕಾರ ಮಾಡಿದ್ರೆ ಮಾತ್ರ ಏನಪ್ಪಾ ಅಂದ್ರೆ ಕ್ಲೈಮೇಟ್ ಚೇಂಜ್ ಅನ್ನ ನಾವು ತೊಲಗಿಸಕ ಕ್ಲೈಮೇಟ್ ಚೇಂಜ್ ಅನ್ನ ಸರಿಪಡಿಸ್ಕೊಳಕಾಗುತ್ತೆ. ಒಂದ್ ದೇಶದವ್ರು ಯೂಸ್ ಮಾಡಿ ಇನ್ನೊಂದ್ ದೇಶದವ್ರು ನಿಲ್ಸಿದ್ರೆ ಮತ್ತೆ ಏನಾಗುತ್ತೆ ಅಂದ್ರೆ ಇದು ಹಳೆ ಪರಿಸ್ಥಿತಿಗೆ ಬರುತ್ತೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಜನರಲ್ ಆದಂತ ಆಂಟಿಗೋ ಗುಟೆರೆಸ್ ಅವ್ರು ಏನ್ ಹೇಳಿದ್ರು ಅಂದ್ರೆ, ನೀವು ಕಲೆಕ್ಟಿವ್ ಆಕ್ಷನ್ ಆದ್ರೂ ತಗೋರಿ ಅಥವಾ ಕಲೆಕ್ಟಿವ್ ಸೂಸೈಡ್ ಆದ್ರೂ ಮಾಡ್ಕೋರಿ ಅಂತ ಹೇಳಿದ್ದಾರೆ. ಸೊ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ, ನೆಕ್ಸ್ಟ್ ಆರ್ಟಿಕಲ್ ಬಂದ್ಬಿಟ್ಟು ಏನ್ ಹೇಳ್ತಿದಾರಪ್ಪ ಅಂದ್ರೆ, ದ ನೀಟ್ ಕೌಂಟ್ ಫ್ರಮ್ ದ ತಮಿಳ್ನಾಡು ಸ್ಟಡಿ ಫಾಸ್ಟ್ ಅಪೋಸಿಷನ್. ಅಂದ್ರೆ ಏನ್ ನೀಟ್ ಬಗ್ಗೆ ಇದೆಯಲ್ಲ, ತಮಿಳ್ನಾಡು ಗವರ್ಮೆಂಟ್ ಅವಾಗಿಂದ ಅಪೋಸ್ ಮಾಡ್ಕೊಂಬಿದೆ. ಅದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದ್ರು ಅಂದ್ರೆ, ವೈ ತಮಿಳ್ನಾಡು ಇಸ್ ಲುಕಿಂಗ್ ಫಾರ್ ಎಕ್ಸಾಂಪ್ಷನ್ ಫ್ರಮ್ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್. ಯಾಕೆ ತಮಿಳ್ನಾಡು ಅವರು ಎಕ್ಸಾಂಪ್ಷನ್ ಅನ್ನ ಕೇಳ್ತಿದ್ದಾರೆ? ವಾಟ್ ಈಸ್ AK ರಂಜನ್ ಕಮಿಟಿ, ಏನ್ AK ರಂಜನ್ ಕಮಿಟಿ ಏನ್ ಹೇಳುತ್ತೆ ಅಂತ ನೋಡ್ರಿ. ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅನ್ನ ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ರಪ್ಪ ಅಂದ್ರೆ 2016ರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಸುಪ್ರೀಂ ಕೋರ್ಟ್ ರೂಲಿಂಗ್ ಮೂಲಕ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಇದು ಮ್ಯಾಂಡೇಟರಿ ಆಯ್ತು, ಯಾರಾದ್ರೂ MBBS ಮತ್ತೆ BDS ಕೋರ್ಸ್ ಗೆ ಅಡ್ಮಿಷನ್ ಮಾಡಿಸಿದ್ರೆ ಅವ್ರು ಏನ್ ಮಾಡ್ಬೇಕಂದ್ರೆ ನೀಟ್ ಎಕ್ಸಾಮ್ ಅನ್ನ ಬರಿಬೇಕಾಯ್ತು. ಇದಾದ್ಮೇಲೆ ನೋಡ್ರಿ ತಮಿಳ್ನಾಡು ಗವರ್ಮೆಂಟ್ ಅಪೋಸ್ ಮಾಡಿದಕ್ಕೋಸ್ಕರ ಏನಪ್ಪಾ ಅಂದ್ರೆ ಅವ್ರಿಗೆ ಸುಪ್ರೀಂ ಕೋರ್ಟ್ ಅವ್ರು ಏನಂದ್ರೆ 1 ವರ್ಷ ಎಕ್ಸಾಂಪ್ಷನ್ ಅನ್ನ ಕೊಟ್ಟಿದ್ರು, ಅದು August 2017ವರೆಗೂ ಇತ್ತು. ನೆಕ್ಸ್ಟ್ ಫರ್ದರ್ ಎಕ್ಸಾಂಪ್ಷನ್ ಅನ್ನ ಕೇಳಿದಾಗ ಸುಪ್ರೀಂ ಕೋರ್ಟ್ ಅವರು ಅವ್ರಿಗೆ ಪರ್ಮಿಷನ್ ಅನ್ನ ಕೊಡಲಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಹೇಗೆ, ವೈ ಅಂಡ್ ಹೌ ವಾಸ್ ನೀಟ್ ಇಂಟ್ರೊಡ್ಯೂಸ್, ಅಂದ್ರೆ ಹೇಗೆ ಮತ್ತೆ ಯಾವ ತರನಾಗಿ ನೀಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಅಂದ್ರೆ, ಸೊ ನೋಡ್ರಿ ಫಸ್ಟ್ ಏನಪ್ಪಾ ಅಂದ್ರೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ, ಇದು ಮುಂಚೆ ಏನ್ ಕರಿತಿದ್ರು ಅಂದ್ರೆ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅಂತ ಕರ್ತಿದ್ರಲ್ಲ, ಅದು ನೀಟ್ ಅನ್ನ ಪ್ರಪೋಸ್ ಮಾಡಿದ್ದು ಯಾವಾಗಪ್ಪ ಅಂದ್ರೆ 2009ರಲ್ಲಿ ಪ್ರಪೋಸ್ ಮಾಡಿದ್ದು. 2016ರಲ್ಲ ಫಸ್ಟ್ ಪ್ರಪೋಸ್ ಮಾಡಿದ್ದು, 2009ರಲ್ಲಿ ಪ್ರಪೋಸ್ ಮಾಡಿದ್ರು. ಏನಪ್ಪಾ ಅಂದ್ರೆ ಇಂಟ್ರೆಸ್ಟೇಟ್ ಮೆರಿಟ್ ಇನ್ ಮೆಡಿಕಲ್ ಅಡ್ಮಿಷನ್ ಟು ಅವಾಯ್ಡ್ ದ ಮಲ್ಟಿಪಲ್ ಎಂಟ್ರೆನ್ಸ್ ಟೆಸ್ಟ್ ಕಂಡಕ್ಟೆಡ್ ಬೈ ಡಿಫ್ರೆಂಟ್ ಏಜೆನ್ಸೀಸ್. ಅಂದ್ರೆ ಇಡೀ ಭಾರತ ತುಂಬಾ ಏನಪ್ಪಾ ಅಂದ್ರೆ ಒಂದೇ ಎಂಟ್ರೆನ್ಸ್ ಟೆಸ್ಟ್ ಇರೋದು, ಯಾವ್ದಕ್ಕೋಸ್ಕರ ಅಂದ್ರೆ ಮೆಡಿಕಲ್ ಕಾಲೇಜ್ ಅಡ್ಮಿಷನ್ಗೋಸ್ಕರ ಬೇರೆ ಬೇರೆ ಏಜೆನ್ಸಿ ಅವರು ಬೇರೆ ಬೇರೆ ಟೆಸ್ಟ್ ಕಂಡಕ್ಟ್ ಮಾಡೋದನ್ನ ತಡೆಯೋದಕ್ಕೋಸ್ಕರ ಅಂತ ಹೇಳಿದ್ದಾರೆ. ಮಲ್ಟಿಪಲ್ ಏಜೆನ್ಸಿ ಕಂಡಕ್ಟಿಂಗ್ ಮಲ್ಟಿಪಲ್ ಟೆಸ್ಟ್ ಅಂದ್ರೆ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಬೇರೆ ಬೇರೆ ಏಜೆನ್ಸಿ ಕಂಡಕ್ಟ್ ಮಾಡೋದ್ರಿಂದ ಸ್ಟೂಡೆಂಟ್ಸ್ ಪ್ರಿಪರೇಷನ್ ಟೈಮ್ ಸಿಗಲ್ಲ, ಅದಕ್ಕೋಸ್ಕರ ಏನ್ ಮಾಡಿದಾರಪ್ಪ ಅಂದ್ರೆ ಒಂದೇ ಟೆಸ್ಟ್ ಮಾಡೋಣ ಅಂತ ಹೇಳಿದ್ರು. ಈಗ MCA ರೆಫರ್ ಮಾಡಿದ್ಮೇಲೆ ಏನಪ್ಪಾ ಅಂದ್ರೆ ಸ್ಪೆಷಲಿ ಯಾವ್ದಕ್ ನೋಟಿಫಿಕೇಶನ್ ಇಟ್ಟಿದ್ರು ಅಂದ್ರೆ MBBS ಮತ್ತೆ BDS. MBBS ಅಂದ್ರೆ ನೋಡ್ರಿ ಇದ್ರ ಫುಲ್ ಫಾರ್ಮ್ ಐತಿನಿ, ಬ್ಯಾಚುಲರ್ ಆಫ್ ಮೆಡಿಸಿನ್ ಅಂಡ್ ಬ್ಯಾಚುಲರ್ ಆಫ್ ಸರ್ಜರಿ. BDS ಏನಪ್ಪಾ ಅಂದ್ರೆ ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ. ಸೊ ನಿಮಗೆ ಎಕ್ಸಾಮಿನೇಷನ್ ಕೂಡ ಏನಪ್ಪಾ ಅಂದ್ರೆ ಕೆಲವೊಂದ್ಸರಿ ಅಕ್ರಮಣ ಕೇಳ್ತಾರೆ, ಅಂದ್ರೆ ಇದ್ರದ್ದು ಫುಲ್ ಫಾರ್ಮ್ ಬರೀವಿ ಅಂತ ಕೂಡ ಕೇಳ್ತಾರೆ. ಇದಾದ್ಮೇಲೆ ನೋಡ್ರಿ 2013ರಲ್ಲಿ ಏನಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟ್ ಮೆಜಾರಿಟಿ ಜಜ್ಮೆಂಟ್ 2:1 ಒಳಗೆ, ಅಂದ್ರೆ ಇಬ್ರು ನೀಟ್ ವಿರುದ್ಧವಾಗಿ ಒಬ್ರು ನೀಟ್ ಪರವಾಗಿ ಏನಪ್ಪಾ ಅಂದ್ರೆ ಇದೇನು ನೀಟ್ ಬಿಲ್ ಇತ್ತಲ್ಲ ಅದನ್ನೇನ್ ಮಾಡಿದ್ರು ಅಂದ್ರೆ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದ್ರು. ಮತ್ತೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾಗೆ ಯಾವುದೇ ತರ ಅಂತ ಇಲ್ಲಿ ಏನಪ್ಪಾ ಅಂದ್ರೆ ಶಕ್ತಿ ಇಲ್ಲ ಅಥವಾ ಪವರ್ ಇಲ್ಲ ನೀ ಅಡ್ಮಿಷನ್ ಅನ್ನ ರೆಗ್ಯುಲೇಟ್ ಮಾಡಕ್ಕೆ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಮೆಡಿಕಲ್ ಮತ್ತೆ ಡೆಂಟಲ್ ಕಾಲೇಜಸ್ ಅಲ್ಲಿ ಅಂತ ಹೇಳಿದ್ರು. ಇದಾದ 3 ವರ್ಷಕ್ಕೆ ಏನಪ್ಪಾ ಅಂದ್ರೆ April 2016 ಅಲ್ಲಿ ಈ 5 ಜನರ ಬೆಂಚ್ ಅಂದ್ರೆ 5 ಜಡ್ಜಸ್ ಬೆಂಚ್ ಕೂತು ಡಿಸ್ಕಷನ್ ಮಾಡಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಅವ್ರ ಜಜ್ಮೆಂಟ್ ಅನ್ನ ರಿಕಾಲ್ ಮಾಡಿದ್ರು. ಮತ್ತೆ ಏನ್ ಮಾಡಿದ್ರು ಅಂದ್ರೆ ಇದೇನ್ ಜಜ್ಮೆಂಟ್ ಇತ್ತಲ್ಲ ಅದನ್ನ ಕ್ಯಾನ್ಸಲ್ ಮಾಡಿ ನೀಟ್ ಅನ್ನ ಕಂಪಲ್ಸರಿ ಮಾಡಿದ್ರು. ಸೊ ಅವ್ರ ಆರ್ಡರ್ ಅನ್ನ ಏನ್ ಮಾಡಿದ್ರಪ್ಪ ಅಂದ್ರೆ
ರೆಸಿಪ್ರೋಕಲ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ಏನಾಯ್ತು ಅಂದ್ರೆ ಯೂನಿಯನ್ ಗವರ್ಮೆಂಟ್ ಅವರು ಒಂದು ಕಾನೂನನ್ನ ಹೊರಡಿಸಿದ್ರು, ಪ್ರೊಮೋಲ್ಗೇಟ್ ಮಾಡಿದ್ರು ಆರ್ಡಿನೆನ್ಸ್. ಯಾಕಂದ್ರೆ ಸೆಷನ್ ಅಲ್ಲಿ ಇರ್ಲಿಲ್ಲ ಅವಾಗ ನೋಡ್ರಿ, ಪಾರ್ಲಿಮೆಂಟ್ ಸೆಷನ್ ಅಲ್ಲಿ ಇರ್ಲಿಕ್ಕೆ ಏನ್ ಮಾಡಿದ್ರಪ್ಪ ಅಂದ್ರೆ ಆರ್ಡಿನೆನ್ಸ್ ಅನ್ನ ಪ್ರೊಮೋಲ್ಗೇಟ್ ಮಾಡ್ಬೇಕಾಗುತ್ತೆ. ಸೊ ಇವರೇನಪ್ಪ ಅಂದ್ರೆ ಕಾನೂನನ್ನ ಹೊರಡಿಸಿದ್ರು ಮೇ 2012. ಇದಾದ್ಮೇಲೆ ಏನಪ್ಪ ಅಂದ್ರೆ ಯಾವ್ದಾದ್ರು ಸ್ಟೇಟ್ ರನ್ ಮೆಡಿಕಲ್ ಕಾಲೇಜಸ್ ಇರುತ್ತಲ್ಲ ಅಲ್ಲೇನಾದ್ರೂ ನೀವು ಅಡ್ಮಿಷನ್ ಅನ್ನ ತಗೋಬೇಕಾದ್ರೆ ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀಟ್ ಎಕ್ಸಾಮಿನೇಷನ್ ಬರೀಬೇಕಂತ ಹೇಳಿದ್ರು. ಇದಾದ್ಮೇಲೆ ಏನಪ್ಪ ಅಂದ್ರೆ ಒಂದು ವರ್ಷ ಏನಪ್ಪ ಅಂದ್ರೆ ತಮಿಳುನಾಡಿಗೆ ಎಕ್ಸಾಮಿನೇಷನ್ ಅನ್ನ ಕೊಟ್ಟಿದ್ರು. ಸೊ ನೀವು ಪ್ರಿಪೇರ್ ಆಗಿಲ್ಲ, ಇಮಿಡಿಯೇಟ್ ನಿಮ್ಗೆ ಅಡಾಪ್ಟ್ ಮಾಡ್ಕೊಳ್ಬೇಡ, ಒಂದ್ ವರ್ಷ ನೀವು ಟೈಮ್ ತಗೋರಿ ಅಂತ ಆಗಸ್ಟ್ 2017 ಇಂದ ಏನಪ್ಪ ಅಂದ್ರೆ ನೀಟ್ ಎಕ್ಸಾಮಿನೇಷನ್ ಬರೆದವ್ರಿಗೆ ಮಾತ್ರ ಮೆಡಿಕಲ್ ಕಾಲೇಜಸ್ ಅಲ್ಲಿ ಅಡ್ಮಿಷನ್ ಅನ್ನ ಕೊಡ್ತಿದ್ದಾರೆ. ಎಸ್ಪೆಷಲಿ ಯಾವ ಕೋರ್ಸ್ಗಪ್ಪ ಅಂದ್ರೆ MBBS ಮತ್ತೆ BDS ಕೋರ್ಸ್ಗೆ. ಹಾಗಾದ್ರೆ ವಾಸ್ ದ ತಮಿಳ್ನಾಡು ಓನ್ಲಿ ಸ್ಟೇಟ್ ಟು ಅಪೋಸ್ ದ ನೀಟ್? ಹಂಗಂದ್ರೆ ತಮಿಳ್ನಾಡು ಒಂದು ರಾಜ್ಯ ಮಾತ್ರ ಅಪೋಸ್ ಮಾಡ್ತಂದ್ರೆ, ಸೊ ನೋಡ್ರಿ ಹಿಂದೂದಲ್ಲಿ May 2, 2016 ಒಂದು ಆರ್ಟಿಕಲ್ ಪಬ್ಲಿಷ್ ಮಾಡಿದ್ರು. ಅದ್ರ ಪ್ರಕಾರ ಏನಪ್ಪ ಅಂದ್ರೆ ಗುಜರಾತ್ ಗವರ್ಮೆಂಟ್ ಕೂಡ ಅಪೋಸಿಷನ್ ಮಾಡಿತ್ತು. ಅದೇನ್ ಹೇಳಿತ್ತಂದ್ರೆ ಇದು ಒಂಥರ ನಮಗೆ ಹಿಂಸೆ ಇದ್ದಂಗೆ, ನೀವು ಈ ನೀಟ್ ಅನ್ನು ಇಂಪೋಸ್ ಮಾಡೋದ್ರಿಂದ ನಮಗೆ ಟಾರ್ಚರ್ ಆಗುತ್ತೆ ಅಂತ ಅವರು ಹೇಳಿದ್ರು. ಇದ್ರ ಜೊತೆಗೆ ನೋಡ್ರಿ ಆಲ್ರೆಡಿ ಏನಪ್ಪಾ ಅಂದ್ರೆ ಬೇರೆ ಬೇರೆ ನಮ್ಮ ಸ್ಟೂಡೆಂಟ್ಸ್ ಏನ್ ಮಾಡ್ತಿದ್ರೆ ಅವರು ಮೆಂಟಲಿ ಪ್ರಿಪೇರ್ ಆಗಿದ್ದಾರೆ ಯಾವ್ದಕ್ಕೋಸ್ಕರ ಅಂದ್ರೆ ಸ್ಟೇಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂತ ಹೇಳಿದ್ರು. ಆಮೇಲೆ ನೋಡ್ರಿ ತಮಿಳ್ನಾಡು ಕೂಡ ಏನಪ್ಪಾ ಅಂದ್ರೆ ಈ ತರ ರಿಟೈರ್ಡೇಟ್ ಮಾಡ್ತು. ಅದಾದ್ಮೇಲೆ ಜಮ್ಮು ಅಂಡ್ ಕಾಶ್ಮೀರ ಅವರು ಕೂಡ ಇದಕ್ಕೆ ಖಾರವಾಗಿ ಉತ್ತರಿಸಿದ್ರು. ಇದಾದ್ಮೇಲೆ ನೋಡ್ರಿ ಆಂಧ್ರಪ್ರದೇಶ ಮತ್ತೆ ತೆಲಂಗಾಣ ಇದೆಯಲ್ಲ ಸ್ಪೆಷಲ್ ಪ್ರೊವಿಜನ್ಸ್ ನ ಕಾನ್ಸ್ಟಿಟ್ಯೂಷನ್ ಒಳಗೆ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ MBBS ಮತ್ತೆ BDS ಗೋಸ್ಕರ ಏನಪ್ಪಾ ಅಂದ್ರೆ ಸ್ಟೇಟ್ ಇದು ಮಾಡ್ಬೇಕಂತ ಹೇಳಿದ್ರು. ಸ್ಪೆಷಲ್ ಪವರ್ ನ ಯೂಸ್ ಮಾಡ್ಕೊಂಡು ತೆಲಂಗಾಣ ಆಂಧ್ರಪ್ರದೇಶದವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಈ ಎಜುಕೇಶನ್ ಅನ್ನೋದ್ ಏನ್ ಬರುತ್ತೆ ಅಂದ್ರೆ ಕನ್ಕರೆಂಟ್ ಲಿಸ್ಟ್ ಬರೋದ್ರಿಂದ ಸ್ಟೇಟಿಗೆ ಜಾಸ್ತಿ ಪವರ್ ಬರುತ್ತೆ ಅಂತ ಅವರು ಹೇಳಿದ್ರು. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಪ್ರೊವಿಜನ್ ಯೂಸ್ ಮಾಡ್ಕೊಂಡು ಅದಕ್ಕಂದ್ರೆ MBBS BDS ಕೋರ್ಸ್ಗೆ. ಬಟ್ ಈಗ ಆಲ್ ಇಂಡಿಯಾ ಲೆವೆಲ್ ಏನಪ್ಪಾ ಅಂದ್ರೆ ನೀಟ್ ಒಂದು ಎಕ್ಸಾಮ್ ಆಗಿರೋದು ಮೆಡಿಕಲ್ ಎಂಟ್ರೆನ್ಸ್ ಗೆ. ಹಾಗಾದ್ರೆ ಈ ನೀಟ್ ಅಪೋಸಿಷನ್ ಮಾಡೋದು ಮೇರ್ಲಿ ಪೊಲಿಟಿಕಲ್ ಅಂದ್ರೆ, ಸೊ ನೋಡ್ರಿ ನೀಟ್ ಏನ್ ಈಗ ಇಂಪೋಸ್ ಮಾಡ್ತಿದ್ರಲ್ಲ ಇದರಿಂದ ಏನಾಗತ್ತಪ್ಪ ಅಂದ್ರೆ ಸ್ಟೇಟ್ ಆಟಾನಮಿ ಅಂದ್ರೆ ರಾಜ್ಯಕ್ಕೆ ಏನು ಸ್ವತಂತ್ರ ಇದೆಯಲ್ಲ ಅದು ಕಮ್ಮಿ ಆಗುತ್ತೆ. ಆಮೇಲೆ ಏನಪ್ಪ ಅಂದ್ರೆ ಈ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಏನಪ್ಪ ಅಂದ್ರೆ ಈಗ ಒಬ್ಬ ವಿದ್ಯಾರ್ಥಿ ಎಲ್ಲಾದ್ರೂ ಮೆಡಿಕಲ್ ಸೀಟ್ ತಗೋಬೇಕಂದ್ರೆ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಏನಪ್ಪ ಅಂದ್ರೆ ಒಂದೇ ನೀಟ್ ಟೆಸ್ಟ್ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ ನೋಡ್ರಿ ಯಾರೆಲ್ಲ ಚೆನ್ನಾಗಿ ಓದಿರ್ತಾರೆ, ಯಾರೆಲ್ಲ ಕೋಚಿಂಗ್ ಪ್ರಿಪೇರ್ ಆಗಿರ್ತಾರೆ ಅವ್ರು ಬೇಗ ಪಾಸ್ ಆಗ್ತಾರೆ, ಯಾರೆಲ್ಲ ರೂರಲ್ ಮತ್ತೆ ಅರ್ಬನ್ ಪೂರ್ ಇರ್ತಾರಲ್ಲ ಅವ್ರು ಪಾಸ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ನೀಟ್ ಏನ್ ಮಾಡುತ್ತೆ ಅಂದ್ರೆ ಈ ಹೈಯರ್ ಸೆಕೆಂಡರಿ ಎಜುಕೇಶನ್ ಅಲ್ಲಿ ಏನಪ್ಪಾ ಅಂದ್ರೆ ನಮಗೆ ಕೋಚಿಂಗ್ ಸೆಂಟರ್ ನ ಏನ್ ಮಾಡ್ತಿದ್ರು ಅಂದ್ರೆ ಇಂಪ್ರೂವ್ ಮಾಡಿದೆ ಅಂತ ಅವರು ಹೇಳ್ತಿದ್ದಾರೆ. ಕೋಚಿಂಗ್ ಸೆಂಟರ್ ಇದೆಯಲ್ಲ ಅದೇ ಏನಾಗಿದೆ ಅಂದ್ರೆ $multi-million ಬೆಳೆಯುವಂಗ್ ಮಾಡಿದೆ ಅಂತ ಹೇಳ್ತಿದ್ದಾರೆ. ಸೊ ಇದಾದ್ಮೇಲೆ ನೋಡ್ರಿ ಈ ಎಕ್ಸಾಮಿನೇಷನ್ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಯಾವ ತರ ಕ್ರ್ಯಾಕ್ ಮಾಡ್ಬೇಕು, ರಾದರ್ ದನ್ ಹಿಂಗ್ ಏನಪ್ಪಾ ಅಂದ್ರೆ ಸಬ್ಜೆಕ್ಟ್ ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವ್ ಯಾವ ತರ ನೀಟ್ ಅನ್ನ ಪಾಸ್ ಮಾಡೋದು ಮುಖ್ಯ ಆಗಿರೋದ್ರಿಂದ ಅವ್ರಿಗೆ ಬಯಾಟಿಂಗ್ ಥಿಂಗ್ಸ್ ಜಾಸ್ತಿ ಮಾಡಿಸುತ್ತೆ. ಅದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದ್ರು ಅಂದ್ರೆ ಇದಾದ್ಮೇಲೆ ಇತ್ತೀಚೆಗೆ ಏನಪ್ಪಾ ಅಂದ್ರೆ CBI ಕೂಡ ಒಂದ್ ಕಡೆ ರೈಡ್ ಮಾಡಿ ಈ ಅನ್ಎಥಿಕಲ್ ಆಕ್ಟ್ ಪ್ರಾಕ್ಟೀಸ್ ಏನ್ ನಡೆಸಿದ್ರಲ್ಲ ಅವ್ರನ್ನು ಕಂಡಕ್ಟ್ ಮಾಡಿದ್ರು, ಅವ್ರನ್ನು ಸರಿ ಹಿಡಿದ್ರು. ಈ ಅನ್ಎಥಿಕಲ್ ಆಕ್ಟ್ ಪ್ರಾಕ್ಟೀಸ್ ಮಾಡ್ತಿದ್ರಪ್ಪ ಅಂದ್ರೆ ನೀಟ್ ಅಲ್ಲಿ ನಮಗೆ ಪಾಸ್ ಆಗಕ್ಕೆ ಬೇರೆ ದಾರಿ ಇಲ್ಲದೆ ಅವ್ರು ಅದ ಆ ತರ ಮಾಡ್ತಿದ್ರು. ಇದರಿಂದ ಏನಾಗುತ್ತೆ ಅಂದ್ರೆ ಯಾರೆಲ್ಲ ನೋಡ್ರಿ ಬಡವ್ರು ಇದಾರೆ, ಆಮೇಲೆ ಯಾರೆಲ್ಲ ಟ್ಯಾಲೆಂಟೆಡ್ ಇದಾರೆ ಮತ್ತೆ ಬಡವ್ರು ಇರ್ತಾರಲ್ಲ ಅಂತವ್ರು ಏನ್ ಮಾಡ್ತಿದಾರಪ್ಪ ಅಂದ್ರೆ ಅವ್ರಿಗೆ ಒಳ್ಳೆ ಮೆಡಿಕಲ್ ಕಾಲೇಜ್ ಅಲ್ಲಿ ಸೀಟ್ ಸಿಗದೆ ಇರೋದ್ರಿಂದ ಈ ಪ್ರೈವೇಟ್ ಕಾಲೇಜಸ್ ಅಲ್ಲಿ ಅಥವಾ ಈ ಡೀಮ್ಡ್ ಯೂನಿವರ್ಸಿಟಿಲಿ ಅಂತಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ ಅಡ್ಮಿಷನ್ ಅನ್ನ ತಗೋತಿದ್ದಾರೆ. ಅಲ್ಲೇನೇ ಇರುತ್ತೆ ಅಂದ್ರೆ ಫೀಸ್ ಕಮ್ಮಿ ಇರುತ್ತೆ, ಜೊತೆಗೆ ಫೆಸಿಲಿಟೀಸ್ ಕಮ್ಮಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಮಾಡಿದ್ರು ಅಂದ್ರೆ ತಮಿಳ್ನಾಡು ಗವರ್ಮೆಂಟ್ AK Ranjan ಕಮಿಟಿನ ಅಪಾಯಿಂಟ್ ಮಾಡುತ್ತೆ. ಸೊ AK Ranjan ಕಮಿಟಿ ಯಾರಪ್ಪ ಇವರು? AK Ranjan ಅಂದ್ರೆ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಆದಂತ AK Ranjan ಕಮಿಟಿ ಅವರು ನೀಟ್ ಎಕ್ಸಾಮಿನೇಷನ್ ಅಡ್ಮಿಷನ್ ಪ್ರೋಸೆಸ್ ಬಗ್ಗೆ ಸ್ಟಡಿ ಮಾಡ್ತಾರೆ. ಆಮೇಲೆ ನೋಡ್ರಿ ಇವ್ರೇನ್ ಹೇಳ್ತಾರೆ ಅಂದ್ರೆ ದ ಕಮಿಟಿ ಒಂದು ಕ್ವಶನ್ ಕೇಳುತ್ತೆ ಏನಪ್ಪ ಅಂದ್ರೆ ಈ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಇಂದ ಏನಪ್ಪ ಅಂದ್ರೆ ಈ ರೂರಲ್ ಮತ್ತೆ ಅರ್ಬನ್ ಪೂರ್ ಇದಾರಲ್ಲ ಇವರಿಗೆ ಅಡ್ವರ್ಸ್ಲಿ ಎಫೆಕ್ಟ್ ಆಗಿದೆ ಅಂದ್ರೆ ತುಂಬಾ ಎಫೆಕ್ಟ್ ಆಗಿದೆ ಅಂತ ಟೆಸ್ಟ್ ಮಾಡ್ತಾರೆ. ಅದಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಯಾರ್ಯಾರೆಲ್ಲ ಗವರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಓದಿರ್ತಾರೆ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ತಮಿಳ್ ಮೀಡಿಯಂ ಅಲ್ಲಿ ಆದ್ರೂ ಓದಿರ್ಬೋದು, ಯಾವ್ದು ಇನ್ನೊಂದು ಮೀಡಿಯಂ ಅಲ್ಲ ಓದಿರ್ಬೋದು, ಅಂತವ್ರಿಗೆ ಏನಾದ್ರೂ ಅಡ್ವರ್ಸ್ ಎಫೆಕ್ಟ್ ಆಗಿದೆ. ಫಸ್ಟ್ ಏನಂದ್ರೆ ಈ ನೀಟ್ ಎಕ್ಸಾಮಿನೇಷನ್ ಇಂದ ಯಾರೆಲ್ಲ ರೂರಲ್ ಬ್ಯಾಕ್ಗ್ರೌಂಡ್ ಜನ ಇರ್ತಾರೆ ಅಥವಾ ಹಳ್ಳಿಗಳಲ್ಲಿ ಕಲ್ತಿರ್ತಾರೆ ಅಥವಾ ಅರ್ಬನ್ ಪೂರ್ ಇರ್ತಾರೆ, ಎಸ್ಪೆಷಲಿ ಎಲ್ಲಿ ಓದಿರ್ತಾರಪ್ಪ ಅಂದ್ರೆ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿರ್ತಾರೆ, ತಮಿಳ್ ಮೀಡಿಯಂ ಇರ್ಬೋದು ಅಥವಾ ಇಂಗ್ಲಿಷ್ ಮೀಡಿಯಂ ಅಲ್ಲಿ, ಅವ್ರಿಗೆ ಯಾವ ತರ ಎಫೆಕ್ಟ್ ಆಗಿದೆ ಅಂತ ಇವರು ಟೆಸ್ಟ್ ಮಾಡ್ತಾರೆ. ಇದು ಕೆಲವೊಂದಿಷ್ಟು ಸ್ಟೆಪ್ಸ್ ಹೇಳುತ್ತೆ ಯಾವ ತರನಾಗಿ ನಾವು ಸ್ಟೇಟ್ಸ್ ಅದ ರೈಟ್ಸ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕು ಈ ನೀಟ್ ಅನ್ನ ಅವಾಯ್ಡ್ ಮಾಡೋದ್ ಮೂಲಕ ಅಂತ ಹೇಳೋರು ಹೇಳ್ತಾರೆ. ಸೊ ನೋಡ್ರಿ ಇವ್ರೇನ್ ಹೇಳ್ತಾರೆ ಅಂದ್ರೆ ಈ ನೀಟ್ ಅನ್ನ ಅಲೋ ಮಾಡೋದ್ರಿಂದ ನಮ್ಗೇನ್ ಸೋಷಿಯಲ್ ಜಸ್ಟಿಸ್ ಕೊಡ್ಬೇಕಲ್ಲ ಅದು ಆಗ್ತಿಲ್ಲ, ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಂದ್ರೆ ಕಾನ್ಸ್ಟಿಟ್ಯೂಷನಲಿ ಪ್ರತಿಯೊಬ್ಬರಿಗೂ ಈಕ್ವಲ್ ಮತ್ತೆ ಇಕ್ವಿಟೇಬಲ್ ಆಕ್ಸೆಸ್ ಕೊಡ್ಬೇಕು ಅಂತ ಹೇಳ್ತಾರೆ. ಸೊ ನೋಡ್ರಿ ಜಸ್ಟಿಸ್ ರಂಜನ್ ಕಮಿಟಿ ಏನಿದೆಲ್ಲ ಇವರು ಒಂದು
ಸರ್ವೆ ಕಂಡಕ್ಟ್ ಮಾಡಿದಾಗ ಏನಪ್ಪ ಅಂದ್ರೆ 99% ಸ್ಟೂಡೆಂಟ್ಸ್ ಯಾರು ನೀಟ್ ಪಾಸ್ ಮಾಡ್ತಾರಲ್ಲ ಅವರೆಲ್ಲ ಏನಿರ್ತಾರೆ ಅಂದ್ರೆ ಕೋಚಿಂಗ್ ಸೆಂಟರ್ ದಲ್ಲಿ ಕ್ಲಾಸ್ ಅನ್ನ ತಗೊಂಡಿರ್ತಾರೆ. ಅಂದ್ರೆ ಯಾರೆಲ್ಲ ಕೋಚಿಂಗ್ ಕ್ಲಾಸ್ ಅನ್ನ ತಗೊಂಡಿರ್ತಾರೆ ಅವ್ರು ಮಾತ್ರ ಪಾಸ್ ಆಗಿರ್ತಾರೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ ಯಾರೆಲ್ಲ ವೆಲ್ ಎಜುಕೇಟೆಡ್, ಯಾರೆಲ್ಲ ವೆಲ್ ಎಕನಾಮಿಕಲಿ ಮುಂದೆ ಇರ್ತಾರಲ್ಲ, ಯಾರೆಲ್ಲ ಆರ್ಥಿಕವಾಗಿ ಮುಂದುವರೆದಿರ್ತಾರೆ, ಯಾರಿಗೆಲ್ಲ ಕೋಚಿಂಗ್ ಹೋಗಕ್ಕೆ ಅವಕಾಶ ಇರುತ್ತಲ್ಲ ಅವ್ರಿಗೆ ಮಾತ್ರ ಏನಪ್ಪಾ ಅಂದ್ರೆ ಆಕ್ಸೆಸ್ ಸಿಗುತ್ತೆ. ಅದು ಬಿಟ್ಟು ಯಾರೆಲ್ಲ ಬಡವರು ಇರ್ತಾರೆ ಅವ್ರು ಎಂತವ್ರಿಗೆಲ್ಲ ಏನಪ್ಪಾ ಅಂದ್ರೆ ಆಕ್ಸೆಸ್ ಸಿಗಲ್ಲ. ಇದೊಂದು ಡಿಸ್ಕ್ರಿಮಿನೇಟರ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಯಾಕಂದ್ರೆ 99% ಸ್ಟೂಡೆಂಟ್ಸ್ ಏನ್ ಸೆಲೆಕ್ಟ್ ಆಗಿದ್ರಲ್ಲ ಅವ್ರು ಯಾರಿದ್ರಪ್ಪ ಅಂದ್ರೆ ಎಲ್ಲರೂ ಕೂಡ ಕೋಚಿಂಗ್ ತಗೊಂಡವರೇ ಆಗಿದ್ರು. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಇದಕ್ಕೆ ನೀವು ಯಾವ ತರನಾಗಿ ಸಾಮಾಜಿಕ ಅನ್ಯಾಯ ನಿಲ್ಲಿಸಬಹುದಪ್ಪ ಅಂದ್ರೆ ಈ ನೀಟ್ ಬಿಲ್ ನ ಕ್ಯಾನ್ಸಲ್ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈಗಿನ ಕರೆಂಟ್ ಸ್ಟೇಟಸ್ ಏನಪ್ಪ ಅಂದ್ರೆ 2017ರಲ್ಲಿ ತಮಿಳುನಾಡು ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನಪ್ಪ ಅಂದ್ರೆ ಯಾವುದೇ ವಿರೋಧ ಇಲ್ಲದೆ ಒಂದು ನೀಟ್ ಬಿಲ್ ಅನ್ನ ಪಾಸ್ ಮಾಡುತ್ತೆ. ಅದಕ್ಕೆ ಪ್ರೆಸಿಡೆಂಟ್ ಏನ್ ಮಾಡ್ತಾರೆ ಅಂದ್ರೆ ಯಾವುದೇ ತರನಾದಂತ ಸಹಿ ಕೊಡಲ್ಲ, ಆಕ್ಸೆಂಟ್ ಅನ್ನ ಕೊಡಲ್ಲ. ಅವ್ರೇನು ಒಪ್ಪಿಗೆ ಕೊಡ್ಬೇಕಲ್ಲ ಆ ಒಪ್ಪಿಗೆನ ಕೊಡಕ್ಕೆ ಅವರು ಒಪ್ಪೋದಿಲ್ಲ. ಇದಾದ್ಮೇಲೆ ಏನಾಗತ್ತಪ್ಪ ಅಂದ್ರೆ 2021ರಲ್ಲಿ ಒಂದು ಫ್ರೆಶ್ ಬಿಲ್ ಅನ್ನ ಅಡ್ಮಿಟ್ ಮಾಡ್ತಾರೆ MBBS ಮತ್ತೆ BDS ಕೋರ್ಸ್ಗೆ. ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಗವರ್ನರ್ ಕಳಿಸ್ತಾರೆ. ಗವರ್ನರ್ ಏನ್ ಮಾಡ್ತಾರಪ್ಪ ಅಂದ್ರೆ ಫಸ್ಟ್ ಟೈಮ್ ತಮಿಳ್ನಾಡು ಹಿಸ್ಟ್ರಿ ಎಲ್ಲ ಫಸ್ಟ್ ಟೈಮ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ರಿಟರ್ನ್ ಮಾಡ್ತಾರೆ. ರಿಟರ್ನ್ ಮಾಡಿದ್ಮೇಲೆ ಏನಪ್ಪಾ ಅಂದ್ರೆ ಮತ್ತೆ ತಮಿಳ್ನಾಡು ಅಸೆಂಬ್ಲಿ ಅದನ್ನ ಪಾಸ್ ಮಾಡುತ್ತೆ. ಇದಾದ್ಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇದನ್ನ ಫಾರ್ವರ್ಡ್ ಮಾಡ್ತಾರೆ. ಸೊ ನೋಡ್ರಿ, ಇಲ್ಲೊಂದು ಟ್ವಿಸ್ಟ್ ಇದೆ. ಯಾಕೆ ಗವರ್ನರ್ ಒಪ್ಪಿಗೆಯನ್ನ ಕೊಡಲಿಲ್ಲ, ಯಾಕೆ ಅವರು ಇದು ಮಾಡಿದ್ರು ಅಂತಂದ್ರೆ, ಸೊ ಅದಕ್ಕೋಸ್ಕರ ನಾವು ಏನ್ ಮಾಡಿದ್ವಿ ಅಂದ್ರೆ ಸೆಂಟ್ರಲ್ ಸ್ಟೇಟ್ ರಿಲೇಷನ್ಶಿಪ್ ಅಂತ ಒಂದು ಇಂಡಿಯನ್ ಪೊಲಿಟಿ ಕ್ಲಾಸ್ ಮಾಡಿದ್ವಿ. ಎಸ್ಪೆಷಲಿ ಏನಪ್ಪ ಅಂದ್ರೆ ಲೆಜಿಸ್ಲೇಟಿವ್ ರಿಲೇಷನ್ಸ್ ಬಗ್ಗೆ. ಆ ಕ್ಲಾಸ್ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ನಿಮಗೆ ಕೊಡ್ತೀನಿ ನೋಡ್ರಿ. ಇಲ್ಲಿ ಏನಾಗತ್ತಂದ್ರೆ ಈ ಎಜುಕೇಶನ್ ಅನ್ನೋದು ಏನಿದೆಯಪ್ಪ ಅಂದ್ರೆ ಕನ್ಕರೆಂಟ್ ಸಬ್ಜೆಕ್ಟ್ ಇದೆ. ಸೊ ಎಜುಕೇಶನ್ ಅನ್ನೋದು ಏನಿದೆಯಪ್ಪ ಅಂದ್ರೆ ಕನ್ಕರೆಂಟ್ ಸಬ್ಜೆಕ್ಟ್ ಇದೆ. ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಅವರು ರೂಲ್ಸ್ ಮಾಡಬಹುದು, ಸೆಂಟ್ರಲ್ ಗವರ್ಮೆಂಟ್ ಅವರು ರೂಲ್ಸ್ ಮಾಡಬಹುದು. ಬಟ್ ಏನಪ್ಪ ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಅವರು ಮಾಡಿದಂತ ರೂಲ್ಸ್ಗೆ ಏನಾದ್ರೂ ಪ್ರೆಸಿಡೆಂಟ್ ಆಕ್ಸೆಂಟ್ ಸಿಕ್ಕ್ರೆ ಅಂದ್ರೆ ಒಪ್ಪಿಗೆ ಸಿಕ್ಕ್ರೆ ಇದೇನ್ ಮಾಡುತ್ತೆ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ರೂಲ್ಸ್ ಇರುತ್ತಲ್ಲ ಅದನ್ನ ಓವರ್ ರೈಡ್ ಮಾಡುತ್ತೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ತಮಿಳ್ನಾಡು ಗವರ್ನರ್ ಅದನ್ನ ಫಾರ್ವರ್ಡ್ ಮಾಡಕ್ಕೆ ಇಷ್ಟು ದಿನ ಯೋಚನೆ ಮಾಡಿದ್ರು. ಬಟ್ ಈಗ ಅದನ್ನ ಫಾರ್ವರ್ಡ್ ಮಾಡಿದ್ರೆ ಅದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕೂಡ ಇದೆ. ಆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಮಂಡೇ ಏನ್ ಹೇಳಿದಾರೆ ಅಂದ್ರೆ ನಾನು ಅದೇನ್ ನೀಟ್ ಬಿಲ್ ಇದೆಯಲ್ಲ ಅದನ್ನ ತಮಿಳ್ನಾಡು ಗವರ್ಮೆಂಟ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ರೆ. ಸೊ ನೋಡ್ರಿ, ನಾವೇನ್ ಫೋಕಸ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಈ ಸ್ಟೇಟ್ ಸೆಂಟ್ರಲ್ ರಿಲೇಷನ್ಶಿಪ್ ಯಾವ ತರ ಇದೆ, ಫೆಡರಲ್ ಸ್ಟ್ರಕ್ಚರ್ ಯಾವ ತರ ಇದೆ ಅಂತ ಒಂದು ಕ್ಲಾಸ್ ಮಾಡಿದ್ವಿ. ಸ್ಪೆಷಲಿ ಏನಪ್ಪ ಅಂದ್ರೆ ಈ ನೀಟ್ ಬಿಲ್ ವಿವಾದ ಇಟ್ಕೊಂಡೇ ಮಾಡಿದ್ವಿ, ಯಾಕೆ ಗವರ್ನರ್ ಫಾರ್ವರ್ಡ್ ಮಾಡಿಲ್ಲ ಅಂತ. ಆ ವಿಡಿಯೋದ ಲಿಂಕ್ ಅನ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ನೋಡಿ, ನಿಮಗೂ ಕೂಡ ಏನಪ್ಪ ಅಂದ್ರೆ ಸೆಂಟ್ರಲ್ ಸ್ಟೇಟ್ ರಿಲೇಷನ್ಶಿಪ್ ಬಗ್ಗೆ ಒಳ್ಳೆ ಜ್ಞಾನ ಬರುತ್ತೆ. ಸೊ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಇಂಪಾರ್ಟೆಂಟ್ ಎಡಿಟೋರಿಯಲ್ ಏನಿದೆ ನೋಡ್ರಿ. ಸೊ ಎಡಿಟೋರಿಯಲ್ ಏನ್ ಹೇಳಿತ್ತಪ್ಪ ಅಂದ್ರೆ ಇಂಡಿಯಾ ವಿಯೆಟ್ನಾಮ್ ಟೈಮ್ಸ್ ಫ್ರಮ್ ಸ್ಟ್ರಾಂಗ್ ಟು ಸ್ಟ್ರಾಂಗರ್. ಅಂದ್ರೆ ಸ್ಟ್ರಾಂಗ್ ಬಲಿಷ್ಠ ದೃಢವಾಗಿದ್ದಕ್ಕಿಂತ ಬಲಿಷ್ಠವಾಗ್ತಿದೆ, ಅಂದ್ರೆ ಈಗ ಏನಿದೆಯಲ್ಲ ಇದಕ್ಕಿಂತ ಸ್ಟ್ರಾಂಗ್ ಆಗ್ತಿದೆ ಅಂತ ಹೇಳ್ತಿದ್ರೆ. ಸೊ ನೋಡ್ರಿ, ಮೊನ್ನೆ ನಾವು ಹಿಂದೂಲ್ಲಿ ಒಂದು ಆರ್ಟಿಕಲ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಏನಪ್ಪಾ ಅಂದ್ರೆ ಸೌತ್ ಕೊರಿಯಾ ಕ್ಯಾನ್ ಬಿಕಮ್ ಫೋರ್ತ್ ಪಿಲ್ಲರ್ ಆಫ್ ಇಂಡಿಯನ್ ಮ್ಯಾರಿಟೈಮ್ ಪಾರ್ಟ್ನರ್ ಅಂತ. ಅಂದ್ರೆ ಸೌತ್ ಕೊರಿಯಾ ಇದೆಲ್ಲ ಇದೇನಾಗ್ಬೋದಪ್ಪ ಅಂದ್ರೆ ನಮ್ಮ ನಾಲ್ಕನೇ ಪಿಲ್ಲರ್ ಆಗ್ಬೋದು, ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ಮ್ಯಾರಿಟೈಮ್ ಅಲ್ಲಿ ಅಂತ ಹೇಳಿದ್ವಿ. ಹಾಗಾದ್ರೆ ಮೂರು ಪಿಲ್ಲರ್ ಯಾವ್ದಂದ್ರೆ, ಫಸ್ಟ್ ನೋಡ್ರಿ, ಒಂದು ವಿಯೆಟ್ನಾಮ್, ಇನ್ನೊಂದು ಜಪಾನ್, ಮೂರನೇದು ಆಸ್ಟ್ರೇಲಿಯಾ, ನಾಲ್ಕನೇದು ಯಾವ್ದಪ್ಪ ಯಾವ್ದಾಗ್ಬೋದು ಅಂತ ನಾನು ಹೇಳಿದೆ ಅಂದ್ರೆ ಸೌತ್ ಕೊರಿಯಾ ಆಗ್ಬೋದು ಅಂತ ಹೇಳಿದೆ. ಸೊ ಹಾಗಾಗಿ ನಿಮಗೆ ಗೊತ್ತು, ನಮಗೆ ಆಲ್ರೆಡಿ ನಾವು ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡಿರೋದ್ರಿಂದ ವಿಯೆಟ್ನಾಮ್ ಪಾರ್ಟ್ನರ್ಶಿಪ್ ನಮಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಇಂಡಿಯಾ ವಿಯೆಟ್ನಾಮ್ ಟೈಸ್ ಇದೆಯಲ್ಲ ಅಂದ್ರೆ ಸಂಬಂಧ, ದ್ವಿಪಕ್ಷೀಯ ಸಂಬಂಧ ಎಷ್ಟು ಉಪಯೋಗ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನ್ಯೂ ದೆಹಲಿ ಏನ್ ಮಾಡ್ತಿದೆಯಪ್ಪ ಅಂದ್ರೆ ಆಕ್ಟ್ ಈಸ್ಟ್ ಪಾಲಿಸಿ ಇದೆಯಲ್ಲ ಅದನ್ನ ಪುಷ್ ಮಾಡ್ತಿದೆ. ಹನೋಯಿ ಅಂದ್ರೆ ವಿಯೆಟ್ನಾಮ್ ಏನ್ ಕ್ಯಾಪಿಟಲ್ ಇದೆಯಲ್ಲ ಅದು ಕೂಡ ಏನಾಗ್ತಿದೆ ಅಂದ್ರೆ ಇಂಡಿಯಾದೊಂದು ವ್ಯಾಲ್ಯೂಯಬಲ್ ಪಾರ್ಟ್ನರ್ ಆಗ್ತಿದೆ. ಸ್ಪೆಷಲಿ ಏನಪ್ಪ ಅಂದ್ರೆ ಇಂಡೋ ಸ್ಪೆಸಿಫಿಕ್ ರೀಸನ್ ಅಲ್ಲಿ ಅಂತ ಆತರ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈಗ ಯಾಕೆ ಈ ಆರ್ಟಿಕಲ್ ಅನ್ನ ಡಿಸ್ಕಸ್ ಮಾಡ್ತಿದೀವಪ್ಪ ಅಂದ್ರೆ ಇಂಡಿಯಾ ಮತ್ತೆ ವಿಯೆಟ್ನಾಮ್ ಏನಾಗಿದೆ ಅಂದ್ರೆ ಅವ್ರೇನ್ ಡಿಪ್ಲೊಮ್ಯಾಟಿಕ್ ಟೈಮ್ ಮಾಡ್ಕೊಂಡ್ರಲ್ಲ, ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತಪ್ಪ ಅಂದ್ರೆ 50 ವರ್ಷಗಳಾಯ್ತು. ಆ 50th ಆನಿವರ್ಸರಿ ಸೆಲೆಬ್ರೇಟ್ ಮಾಡೋದ್ರಿಂದ ಮಾಡ್ತಿದಾರಲ್ಲ, ಅದಕ್ಕೋಸ್ಕರ ನಾವೇನಪ್ಪ ಅಂದ್ರೆ ಈ ಆರ್ಟಿಕಲ್ ಅನ್ನ ಅನಲೈಸ್ ಮಾಡ್ತಾ ಹೋಗ್ತಿದೀವಿ. ಸೊ ನೋಡ್ರಿ, ಇದೆಲ್ಲ ನ್ಯಾಚುರಲ್ ಔಟ್ಕಮ್ ಇಂದ ಆಗಿದ್ದ ಅಂದ್ರೆ ಇಲ್ಲಿ ಯಾವುದೇ ತರನಂತ ಎಕ್ಸ್ಟರ್ನಲ್ ಪ್ರೆಷರ್ ಇಲ್ಲದೆ ನಾವು ಅವ್ರ ಜೊತೆಗೆ ಏನಪ್ಪಾ ಅಂದ್ರೆ ಒಂದು ಒಪ್ಪಂದವನ್ನ ಮಾಡ್ಕೊಂಡಿದೀವಿ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಏನೇನ್ ಶೇರ್ಡ್ ಕನ್ಸರ್ನ್ಸ್ ಇದೆ ಇಂಡಿಯಾಕ್ಕೆ ಅಂತ ಡಿಸ್ಕಷನ್ ಅನ್ನ ಮಾಡ್ತಾ ಇದ್ರೆ, ಆಮೇಲೆ ಈ ಎಂಗೇಜ್ಮೆಂಟ್ ಯಾವ ತರ ಆಯ್ತು ಅದನ್ನು ಕೂಡ ಹೇಳ್ತಾ ಹೋಗ್ತಾರೆ. ಫಸ್ಟ್ ಆಫ್ ಆಲ್ ನೋಡ್ರಿ, ಇಂಡಿಯಾ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಮ್ಯಾರಿಟೈಮ್ ನೇಷನ್ಸ್. ಅಂದ್ರೆ ನಮ್ಮ 90% ಏನ್ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಆಗುತ್ತಲ್ಲ, ವಾಲ್ಯೂಮ್ ಏನ್ ನಮ್ಮ ಗೂಡ್ಸ್ ಹೋಗುತ್ತಲ್ಲ, ಅದ್ರ ಕ್ವಾಂಟಿಟಿ 90% ಯಾವ್ದ್ರ ಮೂಲಕ ಹೋಗುತ್ತಪ್ಪ ಅಂದ್ರೆ ಈ ಸೀ ರೂಟ್ ಮೂಲಕ ಹೋದ್ರೆ ಕ್ವಾಲಿಟಿ ವೈಸ್ ಅಥವಾ ವ್ಯಾಲ್ಯೂ ವೈಸ್ ಏನಪ್ಪಾ ಅಂದ್ರೆ 70% ಎಲ್ಲ ಹೋಗುತ್ತಂದ್ರೆ ಸೀ ರೂಟ್ಸ್ ಮೂಲಕ ಹೋಗುತ್ತೆ. ಅಂದ್ರೆ
ನಮ್ಮ ಎಕ್ಸ್ಟರ್ನಲ್ ಟ್ರೇಡ್ ಏನಿದೆಯಲ್ಲ ಅದು ಆಲ್ಮೋಸ್ಟ್ ಯಾವ್ದ್ರ ಮೂಲಕ ಆಗುತ್ತಪ್ಪ ಅಂದ್ರೆ ಸಮುದ್ರದ ವ್ಯಾಪಾರದ ಮೂಲಕ ಆಗುತ್ತೆ. ಹಾಗಾಗಿ ಏನಪ್ಪ ಅಂದ್ರೆ ನಾವು ಸಮುದ್ರದ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ದೀವಿ ವ್ಯಾಪಾರ ಮತ್ತೆ ವಹಿವಾಟಿಗೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನಾವು ನಮ್ಮ ನೇಬರ್ಸ್ ಜೊತೆಗೆ ಏನಪ್ಪ ಅಂದ್ರೆ ಮ್ಯಾರಿಟೈಮ್ ಅಲ್ಲಿ ಎಂಗೇಜ್ ಮಾಡಕ್ಕೆ ಜಾಸ್ತಿ ಇಷ್ಟಪಡ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ ಇಂಡಿಯಾ ಮತ್ತೆ ವಿಯೆಟ್ನಾಂ ರಿಲೇಷನ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂದ್ರೆ ಬಿಫೋರ್ ಇಂಡಿಯಾ ಚೈನಾ ವಾರ್ ಆಗಕ್ಕಿಂತ ಮುಂಚೆ ಮತ್ತೆ ಚೈನಾ ವಿಯೆಟ್ನಾಂ ವಾರ್ ಆಗಕ್ಕಿಂತ ಮುಂಚೆ ನಾವೇನಪ್ಪ ಅಂದ್ರೆ ಈ ರಿಲೇಷನ್ಶಿಪ್ ಅನ್ನ ಬೆಳೆಸ್ಕೊಂಡಿದ್ವಿ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಇಂಡೋ ವಿಯೆಟ್ನಾಮಿಸ್ ರಿಲೇಷನ್ಶಿಪ್ ಇದೆಲ್ಲ ಇದು ಲಿಮಿಟೆಡ್ ಆಗಿತ್ತು ಯಾವಾಗಪ್ಪ ಅಂದ್ರೆ 1980s ಅಲ್ಲಿ. ಬಟ್ ಯಾವಾಗ ನಾವು 1990s ಅಲ್ಲಿ ಆಕ್ಟ್ ಈಸ್ಟ್ ಪಾಲಿಸೀಸ್ ಅನ್ನ ತರದ್ವಲ್ಲ ಅವಾಗಿಂದ ಏನಪ್ಪ ಆಯ್ತು ಅಂದ್ರೆ ಇದು ವಿಯೆಟ್ನಾಂ ನಮಗೆ ಒಂದು ವ್ಯಾಲ್ಯೂಯಬಲ್ ಪಾರ್ಟ್ನರ್ ಆಯ್ತು ಅಂತ ಅವರು ಹೇಳ್ತಿದ್ದಾರೆ. ಸ್ಪೆಸಿಫಿಕ್ ಅದು ಕೂಡ ಎಲ್ಲಂದ್ರೆ ಸ್ಪೆಸಿಫಿಕಲಿ ಇಂಡೋ ಸ್ಪೆಸಿಫಿಕ್ ರೀಸನ್ ಅಲ್ಲಿ ಅಂತ ಹೇಳ್ತಿದ್ದಾರೆ. ಎರಡೂ ಕಂಟ್ರಿ ಏನ್ ಮಾಡ್ತಿದ್ದಪ್ಪ ಅಂದ್ರೆ ಈಗ ಸ್ಟ್ರಾಟಜಿಕ್ ಕನ್ಸರ್ನ್ಸ್ ಅನ್ನ ಯೂಸ್ ಮಾಡ್ತಿದೆ ಅಂದ್ರೆ ಇಬ್ರು ಕೂಡಿ ಒಟ್ಟಿಗೆ ಕೆಲಸ ಮಾಡ್ತಿದ್ರೆ ಯಾವ್ಯಾವ ಫೀಲ್ಡ್ ಅಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಿದ್ರಪ್ಪ ಅಂದ್ರೆ ಎನರ್ಜಿ ಸೆಕ್ಯೂರಿಟಿ ಓಪನ್ ಅಂಡ್ ಸೆಕ್ಯೂರ್ ಸಿ ಲೈನ್ಸ್ ಆಫ್ ಕಮ್ಯುನಿಕೇಶನ್ ಅಂದ್ರೆ ಸ್ವತಂತ್ರವಾಗಿ ಮತ್ತೆ ಈ ಸಮುದ್ರದ ಮೂಲಕ ಹೋಗುವಂತ ಕಮ್ಯುನಿಕೇಶನ್ ಮಾಡೋದು ಅಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಕ್ಕೆ ಏನೆಲ್ಲ ಫ್ರೀಡಮ್ ಆಫ್ ನೇವಿಗೇಷನ್ ಬೇಕಲ್ಲ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದಾರೆ. ಯಾಕಂದ್ರೆ ನಿಮಗೆ ಗೊತ್ತು ಸೌತ್ ಚೈನಾ ಸಿ ಅಲ್ಲಿ ಏನಪ್ಪಾ ಅಂದ್ರೆ ಡಿಸ್ಪ್ಯೂಟ್ ಈಗಲೂ ಇದೆ. ಈ ಸೌತ್ ಚೈನಾ ಸಿ ಅಲ್ಲಿ ಏನಪ್ಪಾ ಅಂದ್ರೆ ಈ ಚೈನಾದವ್ರ ಡಾಮಿನೇಟ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಫ್ರೀಡಮ್ ಆಫ್ ನೇವಿಗೇಷನ್ ಏನಂದ್ರೆ ನಿಮ್ಗೆ ಅಷ್ಟು ಸಿಗೋದಿಲ್ಲ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಇಲ್ಲಿ ಓಪನ್ ಅಂಡ್ ಸೆಕ್ಯೂರ್ ಅಂದ್ರೆ ಸ್ವತಂತ್ರವಾಗಿ ಮತ್ತೆ ಭದ್ರವಾಗಿ ನೀವು ಏನು ಕಮ್ಯುನಿಕೇಶನ್ ಮಾಡ್ಬೇಕಂದ್ರೆ ಸಿ ರೂಟ್ ಅಲ್ಲಿ ಹೋಗಬೇಕಲ್ಲ ಅದ್ರ ಬಗ್ಗೆ ಎರಡೂ ದೇಶಗಳು ಏನಪ್ಪಾ ಅಂದ್ರೆ ಕನ್ಸರ್ನ್ಸ್ ಅನ್ನ ತೋರಿಸೋದ್ರ ಜೊತೆಗೆ ಕೆಲಸಗಳನ್ನ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಎಕನಾಮಿಕ್ ಮತ್ತೆ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ ಇಂದ ನೋಡೋದಾದ್ರೆ ವಿಯೆಟ್ನಾಂ ಇಂಡಿಯಾ ಏನ್ ಮಾಡ್ತಿದ್ರೆ ಅಂದ್ರೆ ಅದು ಮ್ಯಾರಿಟೈಮ್ ಎಕ್ಸ್ಪಾನ್ಷನ್ ಅನ್ನು ಮಾಡ್ತಿದ್ರೆ ವಿಯೆಟ್ನಾಂ ಕೂಡ ಏನಪ್ಪಾ ಅಂದ್ರೆ ಸ್ಟ್ರಾಟಜಿಕ್ ಆಟೋನಮಿ ಬೇಕಂತ ಹೇಳ್ತಿರೋದ್ರಿಂದ ಎರಡು ಕಂಟ್ರೀಸ್ ಕೂಡಿ ಒಟ್ಟಿಗೆ ಕೆಲಸ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಇಂಡಿಯಾ ಮತ್ತೆ ವಿಯೆಟ್ನಾಂ ಏನಪ್ಪಾ ಅಂದ್ರೆ ಸೇಮ್ ಟೆರಿಟೋರಿಯಲ್ ಡಿಸ್ಪ್ಯೂಟ್ಸ್ ನ ಫೇಸ್ ಮಾಡ್ತಿದ್ರು ಅಂದ್ರೆ ಎರಡಕ್ಕೂ ಕೂಡ ಏನಪ್ಪಾ ಅಂದ್ರೆ ಒಂದೇ ಸಮಸ್ಯೆ ಕಾಡ್ತಿದ್ದೆ. ಯಾವ್ದಪ್ಪ ಅಂದ್ರೆ ಚೈನಾ. ಚೈನಾ ನಮ್ ಜೊತೆಗೂ ಡಿಸ್ಪ್ಯೂಟ್ ಇದೆ ಮತ್ತೆ ವಿಯೆಟ್ನಾಂ ಜೊತೆಗೂ ಅವರು ಡಿಸ್ಪ್ಯೂಟ್ ಇರೋದ್ರಿಂದ ನಾವಿಬ್ರು ಕೂಡಿ ಒಟ್ಟಿಗೆ ಕೆಲಸ ಮಾಡಬಹುದು. ಸೊ ನೋಡ್ರಿ ಚಾಣಕ್ಯನ ಪ್ರಕಾರ ಏನಪ್ಪಾ ಅಂದ್ರೆ ಸೊ ಯಾವೆಲ್ಲ ಕಂಟ್ರೀಸ್ ಅದ್ರ ನೇಬರಿಂಗ್ ಕಂಟ್ರೀಸ್ ಇರ್ತಾವಲ್ಲ ಅದೇನಾಗುತ್ತೆ ಅಂದ್ರೆ ಶತ್ರುಗಳಾಗುತ್ತೆ. ಆ ಶತ್ರುಗಳ ಪಕ್ಕದಲ್ಲಿರುವಂತಹ ದೇಶಗಳು ನಮಗೆ ಮಿತ್ರರಾಗ್ತಾರೆ. ಅಂದ್ರೆ ನಮ್ಮ ದೇಶದ ಸುತ್ತಲೂ ಇರುವಂತ ಕಂಟ್ರೀಸ್ ನಮಗೆ ಆಲ್ಮೋಸ್ಟ್ ಶತ್ರುಗಳಾಗಿದೆ. ಕೆಲವೊಂದಿಷ್ಟು ಎಕ್ಸೆಪ್ಷನ್ ಬಿಟ್ಟು ಪಾಕಿಸ್ತಾನ ಮತ್ತೆ ಚೈನಾ ನಮಗೆ ಶತ್ರುಗಳಾದ್ರೆ ಪಾಕಿಸ್ತಾನದ ಪಕ್ಕ ಇರೋದು ಯಾವ್ದಪ್ಪ ಅಫ್ಘಾನಿಸ್ತಾನ. ಅದನ್ನ ಇಷ್ಟು ದಿನ ನಮ್ಗೆ ಏನಾಗಿತ್ತು ಅಂದ್ರೆ ಮಿತ್ರ ದೇಶ ಆಗಿತ್ತು. ಈಗ ಚೈನಾ ಪಕ್ಕದಲ್ಲಿ ಇರುವಂತ ದೇಶಗಳು ಯಾವ್ದಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ಜಪನೀಸ್ ಇರ್ಬೋದು, ಸೌತ್ ಕೊರಿಯಾ ಇರ್ಬೋದು, ವಿಯೆಟ್ನಾಂ ಇರ್ಬೋದು, ಇವೆಲ್ಲ ಏನಾಗ್ತದೆ ಅಂದ್ರೆ ನಮಗೆ ಮಿತ್ರರಾಗ್ತಾರೆ. ಆ ತರನಾಗ ಏನಪ್ಪ ಅಂದ್ರೆ ಶತ್ರುವಿನ ಶತ್ರು ನಮ್ಗೆ ಏನಾಗ್ತಾನೆ ಅಂದ್ರೆ ಮಿತ್ರ ಆಗ್ತಾನಂತೆ. ಹಾಗಾಗಿ ಏನಪ್ಪ ಅಂದ್ರೆ ಇಲ್ಲಿ ನಮಗೆ ಮತ್ತೆ ವಿಯೆಟ್ನಾಂದವ್ರಿಗೆ ಒಂದೇ ಕಾಮನ್ ಅಪೋಸಿಷನ್ ಯಾವ್ದಪ್ಪ ಇರೋದಂದ್ರೆ ಚೈನಾ. ಹಾಗಾಗಿ ನಾವೇನಂದ್ರೆ ಇಬ್ರು ಕೂಡಿ ಒಟ್ಟಿಗೆ ಕೆಲಸ ಮಾಡೋದ್ರಿಂದ ಇಬ್ರು ಕೂಡ ಆ ಸಮಸ್ಯೆಯಿಂದ ಹೊರಗೆ ಬರ್ಬೋದು ಅಂತ ಅವರು ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ವಿಯೆಟ್ನಾಂಗ್ ಕೂಡ ಏನಪ್ಪಾ ಅಂದ್ರೆ ವಿಯೆಟ್ನಾಂ ಜೊತೆಗೆ ನಾವು ಮ್ಯಾರಿಟೈಮ್ ರಿಲೇಷನ್ಸ್ ಬೆಳೆಸೋದ್ರಿಂದ ಏನಪ್ಪಾ ಅಂದ್ರೆ ಅವರಿಗೆ ಸೌತ್ ಚೈನಾ ಸಿ ಅಲ್ಲಿ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಇದೆ. ಅದರಿಂದ ನಮ್ಗೆ ಏನಪ್ಪಾ ಅಂದ್ರೆ ಆ ಟ್ರೇಡ್ ರೂಟ್ ಅನ್ನ ಈಸಿಯಾಗಿ ಅಕ್ಸೆಸ್ ಮಾಡಬಹುದು. ಸೊ ಅ ಟ್ರೂ ಮೆಡಿಟೇರಿಯನ್ ಆಫ್ ಸ್ಪೆಸಿಫಿಕ್ ಓಷನ್ ಅಂದ್ರೆ ಈ ಮೆಡಿಟೇರಿಯನ್ ಸಮುದ್ರದಲ್ಲಿ ಯಾವ ತರನಾಗಿ ಸ್ವತಂತ್ರವಾಗಿ ನಾವು ನೇವಿಗೇಷನ್ ಮಾಡಬಹುದಲ್ಲ ಅದೇ ತರನಾಗಿ ಸೌತ್ ಚೈನಾ ಸಿ ಅಲ್ಲಿ ಕೂಡ ಮಾಡಬಹುದು ಅಂತ ಅವರು ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಏನೇನ್ ಡ್ರೈವಿಂಗ್ ಫೋರ್ಸ್ ಇದೆ ಅಂದ್ರೆ ಇಂಡಿಯಾ ನಾಲ್ಕು ಕೀ ಫ್ಯಾಕ್ಟರ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡುತ್ತೆ. ಫಸ್ಟ್ ಏನಪ್ಪಾ ಅಂದ್ರೆ ಇಂಡಿಯಾ ಏನ್ ಮಾಡುತ್ತಪ್ಪ ಅಂದ್ರೆ ಚೈನಾನ ಕೌಂಟರ್ ಮಾಡಕ್ಕೆ ಏನೆಲ್ಲ ಇನಿಷಿಯೇಟಿವ್ ತಗೋಬೇಕು ಅದಕ್ಕೋಸ್ಕರ ಏನ್ ಮಾಡ್ತಿದ್ದೆ ಅಂದ್ರೆ ವಿಯೆಟ್ನಾಂ ಮಿಲಿಟರಿ ಪವರ್ ಜೊತೆಗೆ ಸಂಬಂಧವನ್ನ ಬೆಳೆಸಿದೆ. ಯಾಕಂದ್ರೆ ನಿಮಗೆ ಗೊತ್ತು ಚೈನಾ ಏನ್ ಮಾಡ್ತಿದ್ದೆ ಅಂದ್ರೆ ನಮ್ಮ ದೇಶದ ಸುತ್ತಲೂ ಇರುವಂತಹ ಜನರ ಜೊತೆಗೆ ಕೆಲಸಗಳನ್ನು ಮಾಡಿ ನಮ್ಮ ವಿರುದ್ಧ ಎತ್ಕಾಡ್ತಿದ್ದಾರೆ. ಹಾಗಾಗಿ ನಾವು ವಿಯೆಟ್ನಾಂ ಜೊತೆಗೆ ಸಂಬಂಧವನ್ನು ಬೆಳೆಸೋದ್ರಿಂದ ಏನಪ್ಪಾ ಅಂದ್ರೆ ಚೈನಾನ ಯಾವ ತರನಾಗಿ ಕೌಂಟರ್ ಮಾಡಬಹುದು ಅನ್ನೋದನ್ನ ನೋಡ್ಕೋಬಹುದು. ಜೊತೆಗೆ ನೋಡ್ರಿ ಇಂಡಿಯಾ ಏನ್ ಮಾಡ್ತಿದ್ಯಪ್ಪ ಅಂದ್ರೆ ಇತ್ತೀಚೆಗೆ ಈಸ್ಟ್ ಮತ್ತೆ ಸೌತ್ ಈಸ್ಟ್ ಏಷ್ಯಾ ಅಂದ್ರೆ ಪೂರ್ವ ಮತ್ತೆ ಆಗ್ನೇಯ ದೇಶಗಳೊಂದಿಗೆ ನಮ್ ಏನ್ ರಿಲೇಷನ್ಶಿಪ್ ಇದೆಯಲ್ಲ ಅದನ್ನ ನಾವು ಜಾಸ್ತಿ ರೆಕಗ್ನೈಸ್ ಮಾಡ್ತಿದ್ವಿ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ನಾವು ಅಲ್ಲಿ ಒಂದು ಜಿಯೋಗ್ರಫಿಕಲ್ ಪ್ರಾಕ್ಸಿಮಿಟಿಯನ್ನ ಬೆಳೆಸೋದಕ್ಕೋಸ್ಕರ ಏನಪ್ಪ ಅಂದ್ರೆ ಸೌತ್ ಚೈನಾ ಸಿಯಲ್ಲಿ ನಮಗೆ ಜಿಯೋಸ್ಟ್ರಾಟಿಕಲ್ ಇಂಪಾರ್ಟೆನ್ಸ್ ಬರೋದಕ್ಕೋಸ್ಕರ ಏನಪ್ಪ ಅಂದ್ರೆ ನಾವು ವಿಯೆಟ್ನಾಂ ಜೊತೆಗೆ ಜಾಸ್ತಿ ಫೋಕಸ್ ಅನ್ನ ಮಾಡ್ತಿದ್ವಿ. ಜೊತೆಗೆ ನೋಡ್ರಿ ನಮ್ದೇನ್ ರಿನ್ಯೂಡ್ ಇಂಟ್ರೆಸ್ಟ್ ಇದೆಯಲ್ಲ ಅದು ಕೂಡ ಇದೆ ಅಂತ ಅವರು ಹೇಳ್ತಿದ್ದಾರೆ. ಇದಾದ್ಮೇಲೆ ಮೂರನೇದ ಏನಪ್ಪಾ ಅಂದ್ರೆ ಸರ್ ಮೂರನೇದ್ ನೋಡ್ರಿ ಈ ವಿಯೆಟ್ನಾಂ ಜೊತೆಗೆ ನಾವು ಸಂಬಂಧವನ್ನ ಬಳಸೋದ್ರಿಂದ ನಮ್ಮ ಮ್ಯಾರಿಟೈಮ್ ಡೆವಲಪ್ಮೆಂಟ್ ಎಲ್ಲಿರುತ್ತೆ, ಮ್ಯಾರಿಟೈಮ್ ಫೋರ್ಸ್ ಎಲ್ಲಿರುತ್ತೆ ಅಂದ್ರೆ ಸೌತ್ ಚೈನಾ ಸಿ ಅಲ್ಲಿರುತ್ತೆ. ಇನ್ ಕೇಸ್ ನಮ್ಮ ಎನಿಮೀಸ್ ಏನಾದ್ರೂ ಪೊಟೆನ್ಶಿಯಲ್ ಡೆವಲಪ್ಮೆಂಟ್ ಮಾಡಿದ್ರೆ ಅದನ್ನ ನಾವು ಬೇಗ ಗುರುತಿಸಬಹುದು, ಅದ್ರ ವಿರುದ್ಧ ನಾವೇನಪ್ಪ ಅಂದ್ರೆ ಆಕ್ಷನ್ ಅನ್ನ ತಗೋಬಹುದು. ಸ್ಪೆಷಲಿ ಇನ್ ನ್ಯಾಷನಲ್ ಇಂಟ್ರೆಸ್ಟ್ ಅಂದ್ರೆ ಈ
ದೇಶದ ಭದ್ರತೆ ವಿಷಯದಲ್ಲಿ ಏನಾದರೂ ಪೊಟೆನ್ಷಿಯಲ್ ಥ್ರೆಟ್ ಬರ್ತಿದೆ ಅಂತಂದ್ರೆ ನಾವು ಬೇಗ ಅದನ್ನ ತಿಳ್ಕೊಂಡು ಅದ್ರ ವಿರುದ್ಧ ನಾವೇನಪ್ಪ ಅಂದ್ರೆ ಕೆಲಸಗಳನ್ನ ಮಾಡಬಹುದು. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ವಿಯೆಟ್ನಾಂ ಜೊತೆಗೆ ನಾವು ಸಂಬಂಧವನ್ನ ಬೆಳೆಸಿದೀವಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಂಡಿಯನ್ ನೇವಿ ಏನಿದೆ ಅಲ್ಲ, ನಾಲ್ಕನೇದು ಏನ್ ಹೇಳ್ತಾರಪ್ಪ ಅಂದ್ರೆ ಇಂಡಿಯನ್ ನೇವಿ ಏನ್ ಮಾಡ್ತಿದ್ದೆ ಅಂದ್ರೆ ಮ್ಯಾರಿಟೈಮ್ ಪ್ರೆಸೆನ್ಸ್ ಅನ್ನ ಹೊಂದಕ್ಕೆ ಇಷ್ಟಪಡ್ತಿದೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ನೇವಲ್ ಪಾರ್ಟ್ನರ್ಶಿಪ್ ಅನ್ನ ಬೆಳೆಸಕ್ಕೆ ಇಷ್ಟಪಡ್ತಿದೆ ವಿಯೆಟ್ನಾಂ ಜೊತೆಗೆ. ಯಾಕಪ್ಪ ಅಂದ್ರೆ ಏನಾದ್ರೂ ಪೊಟೆನ್ಶಿಯಲ್ ಅಡ್ವರ್ಸರೀಸ್ ಬಂದ್ರೆ, ಥ್ರೆಟ್ಸ್ ಬಂದ್ರೆ ಅದನ್ನ ನೋಡ್ಕೊಳ್ಳೋದಕ್ಕೆ. ಜೊತೆಗೆ ನೋಡ್ರಿ, ಇಂಡಿಯಾದ ಏನು ಮ್ಯಾರಿಟೈಮ್ ವ್ಯಾಪಾರ ಇದೆಯಲ್ಲ, ಸಮುದ್ರದ ಮೂಲಕ ವ್ಯಾಪಾರ, ಅದ್ರ 55% ಎಲ್ಲಿ ಹಾದು ಹೋಗುತ್ತಪ್ಪ ಅಂದ್ರೆ ಸೌತ್ ಚೈನಾ ಸೀ ಮೂಲಕ ಹಾದು ಹೋಗುತ್ತೆ. ಹಾಗಾಗಿ ನಮ್ಗೆ ಸೆಕ್ಯೂರ್ ಕಮ್ಯುನಿಕೇಶನ್ ಬೇಕಲ್ಲ, ಅದಕ್ಕೋಸ್ಕರ ನಾವೇನ್ ಮಾಡ್ಕೊಂಡಿದೀವಪ್ಪ ಅಂದ್ರೆ ಈಗ ಈ ವಿಯೆಟ್ನಾಂ ಜೊತೆಗೆ ಸಂಬಂಧವನ್ನ ಬೆಳೆಸ್ಕೊತಿದೀವಿ. ಜೊತೆಗೆ ನೋಡ್ರಿ, ಸ್ಪೆಸಿಫಿಕ್ ಕ್ವಶನ್ ಅಲ್ಲಿ ಏನಪ್ಪಾ ಅಂದ್ರೆ ಚೈನಾ ಕೌಂಟರ್ ಮಾಡ್ಬೇಕಂದ್ರೆ ಅಲ್ಲಿರುವ ದೇಶಗಳ ಜೊತೆಗೆ ನಾವೇ ಸೌತ್ ಚೈನಾ ಸೀಯಲ್ಲಿರುವ ದೇಶಗಳ ಜೊತೆಗೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಸಂಬಂಧವನ್ನ ಬೆಳೆಸ್ಕೋಬೇಕಂತ ಅವರು ಹೇಳ್ತಾ ಇದ್ದಾರೆ. ನೋಡ್ರಿ, ನೆಕ್ಸ್ಟ್ ಇಂಡಿಯಾ ಏನ್ ಮಾಡ್ತಿದೆಪ್ಪ ಅಂದ್ರೆ, ಈಗ ಇಂಪಾರ್ಟೆಂಟ್ ಇಂಡಿಯಾಗೆ ಏನಂದ್ರೆ ಒಂದು ಓಪನ್ ಮತ್ತೆ ಸ್ಟೇಬಲ್ ಮ್ಯಾರಿಟೈಮ್ ರೂಟ್ ಬೇಕು. ಅದಕ್ಕೋಸ್ಕರ ಏನ್ ನಮ್ಮ ವ್ಯಾಪಾರ ಮತ್ತೆ ವ್ಯವಹಾರ ಸಮೃದ್ಧಿ ಆಗುತ್ತಲ್ಲ, ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಅವರು ಈ ವಿಯೆಟ್ನಾಂ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ನ ಬೆಳೆಸ್ಕೊಳ್ಳಕ್ಕೆ ಇಷ್ಟಪಡ್ತಿದ್ದಾರೆ. ಯಾಕಂದ್ರೆ ನಮಗೆ ಒಂದು ನೋಡ್ರಿ, ಸ್ಟೇಬಲ್ ಇರುವಂತ ನೇವಿಗೇಷನ್ ಸಿಕ್ತಂದ್ರೆ ನಾವು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ವ್ಯಾಪಾರ ಅಭಿವೃದ್ಧಿ ಜೊತೆಗೆ ಸರಕುಗಳನ್ನ ಸೇಫ್ ಆಗಿ ಕಳಿಸಬಹುದು ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಇಂಡಿಯಾ ಇದಕ್ಕೋಸ್ಕರ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಅಪ್ರೋಚನ್ಸ್ ತಗೊಳ್ಳೋದು ಕೂಡ ರೆಡಿ ಆಗಿದೆ. ಇದೇನು ಸೌತ್ ಚೈನಾ ಸಿಯಲ್ಲಿ ಥ್ರೆಟ್ಸ್ ಬರ್ತಿದಲ್ಲ, ಅದನ್ನ ಅಪೋಸ್ ಮಾಡೋದು ಕೂಡ ರೆಡಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ವಿಯೆಟ್ನಾಂ ಜೊತೆಗೆ ನಿಂತು ಏನ್ ಸೌತ್ ಚೈನಾ ಸಿಯಲ್ಲಿ ಡಿಸ್ಪ್ಯೂಟ್ ಬರ್ತಿದೆಯಲ್ಲ, ಅದನ್ನ ಸಾಲ್ವ್ ಮಾಡೋ ಕೂಡ ಅಥವಾ ಅದ್ರ ಜೊತೆ ಸ್ಟ್ಯಾಂಡ್ ತಗೊಳ್ಳೋದು ಕೂಡ ರೆಡಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಯಾವಾಗ 2017 ಹೇಳಿದ್ರಲ್ಲ, ಅವಾಗಿಂದ ನಮ್ದೇನಪ್ಪ ಅಂದ್ರೆ ಇಂಡಿಯಾ ವಿಯೆಟ್ನಾಂ ರಿಲೇಶನ್ಶಿಪ್ ಚೆನ್ನಾಗಿದೆ. ಜೊತೆಗೆ ನೋಡ್ರಿ, ನಾವು 2016 ಕಾಂಪ್ರಿಹೆನ್ಸಿವ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿದ್ವಲ್ಲ, ಈ ಸ್ಕೋಪ್ ಇನ್ನೂ ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಾವೇನಪ್ಪ ಅಂದ್ರೆ ಇಬ್ರು ಡಿಫೆನ್ಸ್ ಕೋಆಪರೇಷನ್ ನ ಮಾಡ್ಕೊಂಡಿದ್ವಿ, ಪರ್ಟಿಕ್ಯುಲರ್ಲಿ ಎಲ್ಲಪ್ಪ ಅಂದ್ರೆ ಮ್ಯಾರಿಟೈಮ್ ಡೊಮೇನ್ ಅಲ್ಲಿ ಅಂತ ಹೇಳ್ತಿದ್ದಾರೆ. ಇದರಿಂದ ಏನಪ್ಪ ಅಂದ್ರೆ ಎರಡೂ ದೇಶಗಳು ಇನ್ನೂ ಕೂಡ ಡೀಪ್ ಆಗಿ ಇನ್ಸ್ಟಿಟ್ಯೂಷನಲ್ ಮೆಕಾನಿಸಂ ಮೂಲಕ ಕೆಲಸಗಳನ್ನ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಪೊಲಿಟಿಕಲ್ ಪಾರ್ಟೀಸ್ ಇದಾವಲ್ಲ, ಎರಡೂ ಕಡೆ ಏನಪ್ಪಾ ಅಂದ್ರೆ ಇದಕ್ಕೆ ಸಪೋರ್ಟ್ ಆಗಿದೆ ಅಂತ ಅವರು ಕೂಡ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ನಾವು ಒಂದು ಅಗ್ರಿಮೆಂಟ್ ಅನ್ನ ಸೈನ್ ಮಾಡಿದೀವಿ, ಯಾವ್ದಪ್ಪ ಅಂದ್ರೆ ಜಾಯಿಂಟ್ ವಿಷನ್ ಫಾರ್ ಡಿಫೆನ್ಸ್ ಅಂತ ಹೇಳಿ. ಈ ಕೋಆಪರೇಷನ್ ಅಲ್ಲಿ ಏನಪ್ಪಾ ಅಂದ್ರೆ ಮ್ಯೂಚುವಲ್ ಲಾಜಿಸ್ಟಿಕ್ ಸಪೋರ್ಟ್ಸ್ ಅನ್ನ ಕೊಡ್ತೀವಿ, ಯಾವಾಗ ಅಂದ್ರೆ June 2022 ಅಂತ ಹೇಳಿದೀವಿ. ಜೊತೆಗೆ ನಾವು $ ಲೈನ್ ಆಫ್ ಕ್ರೆಡಿಟ್ ಅನ್ನ ಕೊಟ್ಟಿದೀವಿ. ಎಷ್ಟಪ್ಪ ಅಂದ್ರೆ $100 million ಲೈನ್ ಆಫ್ ಕ್ರೆಡಿಟ್ ಅನ್ನ ಕೊಟ್ಟಿದೀವಿ. ಯಾವ್ದಕ್ಕಪ್ಪ ಅಂದ್ರೆ ವಿಯೆಟ್ನಾಮಿಗೆ. ಆಮೇಲೆ ಇಂಡಿಯಾ ಏನ್ ಹೇಳಿದೆ ಅಂದ್ರೆ ಇನ್ನೂ ಒಂದು $500 million ಏನ್ ಕ್ರೆಡಿಟ್ ಇದೆಯಲ್ಲ, ಅದನ್ನು ಕೂಡ ನಿಮಗೆ ಕೊಡ್ತಿದೀವಿ ವಿಯೆಟ್ನಾಂ ಡಿಫೆನ್ಸ್ ಕೆಪಬಿಲಿಟಿಗೆ ಅಂತ ಹೇಳಿದರೆ. ರೀಸೆಂಟ್ ಆಗಿ ನೋಡ್ರಿ, ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಏನಪ್ಪ ಅಂದ್ರೆ ವಿಯೆಟ್ನಾಮಿಗೆ ವಿಸಿಟ್ ಮಾಡಿದ್ರು. ಅವಾಗ ಏನ್ ಮಾಡಿದ್ರಪ್ಪ ಅಂದ್ರೆ ಒಂದು 12 ಹೈಸ್ಪೀಡ್ ಬೋಟ್ ಅನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಹ್ಯಾಂಡ್ ಓವರ್ ಮಾಡಿದ್ರು ವಿಯೆಟ್ನಾಮಿಗೆ. ಜೊತೆಗೆ ಈಗ ರೀಸೆಂಟ್ ಆಗಿ ಇನ್ನೊಂದೇನ್ ಬಂದಿದೆ ಅಂದ್ರೆ ಈ ಕುರ್ಕಿ ಕ್ಲಾಸ್ ಕವಿಟಿ ಏನಿದೆಯಲ್ಲ, ಇದನ್ನು ಕೂಡ ನಾವೇನಪ್ಪ ಅಂದ್ರೆ ವಿಯೆಟ್ನಾಮಿಗೆ ಗಿಫ್ಟ್ ಆಗಿ ಕೊಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ ನಮಗೆ ನಮ್ಮ ದೇಶ ಮತ್ತೆ ಅವ್ರ ದೇಶಗಳಲ್ಲಿರುವಂತಹ ಬಾಂಧವ್ಯಗಳು ಇನ್ನೂ ಉತ್ತಮ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ನ್ಯೂ ಡೆಲ್ಲಿ ಏನ್ ಮಾಡಿದೆಪ್ಪ ಅಂದ್ರೆ ಅಗ್ರಿ ಮಾಡ್ಕೊಂಡಿದ್ದೆ. ಯಾವ್ದಕ್ಕೋಸ್ಕರ ಅಂದ್ರೆ ನಾವು ಮಿಲಿಟರಿ ಟ್ರೈನಿಂಗ್ ಕೊಡ್ತೀವಿ, ಎಸ್ಪೆಷಲಿ ಯಾರಿಗಂದ್ರೆ ವಿಯೆಟ್ನಾಂ ನೇವಿಗೆ ಏನ್ ಸ್ಟ್ರೈಕಿಂಗ್ ಕೆಪಬಿಲಿಟೀಸ್ ಬೇಕಲ್ಲ, ಅದನ್ನ ಕೂಡ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದರೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಈಗ ಟ್ರೈನಿಂಗ್ ಕೊಡ್ತಿದ್ದಾರೆ ಯಾರಿಗಪ್ಪ ಅಂದ್ರೆ ಈ ವಿಯೆಟ್ನಾಂ ಸೇಲರ್ಸ್ ಏನಿದಾರಲ್ಲ, ನಾವಿಕರು, ಅವ್ರಿಗೆ ಏನಪ್ಪ ಅಂದ್ರೆ INS ಸಾತವಾಹನ ವಿಶಾಖಪಟ್ಟಣಂದಲ್ಲಿ ಏನಿದ್ರೆ ಅವ್ರಿಗೆ ಏನ್ ಮಾಡ್ತಿದ್ರು ಅಂದ್ರೆ ಟ್ರೈನಿಂಗ್ ಕೊಡ್ತಿದ್ರೆ. ಯಾವ್ದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಿದ್ರು ಅಂದ್ರೆ ಅಂಡರ್ ವಾಟರ್ ಅಲ್ಲಿ ಯಾವ ತರನಾಗಿ ನೀವು ಕಾಂಬ್ಯಾಟ್ ಆಪರೇಷನ್ ಅನ್ನ ಮಾಡಬೇಕು, ಅಂದ್ರೆ ಶತ್ರುಗಳು ದಾಳಿ ಮಾಡಿದಾಗ ನೀವು ಯಾವ ತರ ಕಾಂಬ್ಯಾಕ್ಟ್ ಆಪರೇಷನ್ ಅನ್ನ ಮಾಡ್ಬೇಕು ಅಂತೇಳಿ ಅದ್ರ ಬಗ್ಗೆ ಟ್ರೈನಿಂಗ್ ಅನ್ನ ಕೊಡ್ತಿದೆ. ಸೊ ಇದ್ರ ಜೊತೆಗೆ ನೋಡ್ರಿ, ವಿಯೆಟ್ನಾಂ ಕೂಡ ಏನಪ್ಪ ಅಂದ್ರೆ ಯಾವ ತರನಾಗಿ ಅವರು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ನ ಅಕ್ವೈರ್ ಮಾಡ್ಕೋಬಹುದು ಇಂಡಿಯಾದಿಂದ ಅಂತ ಯೋಚನೆ ಮಾಡ್ತಿದ್ದಾರೆ. ಇದೇ ತರನಾಗಿ ಏನಪ್ಪ ಅಂದ್ರೆ ನಮ್ಮ ಕೋಆಪರೇಷನ್ ಇದೆಲ್ಲ ಇನ್ನೂ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಅದ್ ಯಾವ್ದ್ರಲ್ಲಿ ಜಾಸ್ತಿ ಆಗಿದೆಪ್ಪ ಅಂದ್ರೆ ಮ್ಯಾರಿಟೈಮ್ ಸೆಕ್ಯೂರಿಟಿ ಒಳಗೆ ಡೈಲಾಗ್ ಮೂಲಕ ಇರ್ಬೋದು, ನೇವಲ್ ಎಕ್ಸಸೈಸ್ ಮೂಲಕ ಇರ್ಬೋದು, ಶಿಪ್ ವಿಸಿಟ್ಸ್ ಮೂಲಕ ಇರ್ಬೋದು, ಕೋಸ್ಟ್ ಗಾರ್ಡ್ ಕೋಆಪರೇಷನ್ಸ್ ಮೂಲಕ ಇರ್ಬೋದು, ಅಥವಾ ಟ್ರೈನಿಂಗ್ ಮತ್ತೆ ಕೆಪಾಬಿಲಿಟಿ ಮೂಲಕ ಏನಪ್ಪ ಅಂದ್ರೆ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ನಾವ್ ಏನ್ ಮಾಡಿದ್ವಿ ಅಂದ್ರೆ ಕೆಲವೊಂದಿಷ್ಟು ಅಸೋಸಿಯೇಷನ್ ಕೂಡ ಮಾಡಿದ್ವಿ, ಅಲ್ಲಿ ಕೂಡ ಏನಪ್ಪ ಅಂದ್ರೆ ವಿಯೆಟ್ನಾಂ ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡ್ತಿದೆ. ಫಸ್ಟ್ ಯಾವ್ದಪ್ಪ ಅಂದ್ರೆ ಇಂಡಿಯನ್ ಓಷನ್ ರಿಮ್ ಅಸೋಸಿಯೇಷನ್ ಏನಿದೆಯಲ್ಲ, ಇದರೊಳಗೂ ವಿಯೆಟ್ನಾಂ ಪಾರ್ಟಿಸಿಪೇಟ್ ಮಾಡ್ತಿದೆ. ಬೇ ಆಫ್ ಬೆಂಗಾಲ್ ಮಲ್ಟಿಲ್ಯಾಟರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್ ಅಲ್ಲದು ಪಾರ್ಟಿಸಿಪೇಟ್ ಮಾಡ್ತಿದೆ. ಜೊತೆಗೆ ಮೆಕಾಂಗ್ ಗಂಗಾ ಕೋಆಪರೇಷನ್ಸ್, ಮೆಕಾಂಗ್ ಅನ್ನೋದು ಒಂದು ಇಂಟರ್ಸ್ಟೇಟ್ ಅಥವಾ ಇಂಟರ್ ಕಂಟ್ರಿ ರಿವರ್ ಆಗಿದೆ. ಅದರಲ್ಲಿ ಯಾವ್ಯಾವ ಕಂಟ್ರೀಸ್ ಬರುತ್ತೆ, ಲಾವೋಸ್, ವಿಯೆಟ್ನಾಂ ಮತ್ತೆ ಥೈಲ್ಯಾಂಡ್, ಅವೆಲ್ಲ ಏನಪ್ಪ ಅಂದ್ರೆ ಇದರ ಒಂದು ಕೋಆಪರೇಷನ್ ಒಂದು ಪಾರ್ಟ್ ಆಗಿದ್ದಾವೆ.
ಸೊ ಮೆಕಾಂಗ್ ಗಂಗಾ ಕಾರ್ಪೊರೇಷನ್ ಅಲ್ಲೂ ಇದೆ, ಜೊತೆಗೆ ಎಡಿಎಂಎಂ ಪ್ಲಸ್ ಅಂದ್ರೆ ಏಷ್ಯನ್ ಡಿಫೆನ್ಸ್ ಮಿನಿಸ್ಟರ್ ಪ್ಲಸ್ ಮೀಟಿಂಗ್ ಒಳಗೂ ನಾವು ಪಾರ್ಟಿಸಿಪೇಷನ್ ಅನ್ನ ಮಾಡ್ತಿದ್ವಿ. ಜೊತೆಗೆ ನೋಡ್ರಿ ಸ್ಪೆಷಲ್ ಅಸೋಸಿಯೇಷನ್ ಬೇರೆ ಮಾಡಿದ್ವಿ, ಎಲ್ಲಪ್ಪ ಅಂದ್ರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ಏಷ್ಯಾದಲ್ಲಿ, ಅಲ್ಲಿ ಇಂಡಿಯನ್ ಫಾರಿನ್ ಮಿನಿಸ್ಟರ್ ಮೀಟಿಂಗ್ ಮಾಡ್ತಿದ್ರು 2022 ಇದ್ರ ಬಗ್ಗೆ. ಸೊ ಇದ್ರಲ್ಲಿ ಏನಪ್ಪಾ ಅಂದ್ರೆ ಎಲ್ಲರೂ ನಾವು ಕೂಡಿ ಏನ್ ಮಾಡ್ತಿದ್ವಿ ಅಂದ್ರೆ ಸೌತ್ ಚೈನಾ ಸೀದಲ್ಲಿ ಏನು ಎಸ್ಪೆಷಲಿ ಡಿಸ್ಪ್ಯೂಟ್ ಇದೆಲ್ಲ ಅದನ್ನ ಸಾಲ್ವ್ ಮಾಡೋದ್ರ ಜೊತೆಗೆ ಯಾವ ತರನಾಗಿ ಅಲ್ಲಿ ನಾವು ಏನಪ್ಪಾ ಅಂದ್ರೆ ಪೀಸ್ ಅಂಡ್ ಪ್ರಾಸ್ಪರಿಟಿ ತರಬಹುದು. ಯಾಕಂದ್ರೆ ಈಗ ಸೌತ್ ಚೈನಾ ಸಿ ಏನ್ ಕಾನ್ಫ್ಲಿಕ್ಟ್ ಇದೆಯಲ್ಲ, ಇದರಿಂದ ಏನಾಗ್ತಿದೆ ಅಂದ್ರೆ ಫ್ರೀಡಮ್ ಆಫ್ ನೇವಿಗೇಷನ್ ಸಿಗ್ತಾ ಇಲ್ಲ. ಸೊ ಒಂದ್ಸರಿ ಅಲ್ಲಿ ಈ ಕಾನ್ಫ್ಲಿಕ್ಟ್ ಎಲ್ಲ ಮುಗೀತು, ಈ ವಿವಾದ ಮುಗೀತು ಅಂದ್ರೆ ಫ್ರೀಡಮ್ ಆಫ್ ನೇವಿಗೇಷನ್ ಸಿಗುತ್ತೆ, ಅದರಿಂದ ಏನಪ್ಪಾ ಅಂದ್ರೆ ನಮ್ಮ ಸಮುದ್ರ ವ್ಯಾಪಾರ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಿದ್ರೆ. ಅದಕ್ಕೋಸ್ಕರ ನಾವೇನು ಅಸೋಸಿಯೇಷನ್ ಮಾಡಿದೀವಲ್ಲ ಅದರೊಳಗೆ ಎಲ್ಲ ಕೂಡ ಏನಪ್ಪಾ ಅಂದ್ರೆ ವಿಯೆಟ್ನಾಂ ಪಾರ್ಟಿಸಿಪೇಟ್ ಮಾಡ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಇನ್ನು ನಾವು ಯಾವ ತರ ನಮ್ಮ ಕೆಪಾಸಿಟಿನ ಜಾಸ್ತಿ ಮಾಡಬಹುದಪ್ಪ ಅಂದ್ರೆ ನಾವು ಈಗೇನ್ ಕೋಆಪರೇಷನ್ ಮಾಡ್ಕೊಂಡಿದ್ವಿ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಅಕಾಡೆಮಿಕ್ ಮತ್ತೆ ಕಲ್ಚರಲ್ ಕೊಲಾಬರೇಷನ್ ಕೂಡ ಮಾಡಬಹುದು. ಆಮೇಲೆ ಶಿಪ್ ಬಿಲ್ಡಿಂಗ್, ಮ್ಯಾರಿಟೈಮ್ ಕನೆಕ್ಟಿವಿಟಿನ ಈಗ ಆಲ್ರೆಡಿ ಮಾಡ್ಕೊಂಡಿದ್ವಿ. ಜೊತೆಗೆ ನೋಡ್ರಿ ಮ್ಯಾರಿಟೈಮ್ ಎಜುಕೇಶನ್ ಮತ್ತೆ ರಿಸರ್ಚ್ ಮಾಡಬಹುದು, ಕೋಸ್ಟಲ್ ಇಂಜಿನಿಯರಿಂಗ್ ಕೋರ್ಸ್ ತೆಗಿಬಹುದು, ಮತ್ತೆ ಬ್ಲೂ ಎಕಾನಮಿ ಮತ್ತೆ ಮ್ಯಾರಿಟೈಮ್ ಮರೈನ್ ಹ್ಯಾಬಿಟೇಟ್ ಕನ್ಸರ್ವೇಷನ್ ಮೂಲಕ ಮತ್ತೆ ಅಡ್ವಾನ್ಸ್ ಕೊಲಾಬರೇಷನ್ ಮೂಲಕ ಏನಪ್ಪಾ ಅಂದ್ರೆ ಇಂಡಿಯಾ ವಿಯೆಟ್ನಾಂ ಟೈಸ್ ಏನಿದೆಲ್ಲ ಅದನ್ನಿನ್ನೂ ಕೂಡ ಜಾಸ್ತಿ ಮಾಡಬಹುದು ಅಂತ ಇಲ್ಲಿ ಆತರ್ ಹೇಳ್ತಾ ಇದ್ದಾರೆ. ಸೊ ನೋಡ್ರಿ ಇದ್ರಿಂದ ಏನಾಗತ್ತಪ್ಪ ಅಂದ್ರೆ ನಾನು ಆಗ್ಲೇ ಹೇಳಿದೆ ಈ ವಿಯೆಟ್ನಾಂ ಏನಿದೆ ಅಂದ್ರೆ ಇದು ಒನ್ ಆಫ್ ದ 3 ಪಿಲ್ಲರ್ಸ್ ಆಫ್ ಇಂಡಿಯನ್ ನೇವಿ ಅಥವಾ ಇಂಡಿಯಾದೇನು ಮ್ಯಾರಿಟೈಮ್ ಕಾರ್ಪೊರೇಷನ್ ಇದೆಯಲ್ಲ ಇದು ಒಂದು ಪಿಲ್ಲರ್ ಆಗಿದೆ ಮೂರಲ್ಲಿ. ಹಾಗಾಗಿ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಪಾರ್ಟ್ನರ್ ಆಗುತ್ತೆ. ಸೊ ಅದೇ ತರ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಏನಿದೆ ನೋಡ್ರಿ, ನೆಕ್ಸ್ಟ್ ಎಡಿಟೋರಿಯಲ್ ಬಂದು ಏನ್ ಹೇಳ್ತಿದ್ರಪ್ಪ ಅಂದ್ರೆ ಕಾಸ್ಟ್ ಆಫ್ ಮಿಸ್ಪ್ರೆಸೆಂಟಿಂಗ್ ಇನ್ಫ್ಲೇಷನ್, ದ ಇನ್ಅಡಿಕ್ವೇಸಿ ಆಫ್ ಮಾನಿಟರಿ ಪಾಲಿಸಿ ಟು ಅಡ್ರೆಸ್ ಫುಡ್ ಪ್ರೈಸ್ ಡ್ರಿವನ್ ಇನ್ಫ್ಲೇಷನ್ ಹ್ಯಾಸ್ ಬಿನ್ ರೀಸೆಂಟ್ಲಿ ಫ್ಲಾಗ್ಡ್. ಸೊ ಇಲ್ಲಿ ಆತರ ಯಾವ ತರ ಹೇಳ್ತಿದ್ರೆ ಅಂದ್ರೆ ಯಾವ ತರನಾಗಿ ನಮ್ಮ ಮಾನಿಟರಿ ಪಾಲಿಸಿ ಕಮಿಟಿ ಸ್ಟೆಪ್ಸ್ ಅನ್ನ ತಗೋತಿದೆ, ಬಟ್ ಎಲ್ಲಿ ಇನ್ಫ್ಲೇಷನ್ಸ್ ಆಗ್ತಿದೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದಾರೆ. ಸೊ ನೋಡ್ರಿ ನಾನು ಅದನ್ನ ಡಿಸ್ಕಷನ್ ಮಾಡೋದಕ್ಕಿಂತ ಮುಂಚೆ ಯಾವ ತರನಾಗಿ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಕ್ಕೆ ಈ ಮಾನಿಟರಿ ಪಾಲಿಸಿ ಕಮಿಟಿಯವರು ರೇಟ್ ಅನ್ನ ಜಾಸ್ತಿ ಮಾಡ್ತಾರೆ. ಸೊ ಇದು ಮಾಡೋದ್ರಿಂದ ಯಾವ ತರ ಎಫೆಕ್ಟ್ ಆಗುತ್ತೆ, ಜೊತೆಗೆ ಈಗ ಆತರ ಹೇಳ್ತಿರೋದೇನು ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಕರ್ವ್ ತಕೊಂಡ್ಬಿಡೋಣ. ಸೊ ನೋಡ್ರಿ ಇದು ಡಿಮ್ಯಾಂಡ್ ಅಂಡ್ ಸಪ್ಲೈ ಕರ್ವ್ ಅಂತ ಇಟ್ಕೊಂಡ್ರೆ ಇದು ಸಪ್ಲೈ ಸೈಡ್ ಆದ್ರೆ ಇದು ಡಿಮ್ಯಾಂಡ್ ಆಗುತ್ತೆ, ಇದೇನಪ್ಪಾ ಅಂದ್ರೆ ಪ್ರೈಸ್. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಮಾರ್ಕೆಟ್ ಇಕ್ವಿಲಿಬ್ರಿಯಂ ಅಂತ ಕರಿತೀವಿ. ಸೊ ನೋಡ್ರಿ ಇನ್ಫ್ಲೇಷನ್ ಯಾವಾಗ ಆಗತ್ತಪ್ಪ ಅಂದ್ರೆ ಯಾವಾಗ ಈ ಪ್ರೈಸ್ ಏನ ಗೂಡ್ಸ್ ಇದೆಯಲ್ಲ ಅದು ಪ್ರೈಸ್ ಡಿಮ್ಯಾಂಡ್ ಜಾಸ್ತಿ ಆತಂದ್ರೆ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಅಂದ್ರೆ ಏನಪ್ಪಾ ಅಂದ್ರೆ ಜನರಲ್ ರೈಸ್ ಇನ್ ದ ಪ್ರೈಸ್ ಅಂದ್ರೆ ಹಣದುಬ್ಬರ ಅಂತ ನಾವು ಕನ್ನಡದಲ್ಲಿ ಕರಿತೀವಲ್ಲ, ಸಾಮಾನ್ಯವಾಗಿ ವಸ್ತುಗಳ ಮೇಲೆ ಬೆಲೆ ಹೆಚ್ಚೋದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಇನ್ಫ್ಲೇಷನ್ ಅಂತ ಕರಿತೀವಿ. ಸೊ ಇನ್ಫ್ಲೇಷನ್ ಯಾವ ತರ ಜಾಸ್ತಿ ಆಗುತ್ತೆ ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಆದಾಗ ಆ ಗೂಡಿನ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ, ಹೀಗಾಗಿ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇದಕ್ಕೋಸ್ಕರ RBI ದವರಾಗಿರ್ಲಿ ಸೆಂಟ್ರಲ್ ಬ್ಯಾಂಕ್ ಅವರಾಗಿರ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಕಮಿಟಿ ಅಂತ ಮಾಡಿರ್ತಾರೆ, ಮಾನಿಟರಿ ಪಾಲಿಸಿ ಕಮಿಟಿ. ಇವ್ರೇನ್ ಮಾಡ್ತಾರಪ್ಪ ಅಂದ್ರೆ ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡ್ತಾರೆ. ಸೊ ನೋಡ್ರಿ ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ಇವ್ರು ಯಾವ ತರನ ಕಮ್ಮಿ ಮಾಡ್ತಾರೆ ಅಂದ್ರೆ, ಸೊ ನೋಡ್ರಿ ಈ ಡಿಮ್ಯಾಂಡ್ ಜಾಸ್ತಿ ಆಯ್ತು ಇವಾಗ ಪ್ರೈಸ್ ಜಾಸ್ತಿ ಆಯ್ತು, ಇಂಟ್ರೆಸ್ಟ್ ಜಾಸ್ತಿ ಮಾಡಿದ್ರೆ ಏನಪ್ಪಾ ಅಂದ್ರೆ ಲೆಂಡಿಂಗ್ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಅಂದ್ರೆ ಈಗ ಜನರು ಏನ್ ತಗೋತಾರಲ್ಲ ಅಥವಾ ಬ್ಯಾಂಕ್ಗಳು ಕೊಡೋ ಕೆಪಾಸಿಟಿ ಕೂಡ ಕಮ್ಮಿ ಆಗುತ್ತೆ, ಯಾಕಂದ್ರೆ ಅವರು ಹೈ ರಿಟರ್ನ್ ಆಫ್ ಇಂಟ್ರೆಸ್ಟ್ ಅನ್ನ ಎಕ್ಸೆಪ್ಟ್ ಮಾಡ್ತಿರ್ತಾರೆ. ಇದರಿಂದ ಜನರಿಗೆ ಏನಪ್ಪಾ ಅಂದ್ರೆ ಲೋನ್ ತಗೊಳ್ಳೋದು ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ, ಯಾಕಂದ್ರೆ ಲೋನ್ ಅನ್ನ ರಿಟರ್ನ್ ಮಾಡ್ಬೇಕಾದ್ರೆ ಏನ್ ಇಂಟ್ರೆಸ್ಟ್ ಇರುತ್ತೆ ಅದು ಸ್ವಲ್ಪ ದುಬಾರಿ ಅನ್ಸುತ್ತೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ ಜನರ ಕೈಯಲ್ಲಿ ದುಡ್ಡು ಉಳಿಯಲ್ಲ. ಇದರಿಂದ ಏನಪ್ಪಾ ಅಂದ್ರೆ ಈ ಪ್ರೈಸ್ಗೆ ಇರುವಂತ ಡಿಮ್ಯಾಂಡ್ ಇದೆಯಲ್ಲ ಇದು ಕಮ್ಮಿ ಆಗುತ್ತೆ, ಯಾಕಂದ್ರೆ ಮುಂಚೆ ಏನಿತ್ತಪ್ಪ ಅಂದ್ರೆ ಮನಿ ಸಪ್ಲೈ ಜಾಸ್ತಿ ಇತ್ತು, ಹಾಗಾಗಿ ಡಿಮ್ಯಾಂಡ್ ಜಾಸ್ತಿ ಆದ್ರೂ ಕೂಡ ಅಲ್ಲಿ ಪ್ರೈಸ್ ಜಾಸ್ತಿ ಆದ್ರೂ ಕೂಡ ಏನಪ್ಪಾ ಅಂದ್ರೆ ಹಣ ಕೊಟ್ಟು ತಗೊಳ್ಳುವಂತ ಜನ ಇದ್ರು. ಬಟ್ ಈಗ ಏನ್ ಮಾಡಿದ್ರು ಅಂದ್ರೆ ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡಿದ್ರಿಂದ ಲೆಂಡಿಂಗ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಜನಗರಿಗೆ ಏನಾಗತ್ತಪ್ಪ ಅಂದ್ರೆ ಲೋನ್ ತಗೊಂಡ್ರೆ ಅದು ಒಂಥರ ಹಳ್ಳಿ ವಾಪಸ್ ತುಂಬೇಕಾದ್ರೆ ಅವ್ರಿಗೆ ಏನಂದ್ರೆ ಕಷ್ಟ ಆಗುತ್ತೆ, ಯಾಕಂದ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತಲ್ಲ. ಹಾಗಾಗಿ ಏನಾಗತ್ತಪ್ಪ ಅಂದ್ರೆ ಜನರ ಕಡೆ ದುಡ್ಡು ಕಮ್ಮಿ ಆಗುತ್ತೆ, ಆಟೋಮೆಟಿಕ್ಲಿ ದುಡ್ಡು ಕಮ್ಮಿ ಆದ್ಮೇಲೆ ಇದ್ರ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ. ಇದ್ರ ಡಿಮ್ಯಾಂಡ್ ಕಮ್ಮಿ ಆದ್ರೆ ಏನಾಗತ್ತಪ್ಪ ಅಂದ್ರೆ ಪ್ರೈಸ್ ಕೂಡ ಕಮ್ಮಿ ಆಗುತ್ತೆ, ಅವಾಗ ಏನಂದ್ರೆ ಈ ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ಗೆ ತರಬಹುದು ಅಂತ ಅವರು ಹೇಳ್ತಿದ್ದಾರೆ. ಬಟ್ ಇಲ್ಲಿ ಆತರ ಏನ್ ಹೇಳ್ತಿದ್ದಾರೆ ಅಂದ್ರೆ ನೀವು ಯಾವ ತರನಾಗಿ ಇದನ್ನ ಲೆಕ್ಕ ಮಾಡಿದ್ರಿ, ಫಸ್ಟ್ ಆಫ್ ಆಲ್ ನೀವು ಏನ್ ಹೇಳ್ತಿದ್ರಿ ಅಂದ್ರೆ ಇಲ್ಲಿ ಯುಕ್ರೇನ್ ರಷ್ಯಾ ವಾರ್ ಆದ್ಮೇಲೆ ಏನಪ್ಪಾ ಅಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗಿದೆ ಅಂತ ಹೇಳ್ತೀರಿ. ಆಕ್ಚುಲಿ ಏನಾಗಿದೆ ಅಂದ್ರೆ ಲಾಸ್ಟ್ 6 ಮಂತ್ 2021 ಲಾಸ್ಟ್ 6 ಮಂತ್ ನೋಡಿದ್ರೆ ಅವಾಗ ಇನ್ಫ್ಲೇಷನ್ ಜಾಸ್ತಿ ಇದೆ, 2022 ಈಗೇನು ಇನ್ಫ್ಲೇಷನ್ ಇಲ್ಲ ಅದು ಕಮ್ಮಿ ಇದೆ. ಈ ಇನ್ಫ್ಲೇಷನ್ ಜಾಸ್ತಿ ಆಗ ಕಾರಣ ನೀವೇನ್ ಕೊಟ್ಟಿರೋದಪ್ಪ ಅಂದ್ರೆ ಆಯಿಲ್ ಮತ್ತೆ ಎನರ್ಜಿ ನೀಡ್ಸ್ ಅಂತ ಹೇಳಿದ್ರಿ. ಬಟ್ ವಾಟ್ ಆಕ್ಚುಲಿ ಏನಾಗ್ತಿದೆಯಪ್ಪ ಅಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗ ಕಾರಣ ಏನಪ್ಪಾ ಅಂದ್ರೆ ಫುಡ್ ಇನ್ಫ್ಲೇಷನ್ ಜಾಸ್ತಿ ಆಗ್ತಿದೆ, ಫುಡ್ ಪ್ರೈಸ್ ಜಾಸ್ತಿ ಆಗ್ತಿದೆ. ಇದಕ್ಕೋಸ್ಕರ ಏನಪ್ಪಾ ಅಂದ್ರೆ
ಇನ್ಫ್ಲೇಷನ್ ಆಗ್ತಿದೆ, ನೀವು ಫುಡ್ ಪ್ರೈಸ್ ಜಾಸ್ತಿ ಆದ್ರೆ ಅದನ್ನ ಯಾವ ತರನಾಗಿ ಕಂಟ್ರೋಲ್ ಮಾಡೋದಂತ ನೋಡೋದ್ ಬಿಟ್ಟು ನೀವ್ ಏನ್ ಮಾಡ್ತಿದ್ರು ಅಂದ್ರೆ ಓವರ್ ಆಲ್ ಕಾಸ್ಟ್ ಅನ್ನ ಇನ್ಕ್ರೀಸ್ ಮಾಡ್ತಿದ್ದೀರಾ. ಸೊ ಇದ್ರಿಂದ ಏನಾಗತ್ತಪ್ಪ ಅಂದ್ರೆ ಎಲ್ಲಾ ಪ್ರೈಸ್ ಜಾಸ್ತಿ ಆಗಿರಲ್ಲ, ಬಟ್ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಇಂಡಸ್ಟ್ರಿಗೆ ಇದು ಎಫೆಕ್ಟ್ ಕೊಡುತ್ತೆ. ಹಾಗಾಗಿ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಯಾವ ಸೆಕ್ಟರ್ ಹಿಟ್ ಆಗಿದೆ ಅಲ್ಲ ಇನ್ಫ್ಲೇಷನ್ ಇಂದ, ಯಾವ ಸೆಕ್ಟರ್ ಹಿಟ್ ಆಗಿದೆ ಅದನ್ನ ಪರ್ಟಿಕ್ಯುಲರ್ಲಿ ಅಡ್ರೆಸ್ ಮಾಡಿದಾಗ ಮಾತ್ರ ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ನೋಡ್ರಿ, ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಅವ್ರು ಎಕ್ಸಾಂಪಲ್ ಕೂಡ ಕೊಡ್ತಾರೆ. ಒಬ್ಬ ಟಾಪ್ US ಎಕನಾಮಿಸ್ಟ್ ಏನ್ ಹೇಳ್ತಾರಪ್ಪ ಅಂದ್ರೆ, ಆಲ್ರೆಡಿ ನಮ್ಗೆ ಏನಂದ್ರೆ ಯುದ್ಧಗಳಾಗ್ತಿದೆ, ಫುಡ್ ಪ್ರೈಸಸ್ ಆಗೋ ಚಾನ್ಸಸ್ ಇದೆ, ಅದಕ್ಕೋಸ್ಕರ ನೀವ್ ಏನ್ ಮಾಡ್ರಿ ಅಂದ್ರೆ ಫುಡ್ ಸೆಕ್ಯೂರಿಟಿನ ಕನ್ಸರ್ವ್ ಮಾಡ್ರಿ. ಅಂದ್ರೆ ನಮಗೆ ನೆಕ್ಸ್ಟ್ ಒನ್ ಟೂ ಇಯರ್ಸ್ ಏನ್ ಫುಡ್ ಸೆಕ್ಯೂರಿಟಿ ಬೇಕಲ್ಲ ಅದನ್ನ ಆಲ್ರೆಡಿ ಕನ್ಸರ್ವ್ ಮಾಡಿಡ್ರಿ ಅಂತ ಹೇಳ್ತಿದ್ರೆ. ಇದ್ರ ಜೊತೆಗೆ ನೋಡ್ರಿ, ಇಲ್ಲಿ ಅವತಾರ ಏನ್ ಹೇಳ್ತಿದ್ರು ಅಂದ್ರೆ ಇಂಡಿಯಾ RBI ಬ್ಯಾಂಕ್ ಇದೆಯಲ್ಲ, ಅದು ಯಾವಾಗ್ಲೂ ಕೂಡ ಏನಪ್ಪಾ ಅಂದ್ರೆ ಈ ಫುಡ್ ಸೆಕ್ಯೂರಿಟಿ ಬಗ್ಗೆ ಜಾಸ್ತಿ ಕಾಳಜಿನ ತಗೊಂಡಿಲ್ಲ. ಮನೇಲಿ ನಾವು ಏನಪ್ಪಾ ಅಂದ್ರೆ ಫುಡ್ ಅಡಿಕ್ವೇಟ್ ಯಾವತ್ತೂ ಆಗಿಲ್ಲ, ಅಂದ್ರೆ ನಾವು ಈ ವರ್ಷ ಆದ್ಮೇಲೆ ನೆಕ್ಸ್ಟ್ ಇಯರ್ ಅದ್ರ ನೆಕ್ಸ್ಟ್ ಇಯರ್ ಏನ್ ಬೇಕಲ್ಲ ಅಡಿಕ್ವೇಸಿನ್ ಬಿಟ್ಟು ನಾವೇನ್ ಮಾಡ್ತಿದ್ವಿ ಅಂದ್ರೆ ಎಕ್ಸ್ಪೋರ್ಟ್ ಮಾಡ್ತಿದ್ವಿ. ಅದಕ್ಕೋಸ್ಕರ ನೀವ್ ಏನ್ ಮಾಡ್ರಿ ಅಂದ್ರೆ, ಸೊ ನೋಡ್ರಿ ಆಗ್ಲೇ ನಾನು ಹೇಳಿದ್ದೆ, ಅದಕ್ಕೋಸ್ಕರ ನೀವ್ ಏನ್ ಮಾಡ್ರಿ ಅಂದ್ರೆ ಇಲ್ಲಿ ಸಪ್ಲೈ ಚೈನ್ ಇದೆ, ಇಲ್ಲಿ ಡಿಮ್ಯಾಂಡ್ ಇದೆಯಲ್ಲ, ಈಗ ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಸೊ ಅದಕ್ಕೋಸ್ಕರ ಪ್ರೈಸ್ ಜಾಸ್ತಿ ಆಗಿದೆ. ಈಗ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಸಪ್ಲೈನ ಜಾಸ್ತಿ ಮಾಡ್ರಿ. ಸಪ್ಲೈನ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಪ್ರೈಸ್ ಫಾಲ್ ಆಗುತ್ತೆ, ಮಾರ್ಕೆಟ್ ಈಕ್ವಿಲಿಬ್ರಿಯಂ ಬರುತ್ತೆ. ಅದು ಬಿಟ್ಟು ನೀವೇನ್ ಮಾಡ್ತಿದ್ರಿ ಅಂದ್ರೆ ನೀವು ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡ್ತಿದ್ರಿ. ಇದ್ರಿಂದ ನೀವೇನ್ ಬಾರ್ಡರ್ ಹಾಕೊಂಡಿದ್ರೆ ಇನ್ಫ್ಲೇಷನ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದಿರಲ್ಲ, ಅದು ಕಂಟ್ರೋಲ್ ಆಗಲ್ಲ. ಹಾಗಾಗಿ ನೀವೇನ್ ಮಾಡ್ರಿ ಅಂದ್ರೆ ಪರ್ಟಿಕ್ಯುಲರ್ಲಿ ಯಾವ ಸೆಕ್ಟರ್ ಇನ್ಫ್ಲೇಷನ್ ಹಿಟ್ ಆಗಿದೆ ಅಲ್ಲಿ ಯಾವ ತರನಾಗಿ ನಾವು ಸಪ್ಲೈ ಅನ್ನ ಜಾಸ್ತಿ ಮಾಡ್ಬೇಕು. ಜಸ್ಟ್ ಬಿಕಾಸ್ ನೀವು ಮಾನಿಟರಿ ಪಾಲಿಸಿ ಮೂಲಕ ಈ ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡಿದ್ರು ಅಂತೇಳಿ ಏನಪ್ಪಾ ಅಂದ್ರೆ ಇನ್ಫ್ಲೇಷನ್ ಕಂಟ್ರೋಲ್ ಆಗ್ತದೆ ಅನ್ನೋದು ಸುಳ್ಳು. ಇಲ್ಲಿ ಮೇನ್ ಮಾರ್ಕೆಟ್ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ಸಪ್ಲೈ ಜಾಸ್ತಿ ಆದಂಗೆಲ್ಲ ಏನಪ್ಪ ಅಂದ್ರೆ ಡೌನ್ ಪ್ರೈಸ್ ಕಮ್ಮಿ ಆಗುತ್ತೆ, ಅದರಿಂದ ನೀವೇನಂದ್ರೆ ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ತರಬಹುದು ಅಂತ ಅವರು ಹೇಳ್ತಿದ್ದಾರೆ. ಸೊ ಅದರ ಪ್ರಕಾರ ಏನಪ್ಪ ಅಂದ್ರೆ ಈಗ ನಮ್ಮಲ್ಲಿ ಏನು ಫುಡ್ ಸೆಕ್ಯೂರಿಟಿ ಬಗ್ಗೆ ನಾವು ನಿಷ್ಕಾಳಜಿಯನ್ನ ಮಾಡಿದ್ವಿ, ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ನೀವು ಏನಪ್ಪ ಅಂದ್ರೆ ಫೋಕಸ್ ಮಾಡ್ರಿ, ಸಪ್ಲೈ ಸೈಡ್ ಅನ್ನ ಜಾಸ್ತಿ ಮಾಡಿ, ರಾದರ್ ದನ್ ಏನಪ್ಪ ಅಂದ್ರೆ ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡೋದು ಅಂತ ಹೇಳ್ತಿದ್ದಾರೆ. ಸೊ ಓವರ್ ಆಲ್ ಎಡಿಟೋರಿಯಲ್ ಹೇಳಿದ್ರದ್ದು ಏನಪ್ಪ ಅಂದ್ರೆ ಇಷ್ಟೇ ಹೇಳಿರೋದು, ನೀವು ಏನ್ ಇನ್ಫ್ಲೇಷನ್ ಬಗ್ಗೆ ಕಾಳಜಿ ಅಥವಾ ಪಾಲಿಸಿನ ತಗೊಂಡಿದ್ರಲ್ಲ ಅದು ಇನ್ಕರೆಕ್ಟ್ ಆಗಿ ರೆಪ್ರೆಸೆಂಟೇಷನ್ ಆಗಿದೆ. ಅದಕ್ಕೋಸ್ಕರ ನೀವ್ ಏನ್ ಮಾಡ್ರಿ ಅಂದ್ರೆ ಸಪ್ಲೈ ಸೈಡ್ ಕಾನ್ಸಂಟ್ರೇಷನ್ ಮಾಡ್ರಿ. ಸಪ್ಲೈ ಚೈನ್ ಏನಿದೆಲ್ಲ ಅದನ್ನ ನೀವ್ ಏನ್ ಮಾಡ್ರಪ್ಪ ಅಂದ್ರೆ ಸೆಕ್ಯೂರ್ ಮಾಡ್ರಿ, ಅವಾಗ ಮಾತ್ರ ನಿಮ್ಮ ಇನ್ಫ್ಲೇಷನ್ ಏನಾಗುತ್ತೆ ಅಂದ್ರೆ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅದೇ ತರನಾಗಿ ನಮ್ಮ ಲಾಸ್ಟ್ ಆರ್ಟಿಕಲ್ ಯಾವ್ದಿದೆ ನೋಡ್ರಿ, CFEF ಚಿಲ್ಡ್ರನ್ ಆಫ್ ಲೆಸ್ಸರ್ ಗಾಡ್, ಅಂದ್ರೆ ಈ CFEF ಏನಿದೆಲ್ಲ ಅವ್ರಿಗೆ ಯಾವ ತರ ಇಲ್ ಟ್ರೀಟ್ ಮಾಡ್ತಾರೆ ಅಂತ. ದ ಸ್ಯಾಕ್ರಿಫೈಸ್ ಮೇಡ್ ಬೈ CFEF ಪರ್ಸನಲ್ ಶುಡ್ ನಾಟ್ ಬಿ ಇಗ್ನೋರ್ಡ್. ಈ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಅವ್ರು ಏನ್ ಸ್ಯಾಕ್ರಿಫೈಸ್ ಮಾಡ್ತಾರಲ್ಲ ಅದನ್ನ ನೀವು ಇಗ್ನೋರ್ ಮಾಡಬಹುದು, ಅವ್ರಿಗಿನ್ನೂ ಕೂಡ ಹೆಚ್ಚಿನ ಡಿಸರ್ವೇ ಸಿಗ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇವ್ರಿಗೆ 1975 ಏನಪ್ಪಂದ್ರೆ ಒಂದು ಅವಾರ್ಡ್ ಬಂದಿದ್ದು, ಪ್ರೆಸಿಡೆಂಟಲ್ ಪೊಲೀಸ್ ಅವಾರ್ಡ್ ಮತ್ತೆ ಫೈರ್ ಸರ್ವಿಸ್ ಮೆಡಲ್ ಬಂದಿತ್ತು. ಇದಕ್ಕೋಸ್ಕರ ಏನಪ್ಪ ಅಂದ್ರೆ ಇವರು ನಾಗಾ ಎನ್ಕೌಂಟರ್ ಮಾಡ್ಬೇಕಾದ್ರೆ ಈ ಅವಾರ್ಡ್ ಬಂದಿತ್ತಲ್ಲ, ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಗವರ್ಮೆಂಟ್ ನೋಟಿಫಿಕೇಶನ್ ಅನ್ನು ತಮಿಳುನಾಡು ಗವರ್ಮೆಂಟ್ ಕಳ್ಸಿದ್ರು, ನಮಗೆ ಈ ತರದ ಲ್ಯಾಂಡ್ ಅನ್ನ ಕೊಡ್ರಿ ಅಂತ. ಇವ್ರಿಗೆ ಏನಪ್ಪಾ ಅಂದ್ರೆ ಎಕ್ಸ್ಪೆಕ್ಟೇಷನ್ ಅಲ್ಲಿ ಏನ್ ಕೇಳಿದ್ರು ಅಂದ್ರೆ ಈ ಅವಾರ್ಡ್ ತೋರಿಸೋದಕ್ಕೆ ನನಗೊಂದಿಷ್ಟು ಪೀಸ್ ಆಫ್ ಲ್ಯಾಂಡ್ ಸಿಗ್ಬಹುದು, ಅಂದ್ರೆ ಕೆಲವೊಂದಿಷ್ಟು ಭೂಮಿ ಸಿಗ್ಬಹುದು ನನ್ನ ಅವರ ನೇಟಿವ್ ಡಿಸ್ಟ್ರಿಕ್ಟ್ ಆದಂತ ತಿರುಚರಾಪಲ್ಲಿ ಒಳಗೆ. ಬಟ್ ಅವ್ರಿಗೆ ಏನಪ್ಪ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ನೋಟಿಫಿಕೇಶನ್ ತೋರಿಸಿದ್ರು ತಮಿಳ್ನಾಡು ಗವರ್ಮೆಂಟ್. ಏನ್ ಹೇಳಿದ್ರು ಅಂದ್ರೆ ಈ ಯಾವ್ದೇ ತರನಾಗಿ ನಾವೇನಪ್ಪ ಅಂದ್ರೆ ಲ್ಯಾಂಡ್ ಅನ್ನ ಕೊಡೋದಿಲ್ಲ ಅಂತ ಹೇಳಿದ್ರು, ಅಂದ್ರೆ ನೀವು ಯಾವ್ದೇ ತರನಾಗಿ ಗವರ್ಮೆಂಟ್ ಸರ್ವಿಸ್ ಇದನ್ನ ಎಕ್ಸೆಪ್ಟ್ ಮಾಡಬಾರ್ದು ಅಂತ ಹೇಳಿದ್ರು. ಸೊ ಈ ಕೋರ್ಸ್ ಅಲ್ಲಿ ಈ ಆತರ ಏನ ರಿಯಲೈಸ್ ಮಾಡಿದ್ರಪ್ಪ ಅಂದ್ರೆ ನಮ್ಮ ಸ್ಟೇಟ್ ಏನಿದೆ, ಈ ಪೊಲೀಸ್ ಮ್ಯಾನ್ ಏನ್ ಸ್ಯಾಕ್ರಿಫೈಸ್ ಮಾಡ್ತಾರಲ್ಲ ಗ್ಯಾಲೆಂಟ್ ಆಕ್ಷನ್ ಗೆ, ಅಂದ್ರೆ ಈ ಗ್ಯಾಲೆಂಟ್ರಿ ಅವಾರ್ಡ್ ಗೆ ಏನು ಸಿಗುತ್ತಲ್ಲ ಅದನ್ನ ನೆಗ್ಲೆಕ್ಟ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಈಗ ಲಾಸ್ಟ್ ಫ್ಯೂ ಇಯರ್ಸ್ ಏನಪ್ಪಾ ಅಂದ್ರೆ ಸ್ಟೇಟ್ 1 ಕೋಟಿ ರೂಪಾಯಿನ ಇಟ್ಟಿದ್ದಾರೆ, ಯಾರೆಲ್ಲ ಈ ತರ ಕಾಂಪ್ಯಾಕ್ಟ್ ಆಪರೇಷನ್ ಅಲ್ಲಿ ತೀರ್ಕೋತಾರಲ್ಲ ಅವರಿಗೋಸ್ಕರ ಏನಪ್ಪಾ ಅಂದ್ರೆ 1 ಕೋಟಿ ರೂಪಾಯಿನ ಕೊಡೋದಕ್ಕೆ ನಿಂತಿದೆ. ಹಾಗಾದ್ರೆ ಯಾವ್ಯಾವ ಸ್ಟೇಟ್ ಅಲ್ಲಿ ಯಾವ್ಯಾವ ತರ ಇದೆ ಮಾನಿಟರಿ ಗ್ರಾಂಟ್ಸ್ ಅಂತ ನೋಡೋದಾದ್ರೆ, ಸೊ ನೋಡ್ರಿ ಆತರ ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಡಿಫೆನ್ಸ್ ಪರ್ಸನಲ್ ಇದಾರಲ್ಲ ಅವ್ರಿಗೇನಪ್ಪ ಅಂದ್ರೆ ಚೆನ್ನಾಗಿ ಮಾನಿಟರಿ ಗ್ರಾಂಟ್ ಸಿಗುತ್ತೆ ಕೆಲವೊಂದಿಷ್ಟು ಸ್ಟೇಟ್ಸ್ ಅಲ್ಲಿ ಅಂತ ಹೇಳ್ತಾರೆ. ಇನ್ ಕೆಲವೊಂದಿಷ್ಟು ಸ್ಟೇಟ್ಸ್ ಅಲ್ಲಿ ಏನಪ್ಪ ಅಂದ್ರೆ ಫೇರ್ ಅಮೌಂಟ್ ಸಿಗುತ್ತೆ ಅಂತ ಹೇಳ್ತಾರೆ. ಫಸ್ಟ್ ಅವ್ರ ಎಕ್ಸಾಂಪಲ್ ತಗೊಂಡಿರೋದು ಯಾವ್ದು ನೋಡ್ರಿ, ತೆಲಂಗಾಣ ಗವರ್ಮೆಂಟ್ ಇದೆಯಲ್ಲ ಅವ್ರು ಎಷ್ಟು ಕೊಡ್ತಾರಪ್ಪ ಅಂದ್ರೆ 2.25 ಕೋಟಿ ಕೊಡ್ತಾರೆ. ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಪರಮವೀರ ಚಕ್ರ ತಗೊಂಡಾಗ, ಅಂದ್ರೆ ಇದೇನಪ್ಪ ಅಂದ್ರೆ ಹೈಯೆಸ್ಟ್ ವಾರ್ ಟೈಮ್ ಗ್ಯಾಲೆಂಟ್ರಿ ಅವಾರ್ಡ್ ಇದೆ. ಅದೇ ತರ ನೀವೇನಾದ್ರೂ ಅಶೋಕ ಚಕ್ರ ತಗೊಂಡ್ರು ಕೂಡ ನಿಮ್ಗೆ ಏನಪ್ಪ ಅಂದ್ರೆ 2.25 ಕೋಟಿನ ಕೊಡ್ತಾರೆ. ಇದೇನಪ್ಪ ಅಂದ್ರೆ ಹೈಯೆಸ್ಟ್ ಪೀಸ್ ಟೈಮ್ ಗ್ಯಾಲೆಂಟ್ರಿ ಅವಾರ್ಡ್, ಅಂದ್ರೆ ಈ ಶಾಂತಿ ಮತ್ತೆ ಸುಭದ್ರತೆಯಲ್ಲಿ ಹೈಯೆಸ್ಟ್ ಅವಾರ್ಡ್. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ 1.25 ಕ್ರೋರ್ 1.25 ಕೋಟಿ ಕೊಡ್ತಾರೆ. ಯಾವ್ದಕ್ಕೋಸ್ಕರ ಅಂದ್ರೆ ಮಹಾವೀರ ಚಕ್ರ, ಸೆಕೆಂಡ್ ಹೈಯೆಸ್ಟ್ ವಾರ್ ಟೈಮ್ ಗ್ಯಾಲೆಂಟ್ರಿ ಅವಾರ್ಡ್ ಇದು.
ಅದಾದ್ಮೇಲೆ ಕೀರ್ತಿ ಚಕ್ರ ಸೆಕೆಂಡ್ ಹೈಯೆಸ್ಟ್, ಪೀಸ್ ಟೈಮ್ ಗ್ಯಾಲಂಟ್ರಿ ಅವಾರ್ಡ್. ಇದಕ್ಕೆ ಎಷ್ಟು ಕೊಡ್ತಾರಪ್ಪ ಅಂದ್ರೆ 1.25 crore ಕೊಡ್ತಾರೆ. ಯಾರು? ತೆಲಂಗಾಣ ಗವರ್ಮೆಂಟ್. ಅದೇ ತಮಿಳುನಾಡು ಗವರ್ಮೆಂಟ್ ನೋಡೋದಾದ್ರೆ ಈ ಹೈಯೆಸ್ಟ್ ಅವಾರ್ಡ್ಗೆ 25 lakh ಕೊಡ್ತಾರೆ. ಯಾವ್ದಕ್ಕಪ್ಪ ಅಂದ್ರೆ ಪರಮವೀರ ಚಕ್ರಕ್ಕೆ 20 lakh ಯಾವ್ದಕ್ಕೆ ಕೊಡ್ತಾರೆ ಅಂದ್ರೆ ಮಹಾವೀರ ಚಕ್ರ ಕೊಡ್ತಾರೆ, ಅಶೋಕ ಚಕ್ರ ಕೊಡ್ತಾರೆ. 15 lakh ಯಾವ್ದು ಕೊಡ್ತಾರೆ ಅಂದ್ರೆ ಮಹಾವೀರ ಚಕ್ರ ಕೊಡ್ತಾರೆ. 10 lakh ಯಾವ್ದು ಕೊಡ್ತಾರಪ್ಪ ಅಂದ್ರೆ ಕೀರ್ತಿ ಚಕ್ರ ಕೊಡ್ತಾರೆ. ಕೆಲವೊಂದಿಷ್ಟು ಕಡೆ ಚೆನ್ನಾಗಿ ರೆಕಗ್ನೈಸ್ ಮಾಡಿದ್ರೆ, ಇನ್ನೊಂದಿಷ್ಟು ಕಡೆ ಚೆನ್ನಾಗಿ ರೆಕಗ್ನೈಸ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಪೊಲೀಸ್ ಪರ್ಸನ್ಸ್ ಏನ್ ಪೊಲೀಸ್ ಮೆಡಲ್ ಬರುತ್ತಲ್ಲ ಗ್ಯಾಲಂಟ್ರಿಲಿ, ಅದನ್ನ ಯಾವಾಗ್ಲೂ ರೆಕಗ್ನೈಸ್ ಮಾಡಂಗಿಲ್ಲ. ಎಸ್ಪೆಷಲಿ ಸ್ಟೇಟ್ಸ್ ಮಾನಿಟರಿ ಬೆನಿಫಿಟ್ ಏನ್ ಕೊಡ್ಬೇಕಲ್ಲ ಅದನ್ನ ಕೊಟ್ಟೇ ಇಲ್ಲ ಅಂತ ಹೇಳ್ತಾರೆ. ಯಾವುದೇ ಸ್ಟೇಟ್ಸ್ ಕೊಟ್ಟಿಲ್ಲ, ಎಕ್ಸೆಪ್ಟ್ ಯಾವ್ದಪ್ಪ ಅಂದ್ರೆ ರಾಜಸ್ಥಾನ್ ಗವರ್ಮೆಂಟ್ ಮಾತ್ರ ಕೊಡ್ತಾ ಇದೆ. ಅವ್ರೇನ್ ಮಾಡ್ತಾರೆ ಅಂದ್ರೆ ಕೆಲವೊಂದಿಷ್ಟು ಅಮೌಂಟ್ ಅನ್ನ ಕೊಡ್ತಾರೆ. ಸೊ ನೋಡ್ರಿ, ಯಾವ್ದಾದ್ರು ಪೊಲೀಸ್ ಪರ್ಸನ್ ಗೆ ಅಶೋಕ ಚಕ್ರ ಅವಾರ್ಡ್ ಸಿಕ್ಕ್ರೆ ಅವ್ರಿಗೆ ಏನಪ್ಪ ಅಂದ್ರೆ 2 lakh ಕೊಡ್ತಾರೆ, ಅಥವಾ 25 ಬಿಗ ಲ್ಯಾಂಡ್ ಅನ್ನ ಕೊಡ್ತಾರೆ, ಅಥವಾ 2 lakh ಇರುವಂತ ಒಂದು ಲ್ಯಾಂಡ್ ಅನ್ನ ಆದ್ರೂ ಕೊಡ್ತಾರೆ. ಅದೇ ಅವ್ರಿಗೇನಪ್ಪ ಅಂದ್ರೆ ಪ್ರೆಸಿಡೆಂಟಲ್ ಪೊಲೀಸ್ ಮತ್ತೆ ಫೈರ್ ಸರ್ವಿಸ್ ಮೆಡಲ್ ಸಿಕ್ಕ್ರೆ, PPMSMG ಪ್ರೆಸಿಡೆಂಟಲ್ ಪೊಲೀಸ್ ಅಂಡ್ ಫೈರ್ ಸರ್ವಿಸ್ ಮೆಡಲ್ ಸಿಕ್ಕ್ರೆ ಅವ್ರಿಗೆ 75,000 ಕೊಡ್ತಾರಾದ್ರೆ, ಅಥವಾ 25 ಬಿಗ ಜಮೀನನ್ನ ಕೊಡ್ತಾರೆ. ಅದೇ ತರ ನೋಡ್ರಿ, ಪ್ರೆಸಿಡೆಂಟಲ್ ಪೊಲೀಸ್ ಮೆಡಲ್ ಫಾರ್ ಗ್ಯಾಲಂಟ್ರಿ ಇದು ಸಿಕ್ಕ್ರೆ ಏನಪ್ಪ ಅಂದ್ರೆ ಅವ್ರಿಗೆ 75,000 ಅಥವಾ ಸೀನಿಯಾರಿಟಿ ವೈಸ್ ಅವ್ರಿಗೆ 1 lakh ಕೊಡ್ತಾರೆ, ಅಥವಾ 25 ಬಿಗ ಲ್ಯಾಂಡ್ ಅನ್ನ ಕೊಡ್ತಾರೆ. ಬಟ್ ಪೊಲೀಸ್ ಪರ್ಸನ್ಸ್ ಗೆ ಗ್ಯಾಲಂಟ್ರಿ ಅವಾರ್ಡ್ ಸಿಕ್ಕರೂ ಕೂಡ ರೆಕಗ್ನೈಸೇಷನ್ ಮಾಡಲ್ಲ ಕಂಪೇರ್ ಟು ಮಿಲಿಟರಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದಾದ್ಮೇಲೆ ಏನ್ ಹೇಳ್ತಿದಾರಪ್ಪ ಅಂದ್ರೆ, ಈಗ ಯಾರು ಈ ಅವಾರ್ಡ್ ಸಿಗುತ್ತಲ್ಲ ಅವರಿಗೆ 25,000 ಮತ್ತೆ 25 ಬಿಗ ಆಫ್ ಜಮೀನ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, CAPF ಅಲ್ಲಿ ಯಾರ್ಯಾರು ಬರ್ತಾರೆ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ ಅಲ್ಲಿ ಅಂದ್ರೆ, CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸಸ್ ಬರ್ತಾರೆ, ಬಾರ್ಡರ್ ಪೊಲೀಸ್ ಫೋರ್ಸ್ ಬರ್ತಾರೆ, ಇಂಡೋ ಟಿಬೆಟ್ ಪೊಲೀಸ್ ಫೋರ್ಸ್ ಬರ್ತಾರೆ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅವ್ರು ಬರ್ತಾರೆ, ಸಶಸ್ತ್ರ ಸೀಮಾಲದವ್ರು ಬರ್ತಾರೆ, ಆಮೇಲೆ ಅಸ್ಸಾಂ ರೈಫಲ್ಸ್ ಅವರೆಲ್ಲ ಬರ್ತಾರೆ. ಇದಾದ್ಮೇಲೆ ನೋಡ್ರಿ, ಇವರೆಲ್ಲ ಏನಪ್ಪ ಅಂದ್ರೆ ಚಕ್ರ ಸಿರೀಸ್ ಗೆ ಎಲಿಜಿಬಲ್ ಆಗ್ತಾರೆ. ಯಾವಾಗಪ್ಪ ಅಂದ್ರೆ ಅವ್ರು ಯಾವಾಗ ಆಪರೇಷನ್ ಕಂಟ್ರೋಲ್ ಇರ್ತಾರೆ ಆರ್ಮಿ ಅಂಡರ್, ಅವಾಗ ಮಾತ್ರ ಏನಪ್ಪ ಅಂದ್ರೆ ಚಕ್ರ ಸಿರೀಸ್ ಗೆ ಎಲಿಜಿಬಲ್ ಆಗ್ತಾರೆ. ಎಲ್ಲಾ ಟೈಮಿಂಗ್ ಅಲ್ಲ, ಯಾವಾಗ ಅವರು ಅಂಡರ್ ದ ಆಪರೇಷನ್ ಅಂಡರ್ ದ ಕಂಟ್ರೋಲ್ ಆಫ್ ಆರ್ಮಿ, ಆರ್ಮಿ ಅಂಡರ್ ಒಳಗೆ ಏನಾದ್ರೂ ಆಪರೇಷನ್ ಮಾಡ್ತಿದ್ರೆ ಅವ್ರಿಗೆ ಚಕ್ರ ಸಿರೀಸ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಯಾರ್ಯಾರಿಗೆ ಕೊಟ್ಟರು ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಏನಪ್ಪ ಅಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ನೋಡ್ರಿ, ಜನವರಿ 4, 1952 ಒಂದು ನೋಟಿಫಿಕೇಶನ್ ಬಂದಿತ್ತು. ಇದ್ರ ಪ್ರಕಾರ ಏನಪ್ಪ ಅಂದ್ರೆ ಯಾರೆಲ್ಲ ಪೊಲೀಸ್ ಫೋರ್ಸ್ ಮತ್ತೆ ಫೈರ್ ಸರ್ವಿಸ್ ಇದಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಈ ಸೆಕ್ರ ಸಿರೀಸ್ ಇಂದ ಹೊರಗಿಟ್ಟಿದ್ರು. ಅದಾದ್ಮೇಲೆ ನೋಡ್ರಿ, ಅವ್ರಿಗೆ ಹೊರಗಿಟ್ಟಿದ್ರು ಕೂಡ ಏನಪ್ಪ ಅಂದ್ರೆ ಸಿವಿಲಿಯನ್ಸ್ ಅಂದ್ರೆ ಯಾರೆಲ್ಲ ನಾಗರಿಕ ಇದಾರಲ್ಲ ಅವರು ಎಲಿಜಿಬಲ್ ಆಗಿದ್ರು ಅಂತ ಹೇಳ್ತಾರೆ. ಜೊತೆಗೆ ಈ ಜೂನ್ 24, 1990 ಇದಕ್ಕೆ ಅಮೆಂಡ್ಮೆಂಟ್ ಮಾಡಿದ್ರು. ಇದ್ರೊಳಗೆ ಏನಪ್ಪ ಅಂದ್ರೆ ಯಾರಾದ್ರೂ ಗಂಡಿರ್ಲಿ ಹೆಣ್ಮಕ್ಳು ಇರ್ಲಿ ಮತ್ತೆ ಎಲ್ಲಾ ಪಾರ್ಟ್ಸ್ ಆಫ್ ಲೈಫ್ ಅಂದ್ರೆ ಸಣ್ಣವರಿಂದ ಇಟ್ಕೊಂಡು ದೊಡ್ಡವರೊಳಗೆ ಏನಪ್ಪ ಅಂದ್ರೆ ಈ ಚಕ್ರ ಸಿರೀಸ್ ಗೆ ಎಲಿಜಿಬಲ್ ಆಗ್ತಾರೆ ಅಂತ ಹೇಳಿದ್ರು. ಇದ್ರೊಳಗೆ ಏನಪ್ಪ ಅಂದ್ರೆ ಪೊಲೀಸ್ ಫೋರ್ಸ್ ಅನ್ನ ಇನ್ಕ್ಲೂಡ್ ಮಾಡಿದ್ರು. ಯಾವ್ಯಾವ್ದು ಇನ್ಕ್ಲೂಡ್ ಮಾಡಿದ್ರಪ್ಪ ಅಂದ್ರೆ ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸ್ ಅನ್ನ ಇನ್ಕ್ಲೂಡ್ ಮಾಡಿದ್ರು, ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅನ್ನು ಕೂಡ ಇನ್ಕ್ಲೂಡ್ ಮಾಡಿದ್ರು. ಅವಾಗಿಂದ ಏನಪ್ಪ ಅಂದ್ರೆ ಚಕ್ರ ಸಿರೀಸ್ ಮೆಡಲ್ ಅನ್ನ ಕೊಡ್ತಿದ್ದಾರೆ ಯಾರಿಗೆ, CAPF ಗೆ ಮತ್ತೆ ಪೊಲೀಸ್ ಫೋರ್ಸ್ ಗೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಆತರ್ ಏನ್ ಹೇಳ್ತಾರೆ ಅಂದ್ರೆ ಇದೇ ತರದ ಅಂತ ಸಿಮಿಲರ್ ಚಕ್ರ ಸಿರೀಸ್ ನಾವು ಯಾರಿಗೆ ಕ್ರಿಯೇಟ್ ಮಾಡಬಹುದು ಅಂದ್ರೆ ಪೊಲೀಸ್ ಸಿರೀಸ್ ಗೆ ಕ್ರಿಯೇಟ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಯಾವ ತರನಾಗಿ ಅಶೋಕ ಚಕ್ರ ಇದೆ, ಯಾವ ತರನಾಗಿ ಕೀರ್ತಿ ಚಕ್ರ ಇದೆ, ಯಾವ ತರನಾಗಿ ಶೌರ್ಯ ಚಕ್ರ ಇದೆಯಲ್ಲ, ಆ ತರನಾಗಿ ನಾವು ಪೊಲೀಸ್ ಫೋರ್ಸ್ ಅಲ್ಲೂ ಚಕ್ರವನ್ನ ಕ್ರಿಯೇಟ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಅವಕ್ಕೆ ಅವ್ರ ಏನ್ ಹೆಸರಿಟ್ಟಿದ್ದಾರೆ ನೋಡ್ರಿ, ಸರ್ವೋತ್ತಮ ಪೊಲೀಸ್ ಚಕ್ರ ಅಂತೇಳಿ ಅಶೋಕ ಚಕ್ರಗಿಟ್ರೆ, ಉತ್ತಮ ಪೊಲೀಸ್ ಚಕ್ರ ಅಂತೇಳಿ ಅದನ್ನ ಯಾವ್ದಕ್ಕಪ್ಪ ಅಂದ್ರೆ ಕೀರ್ತಿ ಚಕ್ರಗಿಟ್ರೆ, ಪೊಲೀಸ್ ಚಕ್ರ ಅಂತೇಳಿ ಶೌರ್ಯ ಚಕ್ರ ಕೊಡಬಹುದು ಅಂತ ಅವರು ಹೇಳ್ತಿದ್ದಾರೆ. ಅದಾದ್ಮೇಲೆ ನೋಡ್ರಿ, ಪ್ರೆಸಿಡೆಂಟಲ್ ಪೊಲೀಸ್ ಅಂಡ್ ಫೈರ್ ಸರ್ವಿಸ್ ಇದೆಯಲ್ಲ ಈ ಮತ್ತೆ PPMG, ಇದನ್ನ ಏನ್ ಮಾಡಬಹುದಪ್ಪ ಅಂದ್ರೆ ಕೀರ್ತಿ ಚಕ್ರದ ಲೆವೆಲ್ ಒಳಗೂ ತಗೊಂಡು ಹೋಗಬಹುದು, ಮತ್ತೆ PMG ಏನ್ ಮಾಡಬಹುದಪ್ಪ ಅಂದ್ರೆ ಶೌರ್ಯ ಚಕ್ರದ ಲೆವೆಲ್ ಒಳಗೂ ತಗೊಂಡು ಹೋಗಬಹುದು ಅಂತ. ಪ್ರೆಸಿಡೆಂಟಲಿ ಮೆಡಲ್ ಫಾರ್ ಗ್ಯಾಲಂಟ್ರಿ ಅಂತ ಬರುತ್ತಲ್ಲ ಅದನ್ನೇನಪ್ಪ ಅಂದ್ರೆ ಶೌರ್ಯ ಚಕ್ರದವರೆಗೂ ಕೊಡಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಲ್ಲಿವರೆಗೂ ನಮಗೆ ಏನ್ ಇನ್ಫಾರ್ಮೇಶನ್ ಸಿಕ್ಕಿದೆಲ್ಲ ಎಲ್ಲಪ್ಪ ಅಂದ್ರೆ ಎಸ್ಪೆಷಲಿ ಪಾರ್ಲಿಮೆಂಟ್ ಅಲ್ಲಿ 2022 ವರೆಗೂ ಏನಪ್ಪಾ ಅಂದ್ರೆ ಎಷ್ಟು ಜನ CAPF ಆಫೀಸರ್ ತೀರ್ಕೊಂಡಿದ್ದಾರೆ ಅಂದ್ರೆ 47 ಗೆಜೆಟೆಡ್ ಆಫೀಸರ್ಸ್ ಈ ಕಾಂಬ್ಯಾಟ್ ಆಪರೇಷನ್ ಒಳಗೆ ಜೀವವನ್ನು ಕಳ್ಕೊಂಡ್ರೆ, 2000 ಪರ್ಸನಲ್ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ಕಳ್ಕೊಂಡಿದ್ದಾರೆ, ಅದರಲ್ಲಿ 47% ಏನಪ್ಪಾ ಅಂದ್ರೆ ಗೆಜೆಟೆಡ್ ಆಫೀಸರ್ಸ್ ಇದಾರೆ. ಸೊ ಈ ಆರ್ಟಿಕಲ್ ಅನ್ನ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ, ಈ ಆರ್ಟಿಕಲ್ ಬರೆದವ್ರು ಯಾರಪ್ಪ ಅಂದ್ರೆ M. Nathaniel, ಇವ್ರೇನಪ್ಪ ಅಂದ್ರೆ M.P. Nathaniel ಇವರು ರಿಟೈರ್ಡ್ ಫಾರ್ಮಲ್ ಇನ್ಸ್ಪೆಕ್ಟರ್ ಜನರಲ್ ಆಫ್ CAPF ಇದ್ರು. ಹಾಗಾಗಿ ಇವರು ಹೇಳೋದು ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ, ನೀವು ಯಾವ ತರ ಇವರಿಗೆ ಅವಾರ್ಡ್ ಕೊಡ್ತಿದ್ರಲ್ಲ ಅದೇ ತರನಾಗಿ ಇಲ್ಲಿ ಕೂಡ ಕೊಟ್ರೆ ನಮ್ಮ ವರ್ಕರ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಇಲ್ಲಿ ಏನ್ ಎಥಿಕ್ಸ್ ಇರುತ್ತೆ ಮತ್ತೆ ಮೊರಾಲಿಟಿ, ಹೋರಾಡುವಂತ ಮನೋಭಾವನೆ ಕೂಡ ಚೆನ್ನಾಗಿ ಬರುತ್ತೆ ಅಂತ ಅವರು ಹೇಳ್ತಿದ್ದಾರೆ.
ಹಾಗಾಗಿ ಯಾವ ತರನಾಗಿ ಆರ್ಮಿ ಆಫೀಸರ್ಸ್ಗೆ ಎಷ್ಟು ಅವಾರ್ಡ್ ಸಿಗುತ್ತೆ, ಪೊಲೀಸ್ ಪರ್ಸನ್ಗೆ ಎಷ್ಟು ಅವಾರ್ಡ್ ಸಿಗುತ್ತೆ ಅಂತ ಇವ್ರು ಹೇಳಿದ್ದಾರೆ. ಈ ಡಿಸ್ಕ್ರಿಮಿನೇಷನ್ ನೀವು ತೆಗೆದುಹಾಕ್ಬೇಕಂತ ಅವರು ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಅನ್ನ ಮಾಡ್ತಿದ್ದಾರೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.